கொடுக்கப்படுகிறது. சரி, ஒரு நாளைக்கு தெரிந்து கொடுக்கப்பட்ட பாடமானது ಕರ್ತನಲ್ಲಿ ಪ್ರಿಯಂತ ಸಹೋದರ ಸಹೋದರ, ನಿಮ್ಮೆಲ್ಲರಿಗೂ ನನ್ನ ದೇವ ನಮ್ದನು ನಮ್ಮ ರಕ್ಷಕರನ್ನ ಒಡೆಯಾದಂತ ಯೇಸು ಕೃಷ್ಣ ವಂದನೆಗಳನ್ನ ಸಲ್ಲಿಸಿದ್ದೀನಿ. ಸೊ ಕಳೆದ ಒಂದು ಬನ್ನಿ, ನಮಸ್ಕಾರ, ಬನ್ನಿ, ಥ್ಯಾಂಕ್ ಯು. ಯಾರಿಗೂ ಬುಕ್ ಇಲ್ಲ, ನಮ್ಮನ್ನ ಯಾರು ಓದ್ತೀರಾ? ಸೆಂಟಿಗೆ ಬುಕ್ ಇಲ್ವಾ ಇಲ್ಲ ಪರ್ಮನೆಂಟ್ ಆಗಿಲ್ವಾ? ಹಾಂ, ಇದೆಯಾ? ನಿಮ್ಮ ಹತ್ರ ಇದೆಯಾ ತಮಿಳು ಗೌರ್ಮೆಂಟ್ ಟ್ಯೂಷನ್? ಹಾಂ, ಓಕೆ. ಹಂಗಾದ್ರೆ ತಮಿಳು ಓದಕ್ಕೆ ಬರೋರು ಯಾರು ಇದ್ರೆ ಕೇಳಿ ಕೊಡ್ತೀನಿ ಬುಕ್. ಇದೆಯಾ ಸಬ್ಸ್ಕ್ರೈಬ್ ಇದೆಯಾ? ಸರಿ, ಓಕೆ. ಸರಿ, ನೋಡ್ಬೇಕಾದ್ರೆ ಕಳೆದ ಒಂದು 3 ಇಯರ್ಸಿಂದ ನಾವೇನು ಮಾಡ್ತೀರಿ, ಮೆಡಿಟೇಷನ್ ಬುಕ್ನ ಸ್ಟಡಿ ಮಾಡ್ತಿದ್ರೆ. ಸರ್, ನಾವು ನೋಡ್ಬೇಕ್ರೆ ಇದರಲ್ಲಿ ಅಂತ್ಯದಲ್ಲಿರೋಂಥ ಒಂದು ಚಾಪ್ಟರ್ಗಳು, ಅಂದರೆ ಈ ಮೆಡಿಟೇಷನ್ ಬುಕ್ಕಲ್ಲಿರೋಂಥ ನಿಯರ್ಲಿ ಪೇಜ್ ನಂಬರ್ 349 ಹೇಳಿದ್ದು, ಇಂಗ್ಲೀಷಲ್ಲಿ ನಾನು ಹೇಳ್ತಿರೋದು ಪೇಜ್ ನಂಬರ್ 349 ಹಿಡಿದು ಆಲ್ಮೋಸ್ಟ್ ಪೇಜ್ ನಂಬರ್ 541ವರೆಗೂ ನಾವು ಎಲ್ಲ ಒಂದು ಚಾಪ್ಟರ್ಗಳನ್ನ ಮುಗಿಸ್ಬಿಟ್ಟಿದ್ದೀರಿ. ಅದರಲ್ಲಿ ಒಂದು ಕೆಲವೊಂದು ಒಂದು 2-3 ಚಾಪ್ಟರ್ ಮಿಸ್ಸಿಂಗ್ ಇದೆ, ಅಂದರೆ ನಾವು ಓದಿರೋ ಬಿಟ್ಟಿರೋದು. ಅದರ ಈ ವರ್ಷ ದೇವಸ್ಥಿತ್ತರ ಮಾಡೋದು ಕಂಟಿನ್ಯೂ ಆಗ್ಬಿಟ್ಟು ಆಮೇಲೆ ಏನು ಮಾಡೋಣ, ನಾವು ಬೇರೆ ಒಂದು ಪಾಯಿಂಟ್ಗಳಿಗೆ ಏನು ಮಾಡೋಣ, ಹೋಗೋಣ ಅದರ. ಸೊ ಅದಕ್ಕೆ ನನಗೆ ಸರಿ ಅಂತ ತೋಚಿದ್ದು ಯಾರು ಅಂತಂದರೆ, ಈ ಒಂದು ಗೆತ್ಸೆಮನಿ ಅನುಭವದಲ್ಲಿ ಇರೋಂಥ ಒಂದು ಪಾಠ ನಾವೇನು ಮಾಡೋಣ, ತೊಗೊಳೋಣ ಅಂತ ಅಂದ್ಬಿಟ್ಟು ಅನಿಸ್ತು ಅದರ. ಸರಿ, ನೋಡ್ಬೇಕಾದ್ರೆ ದ ಅಗೋನಿ ಇನ್ ಗೆತ್ಸೆಮನಿ ಅಂತ ಹೇಳ್ತಾರೆ, ರೀಪ್ರಿಂಟ್ ನಂಬರ್ 1801 ಅಂತಂದ್ಬಿಟ್ಟು ಅದರ. ತಮಿಳಲ್ಲಿ ಏನು ಬರ್ತಾ ನೋಡಿ, ಫಸ್ಟ್ ಆ ಗೆತ್ಸೆಮನಿ ಸಬ್ಮಿಟಿಂಗ್ನಲ್ಲಿ ಫಸ್ಟ್ ಪಾಠ. ಹಾಂ, ಗೆತ್ಸೆಮನಿ ವ್ಯಾಕುಲಂ ಅದ. ಹಾಂ, 7-11, ಓಕೆನಾ? ಸೊ ಅದನ್ನ ಏನು ಮಾಡೋಣ, ನಾವು ಓದೋಣ ಅಂದ್ರೆ. ಸೊ ಇಂಗ್ಲೀಷಲ್ಲಿ ಪೇಜ್ ನಂಬರ್ 349 ಓದ್ತೀರಾ? ಏನು ಮಾಡೋಣ, ತಮಿಳು ಓದ್ಬಿಡೋಣ? ಹ್ಞೂ, ತಮಿಳಲ್ಲಿ ಓದ್ಬಿಡ್ರಿ. ಹೆಂಗಡೆ மத்தே 26 அதிகாரம் 36-46 வரை, லூக்கா 22:39-46 வரை, யோவான் 18 பிதா எனக்கு கொடுத்த பாத்திரத்தில் நான் பானம் பண்ணாதிருக்கேன். கொட்டிருந்த பாத்திரத்தில் நான் பானம் மாதிரி இட்பிடுத்தினா அந்த மட்டும் ஏன் மாட்டார் இயேசுக்கு சேர்ந்த அவன் வச்சிருந்த ஆதாரம் மேல ಬರೋ ರಸಲ್ ಈ ಒಂದು ಇದರಲ್ಲಿ ಈ ಒಂದು ಕಾಂಟೆಕ್ಸ್ಟಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಏನೋ ಒಂದು ಪಾಯಿಂಟ್ಸ್ಗಳ ಮುಖ್ಯವಾಗಿ ನಾವು ಬರೀತಾ ಇದ್ದಾರೆ. ಸೊ ನನಗೆ ಗೊತ್ತಿರೋಂಗೆ ಬರೋ ರಸಲ್ ಏನು ಮಾಡ್ತಾರೆ, ಜಾನ್ 18 ಚಾಪ್ಟರಲ್ಲಿ ಇರೋಂಥ ಒಂದು ಅನೇಕ ಒಂದು ಅಂಶಗಳನ್ನ ತೊಗೊಂಡು ಏನು ಮಾಡ್ತಾರೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಏನು ಅಂತಂದ್ಬಿಟ್ಟು ನಾವೇನು ಮಾಡೋಣ, ನಾವು ಓದೋಣ ಅದರ. ಸೊ ಕಂಟಿನ್ಯೂ ಮಾಡಿ ಅಂತೀನಿ. ಹಾಂ, ಇಂದ ಪಾಠತ್ತಿನುಡಿಯ ತುಯರಂ ನಿರೆಯಿಂದ ಕಾಟ್ಸಿಗಳೇ, ನಾವು ಪಾರ್ಕೈಯಿಲ್ ಭಯಭಕ್ತಿಯುಡನೂ ಆಳಂದ ನಂದಿಯುಡನೂ ನಮ್ಮுடைய பாரத்தையே அவர் சுமந்திட்டார் என்றும், நமக்கு சமாதானத்தை உண்டு பண்ணும் ஆக்கினை அவர் மேல் வந்தது என்றும், அவரது தழும்புகளினாலே நாம் சுகமானோம் என்றும் நினைவு கூறுவோமாக. அந்த ரசம் நோடுபேக்கு ஈ பாட நான் தியானம் பண்ணக்கு ஏன் பண்ணுக்கு அந்த ஹெல்த்தர் சொல்ற ತುಂಬಾ ಒಂದು ಗಂಭೀರದಿಂದ ಏನಂದ್ರೆ ತುಂಬಾ ಒಂದು ಭಯಭಕ್ತಿ ನೇಮ ಮಾಡೋಣ, ಇದನ್ನ ನಾವು ಧ್ಯಾನ ಮಾಡೋಣ. ಯಾಕಂತಂದ್ರೆ ಯೇಸು ಕ್ರಿಸ್ತ ಪಟ್ಟಂತ ಒಂದೊಂದು ಕಷ್ಟ ಸಂಕಟ ಹಿಂಸೆಗಳೆಲ್ಲ ಯಾರಿಗೆ ಸಹ ಪಟ್ಟಿದ್ದು ಅಂತಂದ್ರೆ ನಮ್ಮ ಒಂದು ದೆಸೆಯನ್ನು ಅವ್ರಿಗೆ ಏನಾಯ್ತು ಅಂತೆ, ಅವರ ಒಂದು ಪೆಟ್ಟಾಯ್ತು, ಅವರ ಒಂದು ಬಾಸುಂಡೆಗಳಿಂದ ನಮ್ಗೇನಾಯ್ತು ಗುಣವಾಯ್ತು ಅಂತ ಏನ್ ಮಾಡ್ತಾರೆ ಹೇಳ್ತಾ. ಅದನ್ನ ನೋಡಿದ್ರೆ ಇದೆಲ್ಲ ಅವ್ರು ಅನುಭವಿಸಿರೋದು ಯಾರಿಗೋಸ್ಕರ ಅಂತಂದ್ರೆ ನಮ್ಮ ನಿಮಿತ್ತವಾಗಿ ಮಾಡೋರು ಅದನ್ನೆಲ್ಲ ಅನುಭವಿಸೋದ್ರಿಂದ ಇದನ್ನ ತುಂಬಾ ಒಂದು ಗಂಭೀರವಾಗಿ ನಾವೇನ್ ಮಾಡೋಣ ಪರಿಗಣಿಸೋಣ ಅಂತಂದ್ಬಿಟ್ರೆ ಹೇಳ್ತಾರೆ. ಸರಿ, ನನಗೆ ಪರಿಚಯಮಾನ இச்சம்பவ பதிவானது வெளியேறு பெற்ற படிப்பணிகள் உள்ள ஒன்றாகும். ஆதிலும் விசேஷமாக அவரது கிருபையினால் கர்த்தருடைய அடிச்சுவடுகளில் பின் தொடர்வதற்கு பிரயாசம் எடுக்கின்றவர்களாக இருப்பவர்களுக்கு வெளியேறு பெற்ற படிப்பினைகள் முழு நிரம்ப பெற்ற ஒன்றதாகும். ಇವನ್ನ ಓದುವಂಥ ನೆರೆಟಿವ್ ಅಲ್ಲಿ ಏನಂತಾರೆ, ದೇವ್ರ ಮಕ್ಳಿಗೆ ಏನೈತೆ ಸಾಕಷ್ಟು ಏನು ಮಾಡಿದಂತೆ ಒಂದು ತುಂಬ ಅಮೂಲ್ಯವಾಗಿರೋಂಥ ಒಂದು ಪಾಠಗಳು ಏನು ಮಾಡಿದಾರೆ ಇಟ್ಟಿದ್ದಾರೆ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಸರಿ, ನೋಡ್ಬೇಕಾದ್ರೆ ಯಾರಿಗಪ್ಪ ಮುಖ್ಯವಾಗಿ ಇಟ್ಟಿದೆ ಅಂತಂದರೆ, ಯಾರು ಯೇಸು ಕೃಷ್ಣ ಜೀವನದಲ್ಲಿ ಅಂತ ಕ್ರಿಸ್ತನ ಮಾರ್ಗದಲ್ಲಿ ನಡೆಯೋದಕ್ಕೆ ಏನು ಮಾಡ್ತಾರೆ ಆಸೆ ಪಡ್ತಾರೋ, ಮನ್ಸು ಮಾಡೋರಿಗೆಲ್ಲ ಏನು ಮಾಡಿದ್ರೆ ತುಂಬ ಒಂದು ಇಂಪಾರ್ಟೆಂಟ್ ಲೆಸನ್ಸ್ ಏನು ಮಾಡಿದ್ರೆ ಅದನ್ನಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಅದರ. ಅದಕ್ಕೆ ಹೇಳ್ತಾರೆ ಇದರಲ್ಲಿ ಅವ್ರು ಅಬ್ಸರ್ವ್ ಮಾಡ್ದಂಗೆ ಎರಡು ಮುಖ್ಯವಾಗಿರೋಂಥ ಪಾಯಿಂಟ್ ಹೇಳ್ತಾರೆ. ಏನದು? ನಾವು ಪುರಿಂದುಕೊಳ್ಳುವುದಕ್ಕೆ ಏನವೇ ನಂಬರ್ 1, ಬೋಧಕ ತಾಮ್
காட்டி கொடுக்கப்படுவதற்கு மற்றும் தமக்கு கடுமையான சோதனைகள் வருவதற்குமான தம்முடைய வேலை சமீபித்துள்ளது என்பதை உணர்ந்தபோது அவர் முதலாவது சீஷர்களை தேற்றி அவர்களுக்கு ஆலோசனை கொடுத்து அவர்களுக்காக அவர்களோடு கூட ஜபம் ஏறெடுத்து பிற்பாடு தேவனிடத்தில் ஜபம் பண்ணுவதற்கும் அவரோடு ஐக்கியம் கொள்வதற்கும் தேவையான வேளையில் கிருபை பெற்றுக் கொள்வதற்கும் வேண்டி தனியான ஒரு இடத்தை தேடுவது அவரது அடுத்த கட்ட உறுதியான உணர்வாய் காணப்பட்டது. இதில் தானே நம்ம ஈ ஒன்று பயங்கர அந்த ஒரு சிச்சுவேஷனலி ஏசு கிறிஸ்துவின் ತುಂಬಾ ಇಕ್ಕಟ್ಟಾದ ಸಿಚುವೇಶನ್ ಫಸ್ಟ್ ಮಾಡಿದ ಅವ್ರ ಕೆಲಸ ಏನಂತಂದ್ರೆ ಅವ್ರಿಗೆ ಮುಂದೆ ಬರುವಂತ ಒಂದು ಸಿಚುವೇಶನ್ ಏನಾಗ್ಬಿಡುತ್ತೆ ಘಟನೆಗಳೆಲ್ಲ ಫಸ್ಟೇ ಅವ್ರು ಗೊತ್ತಾಗ್ಬಿಡೋದ್ರೆ ಅವ್ರ ಸಮಯ ಏನಾಗ್ಬಿಡುತ್ತೆ ತುಂಬಾ ಹತ್ತಿರ ಆಗ್ಬಿಡ್ತು ಏನಂತಾರೆ ಅವರು ಇನ್ನೇನು ಶಿಲ್ವೆ ಮೇಲೆ ಅವ್ರನ್ನ ಅವರು ಶಿಲ್ವೆ ಮೇಲೆ ಆಗ್ತಾರೆ ಅಂತ ಅಂದ್ಬಿಟ್ಟೆಲ್ಲ ಗೊತ್ತಾಗಿದ ಮೇಲೆ ಅವ್ರು ಏನ್ ಮಾಡ್ತಂದ್ರೆ ಅವ್ರು ಮಾಡಿದ ಫಸ್ಟ್ ಏನಂದ್ರೆ ಆ ಒಂದು ಸಮಯಕ್ಕೆ ಎಲ್ಲ ಸಿದ್ಧತೆಗಳು ಏನ್ ಮಾಡ್ಕೊಂಡು ಅಂತಂದ್ರೆ ಏನ್ರಿ ಫಸ್ಟ್ ಏನ್ ಹೇಳ್ತಾರೆ ಅವರು ತನ್ನಿದಂತ ಶಿಷ್ಯನಗಳಿಗೆ ಏನ್ ಮಾಡ್ತಾರೆ ಕಂಫರ್ಟ್ ಮಾಡಿ ಎಷ್ಟೆಲ್ಲ ಆಗ್ತಾರೆ ಅಷ್ಟೆಲ್ಲ ಒಂದು ಕೌನ್ಸಿಲಿಂಗ್ ಕೊಟ್ಟು ಅದರ ನೆಕ್ಸ್ಟ್ ಏನ್ ಮಾಡ್ತಂದ್ರೆ ಆದಷ್ಟು ಸಪರೇಟ್ ಆಗಿ ಹೋಗ್ಬಿಟ್ಟು ದೇವ್ರ ಹತ್ರ ಏನ್ ಮಾಡ್ತಾರೆ ಒಂದು ಪರ್ಸನಲ್ ಕಮ್ಯೂನಿಯನ್ ಇಟ್ಕೊಂಡ್ಬಿಟ್ಟು ಒಂದು ದೇವ್ರ ಏನ್ ಮಾಡ್ತಾರೆ ಒಂದು ಇಂಡಿವಿಜುವಲ್ ಆಗಿ ಒಂದು ಏನಂತಾರೆ ಒಂದು ಪರ್ಸನಲ್ ಆಗಿ ಪ್ರೇಯರ್ ಮಾಡೋದಕ್ಕೆ ಏನ್ ಮಾಡ್ತಾರೆ ಒಂದು ಸಾಲಿಟ್ರಿ ಪ್ಲೇಸ್ ಅಂದ್ರೆ ಏನಂದ್ರೆ ಯಾರು ಡಿಸ್ಟರ್ಬೆನ್ಸ್ ಇದ್ರೆ ಒಂದು ಏನಂತಾರೆ ಒಂದು ಏಕಾಂತವಾಗಿರೋ ಒಂದು ಸ್ಥಳ ಏನ್ ಮಾಡ್ತಾರೆ ಅವರು ಅವರು ಅವ್ರು ಹುಡುಕ್ತಾರೆ ಅದರ ಯಾಕೆ ಅಂತಂದ್ರೆ ಅಟ್ಲೀಸ್ಟ್ ಆ ಒಂದು ಏಕಾಂತವಾದ ಸ್ಥಳದಲ್ಲಿ ಅಟ್ಲೀಸ್ಟ್ ದೇವತೆ ಕಮ್ಯೂನಿಯನ್ ಮಾಡ್ಕೊಂಡು ಏನಾಗಲಿ ದೇವತೆ ಬೇಕಾದ ಒಂದು ಸಮಯಗಳು ಸಮಯಕ್ಕೆ ಬೇಕಾದಂತ ಒಂದು ಶಕ್ತಿಗಳು ಏನ್ ಮಾಡಲಿ ಅವರು ಓದಿಸ್ಕೊಳ್ಳಿ ಆತರ ಸಹಾಯಗಳು ಏನ್ ಮಾಡಲಿ ಪಡ್ಕೊಳ್ಳಿ ಅಂತ ಏನ್ ಮಾಡ್ತಾರೆ ಈ ಒಂದು ಇದನ್ನ ಏನ್ ಮಾಡ್ತಾರೆ ಅವರು ಅವ್ರು ಹುಡುಕ್ತಾರೆ ಅಂತ ಹೇಳ್ತಾರೆ ಅಲ್ವರ ನೋಡಿ ನೆಕ್ಸ್ಟ್ ಪಾಯಿಂಟ್ ಏನ್ ಮಾಡೋದಂತೆ ಆಮೇಲೆ தம்முடைய சீஷர்களுக்கான அவரது அன்பையும் மற்றும் அவர்களது அன்பையும் அனுதாபத்தையும் திரும்ப பெற்றுக் கொள்ள வேண்டும் என்ற அவரது விருப்பத்தையும் நாம் கவனிக்கின்றோம். தம்முடையவர்களிடத்தில் அன்பு வைத்தபடியே முடிவு பயந்தமும் அவர்களிடத்தில் அன்பு வைத்தார். இயேசு கிறிஸ்து ಯಾವತರ ಶಿಷ್ಯನಗಳತ್ರ ಪ್ರೀತಿ ನೋಡ್ತಿದ್ರು ರೈತರು ಏನ್ ಎಕ್ಸ್ಪೆಕ್ಟ್ ಮಾಡಂದ್ರೆ ಈ ಒಂದು ಇಂಪಾರ್ಟೆಂಟ್ ಒಂದು ಸಿಚುವೇಶನ್ ಅಲ್ಲಿ ಅಟ್ಲೀಸ್ಟ್ ಅವ್ರ ಜೊತೆಗೆ ಏನ್ ಮಾಡ್ತಾರೆ ಇದೆಯಾ ಅವ್ರನ್ನ ಏನ್ ಮಾಡ್ತಾರೆ ವಾಪಸ್ಸು ಆ ಪ್ರೀತಿಗೆ ರೆಸಿಪ್ರಿಕೇಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕ್ರಿಸ್ತನ ಏನ್ ಮಾಡಿದ್ರು ಎಕ್ಸ್ಪೆಕ್ಟ್ ಮಾಡಿದ್ರು ಅಂತ ಹೇಳ್ತಾರೆ ಅದರ ಸೊ ಅದೇ ಅಲ್ಲಿ ಹೇಳ್ಬೇಕು ವಚನ ಹೇಳ್ತಾರೆ ಏನ್ರಿ ಹ್ಯಾವಿಂಗ್ ಲವ್ಡ್ ಈಸ್ ಓನ್ ಈ ಲವ್ ದೆಮ್ ಟು ದ ಎಂಡ್ ಅದರ ಸೊ ಯೇಸು ಕ್ರಿಸ್ತನ್ ಎಲ್ಲಿವರೆಗೂ ಪ್ರೀತಿ ಮಾಡಿದ್ರು ಅಂದ್ರೆ ಕೊನೆಯವರೆಗೂ ಏನ್ ಮಾಡಂತ ಅವ್ರನ್ನ ಪ್ರೀತಿ ಮಾಡಿದ್ರು ಅಂತ ಹೇಳ್ತಾರೆ ಅದರ ಆಮೇಲೆ மேலும் அவர் அவர்களை அன்பு கூர்ந்ததினாலும் அவர்களும் தம்மை அன்பு கூறுகிறார்கள் என்று அவர் அறிந்திருக்கிறதுனாலும் தாம் ஜபம் பண்ண போகிற இடத்தில் அவர்களும் தம்மோடு விழித்திருந்து ஜபம் பண்ணத்தக்கதாக அவர்கள் வருவதற்கு அனுமதித்தார். அதனோட இவரு கூட இயேசு கிறிஸ்துவை பிரீத்தி மாட்டேன் அந்த ஒரு பரவசை மேலே இயேசு கிறிஸ்து ஏன் இவரு 12 ஜன ஏன் மாட்டாரு ಈ ಒಂದು ಗಾರ್ಡನ್ ಆಫ್ ಗೆತ್ಸೆಮನಿಗೆ ಏನ್ ಮಾಡ್ತಾರೆ ಅಲ್ಲಿ ಅಂದ್ರೆ ಏಕಾಂತವಾಗಿರೋ ಜಾಗಕ್ಕೆ ಏನ್ ಮಾಡ್ತಾರೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಸೊ ಏನಕ್ಕೆ ಕಾನ್ಫಿಡೆನ್ಸ್ ಇತ್ತು ಅಂತಂದ್ರೆ ಇವ್ರು ಇಷ್ಟೊಂದೆಲ್ಲ ಪ್ರೀತಿ ಮಾಡೋರು ಸೊ ಖಂಡಿತವಾಗಿ ಈ ಸಮಯದಲ್ಲಿ ಜೊತೆಗೆ ಇದೇನ್ ಮಾಡ್ತಾರೆ ಅವ್ರಿಗೆ ಅವ್ರು ಬೇಕಂತ ಅವ್ನು ಕಂಫರ್ಟ್ ಏನ್ ಮಾಡ್ತಾರೆ ಕೊಡ್ತಾರೆ ಅಂದ್ಬಿಟ್ಟು ಆ ಭರವಸೆ ಏನ್ ಮಾಡ್ತಾರೆ ಯೇಸು ಕ್ರಿಸ್ತನೆಲ್ಲ ಕೊಂಡೋಗ್ತಾರಂತೆ ಅದರ ನೆಕ್ಸ್ಟ್ ಆಮೇಲೆ ತಮ್ಮುಡಿಯ ಇರುದಿ ಜಬ ವೇಳೆಯಾನದು ಕಾಟಿ ಕೊಡುಪವನಾಲ್ ಸಡಿದಿಯಾಯ್ ಕುರಿಕಿಡಪಡಾಮಲ್ ಕಾಣಪಡತಕ್ಕದಾಗ ಬೆಳಿಕಾವಲ್ ಪುರಿಯುಂ ವಣ್ಣಮಾಗ ಪೇದರು ಯಾಕೋಬು மற்றும் யோவானை தவிர மற்ற அனைவரையும் தோட்டத்தின் நுழைவாயிலில் நிறுத்தி வைத்தார் அந்த 12 ஜன ஸ்வல்ப தூர பிட்பிட்டு ಮಾಡ್ತಾರೆ ಈ 3 ಜನ ಮಾತ್ರ ಮಾಡ್ತಾರೆ ಪ್ರತ್ಯೇಕವಾಗಿ ಕರೆಣ ಹೋಗ್ತಾರೆ ಯಾನಪ್ಪ 3 ಜನ ಅಂತಂದ್ರೆ ಪೀಟರ್ ಜೇಮ್ಸ್ ಮತ್ತೆ ಜಾನ್ ಅಂದ್ರೆ ಈ 3 ಜನ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಎಂಟ್ರೆನ್ಸ್ ಹತ್ರ ಏನಾರ ಗಾರ್ಡನ್ ಗೆಸ್ಟ್ ಒಂದು ಎಂಟ್ರೆನ್ಸ್ ಹತ್ರ ಬಿಟ್ಬಿಟ್ಟು ಏನ್ ಮಾಡ್ತಾರೆ ಈ ಮಿಕ್ದವ್ರನ್ನ ಬಿಟ್ಬಿಟ್ಟು ಈ 3 ಜನ ಏನ್ ಮಾಡ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಏನ್ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಇವ್ರು 3 ಜನ ಹೇಗೆ ತುಂಬಾ ಯೇಸು ಕೃಷ್ಣ ತುಂಬಾ ಕ್ಲೋಸ್ ಆಗಿದ್ರು ಅದರ ಇಂಟಿಮೇಟ್ ಆಗಿದ್ರು ಅಂತ ಹೇಳ್ತಾರೆ ಏನ್ ಮಾಡ್ತಾರೆ ಈ 3 ಜನ ಪ್ರತ್ಯೇಕ ಕೊಣಕ್ತಾರೆ ಆಮೇಲೆ ಇಂದ ಮೂವರು ಕೂಡ ಅವರ ತೋಟಕ್ಕೆ ಬಂದಾರ್ ಅನಲಾಯ್ ಇರುಕುಂ ಸ್ವಭಾವಮುಳ್ಳ ಇಂದ ಮೂವರಿಡತಿ ಸೇರಿದಲಾನ ಅನುತಾಪತ್ತೆ ಅವರ್ ಕಂಡದಾಗ ತೆರೆಗಿರುತ್ತದೆ ಮತ್ತೊಂದು ವಿಳಿತಿರುಂದು ಜಪಂ பண்ணುವುದಕ್ಕಾನ உண்மையான வேண்டுகோளை விடுவித்தவராக அவர் அவர்களை விட்டு கல்லெறியும் தொலைவுக்கு போயுள்ளார் ஜபம் பண்ணி கொண்டிருக்கையில் அவர் 3 தரம் எழுந்து என் ஆத்மா மரணத்திற்கு ஏதுவான துக்கம் கொண்டிருக்கிறது என்று கூறி மனித அனுதாபத்தின் தொடுதலை பெற்றுக் கொள்ளத்தக்கதாக வியாகுலமான ஆத்மாவுடன் அவர்களிடத்தில் திரும்பி வந்தார் அவரை கொஞ்சம் நேரம் சோர்வுபடுத்தினதும் இரத்தத்தின் மாதுளிகள் வியர்வையாக வரும் அளவுக்கு கடுமையான அளவில் மனதிற்கும் நரம்பிற்கும் அழுத்தம் ஏற்படுத்தினதுமான
துக்கமாக வியாபாரமாக அது காணப்பட்டது ಅದರ ಸದಿನೊಂದು ಬೇಕ್ರೆ ಏನ್ ಮಾಡ್ತಾ ಅಂದ್ರೆ ಯೇಸು ಕ್ರಿಸ್ತು ಇವ್ರು ಮೂರು ಜನ ಏನಕ್ಕೆ ಕೇಳ್ಕೊಂಡಾಗ್ತದೆ ಅಂತಂದ್ರೆ ಒಂದು ಸಿಂಪತಿ ಅದರ ಒಂದು ಕನ್ಸೋಲಿಂಗ್ ಆಗಿ ಒಂದು ಸಿಂಪಥೆಟಿಕ್ ಆಗಿ ಏನ್ ಮಾಡ್ತಾರೆ ಆ ಒಂದು ಸಿಚುವೇಶನ್ ಜೊತೆಗೆ ಇರಲಿ ಅಂತ ಮಾಡ್ತಾರೆ ಕೊಂಡೋಗ್ತಾ ಇಲ್ಲ ಸದ್ಯ ನೋಡ್ಬೇಕು ಏನ್ ಮಾಡ್ತಾರೆ ಆ ಮೂರು ಜನ ಕೂಡ ಒಂದು ಜಾಗದಲ್ಲಿ ಬಿಟ್ಬಿಟ್ಟು ಏನ್ ಮಾಡ್ತಾರೆ ಒಂದು ಕಲ್ಲು ಎಸೆಯಂತ ಒಂದು ದೂರದಲ್ಲಿ ಅಂದ್ರೆ ಒಂದು ಶಾರ್ಟ್ ಡಿಸ್ಟೆನ್ಸ್ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಇವನ್ನ ಪ್ರೇಯರ್ ಮಾಡ್ತಾ ಇಲ್ಲ ಸೊ ಅದಕ್ಕೆ ಪ್ರೇಯರ್ ಮಾಡ್ಬೇಕಾದ್ರೆ ಇವ್ರ ಮನ್ಸು ಹೆಂಗಪ್ಪ ಇತ್ತು ಇವ್ರ ದುಃಖ ಇಷ್ಟಿತ್ತು ಅಂತಂದ್ರೆ ಏನ್ ಮಾಡಿದ್ರೆ ಆ ಒಂದು ಹ್ಯೂಮನ್ ಫ್ಲೆಶ್ ಅಲ್ಲಿ ಇರೋದ್ರಿಂದ ಯೇಸು ಕ್ರಿಸ್ತ ಏನಾಗಿತ್ತು ಆ ಒಂದು ತುಂಬಾ ಕಷ್ಟವಾದಂತ ಸಿಚುವೇಶನ್ ಅಂತ ಹೇಳ್ತಾರೆ ಅದೇ ಹೇಳ್ತಾರೆ ಯೇಸು ಕ್ರಿಸ್ತನ ಮಾತಲ್ಲಿ ಏನಂತಾರೆ ಮೈ ಸೋಲ್ ಈಸ್ ಎಕ್ಸೀಡಿಂಗ್ಲಿ ಸಾರೋಫುಲ್ ಅಂಟು ಡೆತ್ ಅಂತ ಹೇಳ್ತಾರೆ ಅಲ್ವರ ನನ್ನ ನೋಡಿ ಮ್ಯಾಥ್ಯೂ 26 ಚಾಪ್ಟರ್ 38 ವರ್ಸ್ ಇರಬೇಕು ಮ್ಯಾಥ್ಯೂ 26:38 ನೋಡಿ ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಏನಾಗಿದೆ ಒಳಗಾಗಿದೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಸೊ ನೋಡ್ಬೇಕ್ರೆ ಯೇಸು ಕ್ರಿಸ್ತ ಯಾವತ್ತು ಮರಣಕ್ಕೆ ಏನ್ ಮಾಡಕ್ ಹೋಗಲ್ಲ ಇದಕ್ಕೆ ಹೋಗಿಲ್ಲ ಆದ್ರೂ ಕೂಡ ನೋಡ್ಬೇಕ್ರೆ ಆ ಫ್ಲೆಶ್ ಅಲ್ಲಿ ಇರೋದ್ರಿಂದ ಏನಾಗಿತ್ತಂದ್ರೆ ಆ ಒಂದು ಭಯಂಕರ ಪ್ರೆಷರ್ ಏನ್ ಮಾಡೋದನ್ನ ಅದನ್ನ ಅವ್ರು ಫೀಲ್ ಮಾಡಿದ್ರು ಅಂತ ಹೇಳ್ತಾರೆ ಅದರ ಸದ್ಯ ನೋಡ್ಬೇಕ್ರೆ ಮರಣದ ಒಂದು ದುಃಖ ಅದರ ಸೊ ಅದೇನಾಗಿತ್ತಂದ್ರೆ ಆ ಒಂದು ಅಗೋನಿ ಆ ಒಂದು ಪೇನ್ ಏನೈತೆ ಅಂದ್ರೆ ಅದನ್ನ ಅವ್ರು ಫೀಲ್ ಮಾಡೋದು ಅಂತ ಹೇಳ್ತಾರೆ ಅದೇ ನೋಡ್ಬೇಕ್ರೆ ಅದು ಹೆಂಗಿತ್ತು ಅಂತ ಹೇಳ್ತಾರೆ ಅಲ್ಲಿ ಬ್ರದರ್ ಹೆಸರು ಹೇಳ್ಬೇಕಾದ್ರೆ ಹೇಳ್ತಾರೆ ಅಂದ್ರೆ ಅವರು ಅವ್ರು ಏನಂತಾರೆ ಬೆವರು ಬಂತಲ್ಲ ಅವ್ರ ಬೆವರು ಕೂಡ ಹೆಂಗಿತ್ತು ಅಂದ್ರೆ ಒಂದು ರಕ್ತದ ಹನಿಗಳ ತರ ಇತ್ತು ಅಂತ ತೋರ್ತಿರ್ತಾರೆ ಇದು ನಾವು ಎಷ್ಟೊಂದು ಸರಿ ನಾವು ನೋಡಿದ್ವಿ ಅದರ ಸೇನಂದ್ರೆ ಇದು ಆಕ್ಚುಲಿ ನೋಡ್ಬೇಕ್ರೆ ಅದು ಆಕ್ಚುಲಿ ವರ್ಸಸ್ ಪೀರಿಯಸ್ ಒರಿಜಿನಲ್ ಬೈಬಲ್ ಏನಿಲ್ಲ ಅದು ಇಲ್ಲ ಅದರ ಆ ಕಾಲಲ್ಲಿ ಬರ್ದರ ಅಸಲು ಏನಕ್ಕಪ್ಪ ಬರ್ದ್ರು ಅಂತಂದ್ರೆ ಆ ಕಾಲಲ್ಲಿ ಇನ್ನ ಒಂದು ಸ್ಪೀರಿಯಸ್ ಲಿಸ್ಟ್ ಏನಾಗಿಲ್ಲ ಇನ್ನ ಕಂಡಿಡಿದ್ರು ಅವರು ಸೊ ಡೆಡ್ ಸೀಸ್ ಕ್ರಾಸ್ 1948 ಇನ್ನ ಏನಾಗಿಲ್ಲ ಇನ್ನ ಸಿಕ್ಕಿಲ್ದಿರ ಕಾರಣದಿಂದ ಅದನ್ನ ಏನ್ ಮಾಡಕ್ ಹೋಗಿಲ್ಲ ಯಾರೋ ಇನ್ನ ಅದನ್ನ ರಿಸರ್ಚ್ ಮಾಡಕ್ ಹೋಗಿಲ್ಲ ಆದ್ರೂ ಕೂಡ ಬರ್ದರ್ ಅಸಲ್ ಆ ಕಾಲದಲ್ಲಿ ಅಂತ ಒಂದು ಏನಂತಾರೆ ಆ ಒಂದು ಡಿಕ್ಷನರಿ ಅಥವಾ ಆ ಕಾಲಲ್ಲಿ ಎನ್ಸೈಕ್ಲೋಪೀಡಿಯ ಎಲ್ಲ ಓದ್ಬಿಟ್ಟು ಏನಂತ ಹೇಳ್ತಾರೆ ಅಂತಂದ್ರೆ ಮೋಸ್ಟ್ಲಿ ಈ ತರ ಒಂದು ಸಿವಿಯರ್ ಆಗಿರುತ್ತೆ ಒಂದು ಪ್ರೆಷರ್ ಇದ್ದಾವ ಏನಾಗ್ತದೆ ಈ ತರ ಒಂದು ತುಂಬಾ ಡೆಲಿಕೇಟ್ ಆಗಿರೋ ಹ್ಯೂಮನ್ ಬೀಯಿಂಗ್ಸ್ ಏನಾಗ್ಬೋದು ಈ ತರ ಹೈ ಪ್ರೆಷರ್ ಅಲ್ಲಿ ಏನಾಗ್ಬೋದು ಬೆವರು ಬಂದ್ಬಿಟ್ಟು ಒಂದು ಎಂತ ರಕ್ತ ತರ ಒಂದು ಹನಿ ತರ ಬರ್ಬೋದಕ್ಕೆ ಎಂತ ಸಾಧ್ಯತೆಗಳಿದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ ಸೊ ಇದು ಎಷ್ಟು ಜನ ಎಷ್ಟು ನಮ್ಗೆ ಗೊತ್ತಿಲ್ಲ ಅಲ್ವರ ಸೊ ಅದಕ್ಕೆ ನೋಡ್ಬೇಕ್ರೆ ಇದು ನಮ್ಗೆ ಸ್ಪೀರಿಯಸ್ ಅಂತ ತಗೊಂಡು ಸರಿ ಆದ್ರೆ ಯೇಸುಕ್ರಿಸ್ತನ ಟೆನ್ಷನ್ ಏನಾಗಿತ್ತು ಇತ್ತು ಅಲ್ವರ ಅದ್ರ ಮತ್ತೆ ನಮ್ಗೆ ಏನಾಗಿದೆ ಚೆನ್ನಾಗಿ ಗೊತ್ತಿದೆ ಅಲ್ವರ ಸೊ ಅದಕ್ಕೆ ಇದಕ್ಕೆ ನೆಕ್ಸ್ಟ್ ಏನ್ ಹೇಳ್ತಾರೆ ಬ್ರದರ್ ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ಬೇರೆ ಯಾರು ಓದಿಂತೀರಂಗೆ ಈ ತರ ಒಂದು ಯೇಸುಕ್ರಿಸ್ತ ಸಿಂಪತಿ ಎದುರು ನೋಡಿದ್ರು ಅಂತ ತಕ್ಷಣ ಏನಪ್ಪ ಏನೋ ಒಂದು ಬಲಹೀನವಾಗಿದ್ದಾರೆ ಅಂತ ವೀಕ್ನೆಸ್ ಅಂತ ಅಂತೇನಿಲ್ಲ ಅದಲ್ವೇ ಅಲ್ಲ ಅದರ ಸೊ ಯೇಸುಕ್ರಿಸ್ತನ ಯಾವ ವೀಕ್ನೆಸ್ ಇರಲಿಲ್ಲ ಅವ್ರು ಇದ್ದಿದ್ದ ವೀಕ್ನೆಸ್ ಏನಂದ್ರೆ ಏನ್ ಅವ್ರ ಫಾದರ್ಸ್ ವಿಲ್ ಅದರ ಸೊ ದೇವ್ರ ವಾಕ್ಯ ಏನಾಯ್ತು ಅವ್ರಿಗೆ ಅಂತ ವೀಕ್ನೆಸ್ ಅದ್ ಬಿಟ್ಟರೆ ಅವ್ರಿಗೆ ಯಾವ ವೀಕ್ನೆಸ್ ಇರಲಿಲ್ಲ ಅದಕ್ಕೆ ಯೇಸುಕ್ರಿಸ್ತ ಈ ತರ ಒಂದು ಸಿಂಪತಿನ ಎದುರು ನೋಡಿದ್ರು ಅವ್ರ ದೇಹದಲ್ಲಿ ಇರ್ಬೇಕಂತ ಅಂದ ತಕ್ಷಣ ಯೇಸುಕ್ರಿಸ್ತ ಎಲ್ಲರಕ್ಕಿಂತ ಬಲವೀನಾಗಿದ್ರು ಅದನ್ನ ಏನ್ ಮಾಡಿದ್ರು ಒಬ್ಬರ ಹತ್ರ ಕರ್ಣೆ ನೋಡಿದ್ರು ಅಂತ ಏನಿಲ್ಲ ಅದು ಇಲ್ವೇ ಇಲ್ಲ ಅದರ ಸೊ ನೋಡ್ಬೇಕಾದ್ರೆ ಈ ಓಮ್ನಿಪೊಟೆಂಟ್ ಕ್ವಾಲಿಟಿ ಅದೇನೋ ಒಬ್ಬರ ಮೇಲೆ ಯಾವುದೇ ಕಾರಣಕ್ಕೂ ಏನೇ ವಿಚಾರಕ್ಕೂ ಡಿಪೆಂಡ್ ಆಗಿರೋಂತ ನೇಚರು ಇದು ಆಕ್ಚುಲಿ ಒಬ್ರಿಗೆ ಯಾರೋ ತಂದೆಯ ದೇವ್ರಿಗೆ ಅದರ ಅದ್ಗೆ ಹೇಳ್ತಾರೆ ಲೈಫ್ ವಿತ್ ಇನ್ ಹಿಮ್ಸೆಲ್ಫ್ ಅಂದ್ರೆ ಲೈಫ್ ವಿತ್ ಇನ್ ಹಿಮ್ಸೆಲ್ಫ್ ಅಂತಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರಕ್ಕೂ ಯಾರ ಮೇಲೆ ಡಿಪೆಂಡ್ ಆಗಂತ ಅವಶ್ಯಕತೆನೆ ಇಲ್ಲ ಇದು ಯಾರಿಗೆ ಮಾತ್ರ ಇರೋದು ಕ್ವಾಲಿಟಿ ದೇವ್ರಿಗೆ ಮಾತ್ರ ಇರುತ್ತೆ ಅಂದ್ರೆ ಯೇಸು ಕ್ರಿಸ್ತ ಮಾಂಸದಲ್ಲಿ ಇರ್ಬೇಕ್ರೆ ಆ ಒಂದು ಎಲ್ಲಾ ಮನುಷ್ಯರಂತ ಎಲ್ಲಾ ಬಲಹೀನತೆಗಳು ಏನಾಗಿತ್ತು ಅವ್ರಿಗೆಲ್ಲ ಇತ್ತು ಬಲಹೀನತೆಗಳಂತ ಹೇಳ್ಬೇಕ್ರೆ ನಮ್ ತರ ಅಲ್ಲ ಅದರ ಅಂದ್ರೆ ಯೇಸು ಕ್ರಿಸ್ತ ಏನಾಗೋದು ಹೊಟ್ಟೆ ಹಸಿವಾದ ಅವ್ರಿಗೆ ಹಸಿವು ಅವ್ರಿಗೇನಾಗುತ್ತೋ ಆಗೋದು ದಾಹ ಆಗ್ಬೇಕಾದ್ರೆ ಅವ್ರಿಗೆ ಏನಾಗುತ್ತೋ ಫೀಲ್ ದೋಸ್ತ ಏನಾಗುತ್ತೋ ಅಲ್ಲ ಫೀಲ್ ಆಗೋದು ಅದರ ಸುಸ್ತಾಗೋದು ಅವ್ರಿಗು ಅದರ ಟೈರ್ಡ್ ಆಗೋದು ಅದರ ಸೊ ನಮ್ಗೆಲ್ಲ ಯಾವ್ಯಾವ ರೀತಿ ಬರ್ತದೋ ಇದೇ ತರ ಯೇಸು ಕ್ರಿಸ್ತ ಏನಾಗಿದ್ದ ಆಗಿದೆ ಅಂದ್ರೆ ಯೇಸು ಕ್ರಿಸ್ತನ ಸೂಪರ್ ಮ್ಯಾನ್ ತರ ಏನಾಗಿಲ್ಲ ಇರ್ಲಿಲ್ಲ ಬುಲೋಕ್ ಅಲ್ವರ ಸಂದ್ರೆ ಎಲ್ಲಾ ಟ್ರಯಲ್ಸ್ ನಮ್ ತರನೇ ಮಾಡಿದ ಯೇಸು ಕ್ರಿಸ್ತ ಅವ್ರು ಹಂಚ್ಕೊಂಡ್ರು ಅಂದ್ರೆ ಅದಿಗೆ ರೋಮನ್ಸ್ ಅಲ್ಲಿ ನೋಡಿ 8 ಚಾಪ್ಟರ್ ಅಲ್ಲಿ 3rd ವರ್ಸ್ ನೋಡಿ ರೋಮನ್ಸ್ 8:3 ಧರ್ಮಶಾಸ್ತ್ರವು ನಮ್ಮ ಶರೀರ ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಪಾಪಾಧೀನವಾದ ನರಭಾವದ ರೂಪದಲ್ಲಿ ಅದರ ಪಾಪಾಧೀನವಾದ ಅಂತಂದ್ರೆ ಆ ಒಂದು ಫ್ಲೆಶ್ ಅಲ್ಲಿ ಎಲ್ಲಾ ತರ ಸಿನ್ ಮಾಡೋದಕ್ಕೆ ಅಂತ ಫುಲ್ ಪಾಸಿಬಿಲಿಟಿ ಏನಾಗಿತ್ತು ಅಂದ್ರೆ ಎಲ್ಲಾ ಟೆಂಪ್ಟೇಷನ್ಸ್ ಏನಾಗಿತ್ತು ಅಂದ್ರೆ ಇವ್ರಿಗೆ ಏನಂದ್ರೆ ಬಂದು ಅಲ್ಲಿ ಪಾಪ ಮಾಡೋಕೆ ತುಂಬಾ ಮೋಟಿವೇಟ್ ಮಾಡಿದ್ರು ಅಂದ್ರೆ ಯೇಸುಕ್ರಿಸ್ತ ಏನ್ ಮಾಡಿದ್ರು ಅದನ್ನೆಲ್ಲ ಏನ್ ಮಾಡಿದ್ರು ಓವರ್ಕಮ್ ಮಾಡಿದ್ರು ಅಷ್ಟೇ ಅದರ ನಾವೇನ್ ಮಾಡ್ತೀವಿ ಓವರ್ಕಮ್ ಮಾಡೋಕೆ ಆಗೋದಿಲ್ಲ ಆದ್ರೆ ಯೇಸುಕ್ರಿಸ್ತ ಏನ್ ಮಾಡಿದ್ರು ಎಲ್ಲಾ ಟ್ರೆಸ್ ಏನ್ ಮಾಡಿದ್ರು ಇವಾಗ ಓವರ್ಕಮ್ ಮಾಡೋಕೆ ಸೇಮ್ ಹ್ಯೂಮನ್ಸ್ ಎಲ್ಲ ಏನ್ ಫೀಲಿಂಗ್ಸ್ ಬರ್ತಾರೋ ಏನ್ ಥಾಟ್ಸ್ ಬರ್ತಾರೋ ಇವೆಲ್ಲ ಯಾರು ಬಂದಿದೆ ಆಲ್ರೆಡಿ
ಕ್ರೈಸ್ಟಿಗೆ ಬಂದಿದೆ. ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಒಂದು ಎಂತ ಲಾಜರಸ್ ಸಂಬಂಧಿತರ ಯೇಸು ಕ್ರಿಸ್ತ ಬಂದು ಏನ್ ಮಾಡ್ತಾರೆ, ಕಣ್ಣೀರ ಕಣ್ಣೀರ್ತಾರೆ. ಏನಕ್ಕೆ ಕಣ್ಣೀರ್ತಾರೆ? ಆ ಒಂದು ಹೆಲ್ಪ್ಲೆಸ್ ಕಂಡೀಷನ್ ಹೋಗ್ಬಿಟ್ಟಂದ್ರ ಸದ್ಯ ನೋಡ್ಬೇಕ್ರೆ ಯೇಸು ಕ್ರಿಸ್ತನ ಕೂಡ ಆ ಒಂದು ಏನ್ ಹ್ಯೂಮನ್ ನೇಚರ್ ಇದರಿಂದ ಏನಾಯ್ತಂದ್ರೆ ಈ ಒಂದು ಸಿಂಪತಿನ ಏನ್ ಮಾಡಿದ್ರು ಅವರು ಹುಡುಕಿದ್ರು ಅಂತ ಹೇಳ್ತಾರೆ ಅಲ್ರ. ಅದಕ್ಕೆ ಕೀರ್ತನ ಹೇಳ್ತಾರಲ್ಲ, ಕರುಣಾಲಯಗಳನ್ನ ಹುಡುಕದೆ ಒಬ್ರು ನಡೆಯಲಿಲ್ಲ ಅಂತ ಅಂದ್ರ. ಸರಿ, ನೆಕ್ಸ್ಟ್ ಓದಿಂತೀನಿ. ಅವರುಡಿಯ ಸ್ವಭಾವಮಾನದ ಕರಡು ಮುರಡಾನದಾಗವೋ, ವಿರುಪು ವೆರುಪು ಅಚ್ಚದಾಗವೋ, ಬಲಿ ಇಳಪ್ಪು ಮತ್ತು ನಿಂದನೆ ತೊಡಗುಡೆಯ ವಿಷಯತ್ತಿನ ಉಣಗಚ್ಚದಾಗವೋ ಇಲ್ಲೈ. ನೋಡ್ರ ಅವ್ರ ಕ್ಯಾರೆಕ್ಟರ್ ಹೆಂಗಿಲ್ವಂತೆ. ಅದರ ಏನ್ರೆ ಒಂದು ಕಠಿಣವಾಗಿ ಕಲ್ ತರ ಹೃದಯ, ಅದರ ವರ್ಷ ಆಗಿರೋ ಒಂದು ಕ್ಯಾರೆಕ್ಟರ್, ಅಡಮೆಂಟ್ ಕ್ಯಾರೆಕ್ಟರ್, ಅದರ ತುಂಬಾ ಪ್ರೈಡ್ ಆಗಿರೋ ಕ್ಯಾರೆಕ್ಟರ್ ಏನು ದೇಶಕ್ಕೆ ಅದು ಇರ್ಲೇ ಇಲ್ವಂತೆ. ಅದರ ಅವೆಲ್ಲ ನೋಡ್ಬೇಕಾದ್ರೆ ಟೋಟ್ಲಿ ಆಪೋಸಿಟ್. ಅದರ ನೋಡ್ಬೇಕ್ರೆ ದೇವರು ಮನುಷ್ಯನ ಸೃಷ್ಟಿ ಮಾಡ್ಬೇಕಾದ್ರೆ ತನ್ನ ಸ್ವರೂಪದಲ್ಲಿ ಮಾಡಿದ್ರು. ಅಂದ್ರೆ ಅವನಿಗಿರೋಂತ ಎಲ್ಲಾ ಒಳ್ಳೆ ಗುಣ, ಅಂದ್ರೆ ದೇವರಿಗಿರೋಂತ ಎಲ್ಲಾ ಒಂದು ಗುಣಗಳನ್ನ ಯಾರಲ್ಲಿ ಇಟ್ಟಿದ್ರು? ಆದಾಮ್ನ. ಅಂದ್ರೆ ಯೇಸು ಕ್ರಿಸ್ತನ್ ಇನ್ನಂಗಿರ್ಬೇಕು, ಇನ್ನ ಪರಿಪೂರ್ಣವಾಗಿ. ಅದ್ರ ಅದೇ ಹೇಳ್ತಾರೆ, ದೇವರು ಮಾಂಸದಲ್ಲಿ ಕಾಣಿಸ್ಕೊಂತ ವಚನ ಏನ್ ಮಾಡ್ತೀನಿ ಓದ್ತೀನಿ. ಅಂದ್ರೆ ದೇವರಂತ ಎಲ್ಲಾ ಪರಿಪೂರ್ಣವಂತ ಗುಣಗಳು ಸ್ಪಷ್ಟವಾಗಿ ಯಾರಲ್ಲಿ ಕಾಣಿಸ್ಕೊತೋ? ಕ್ರಿಸ್ತನಲ್ಲಿ. ಅದೇ ನೋಡ್ಬೇಕಂದ್ರೆ ಯೇಸು ಕ್ರಿಸ್ತನ್ ಈ ತರ ಯಾವುದೇ ರೀತಿಯ ಒಂದು ಆಪೋಸಿಟ್ ಆಗಿರ್ತ ನೇಚರ್ ಅವರಿಲ್ಲ. ಸೊ ಈ ವಾಸ್ ನಾಟ್ ಲೈಕ್ ದಟ್. ಅದರ ಅಂದ್ರೆ ನ್ಯಾಚುರಲ್ ಫೀಲಿಂಗ್ಸ್, ನ್ಯಾಚುರಲ್ ಅಫೆಕ್ಷನ್ಸ್ ಏನಾಗಿತ್ತು ಅವರಲ್ಲಿ ಇತ್ತು ನೋಡಿ. ರೋಮನ್ಸ್ ಅಲ್ಲಿ ಹೇಳ್ತಾರೆ, ರೋಮನ್ಸ್ ಫಸ್ಟ್ ಚಾಪ್ಟರ್ 31st ವರ್ಸ್ ನೋಡಿ. ಮಮತೆ ಇಲ್ಲದವರು, ಕರುಣೆ ಇಲ್ಲದವರು. ಇಂಗ್ಲಿಷ್ ಬರ್ತಾರೆ ವಿತೌಟ್ ನ್ಯಾಚುರಲ್ ಅಫೆಕ್ಷನ್ಸ್ ಅಂತ. ವಿತೌಟ್ ನ್ಯಾಚುರಲ್ ಅಫೆಕ್ಷನ್ಸ್ ಏನಂದ್ರೆ ನ್ಯಾಚುರಲ್ ಆಗಿ ಏನಾದ್ರು ನಮ್ಗೆ ಏನಂತಾರೆ, ಒಂದು ಕೆಲವೊಂದೆಲ್ಲ ದೇವರೇ ಮಾಡೋದನ್ನ ನಮ್ಗೆ ತುಂಬಿಸ್ಬಿಟ್ಟಿದ್ದಾರೆ. ಯಾರಿರ್ಲಿ ಎಂಥ ಮನುಷ್ಯನ ಇರಲಿ, ಹಂಗೆ ಆಯ್ತು ನ್ಯಾಚುರಲ್ ಕೆಲವೊಂದು ರಿಯಾಕ್ಷನ್ಸ್ ಏನಾಗ್ತದೆ ಆಗ್ತದೆ ಅಲ್ವರ. ಅಂದ್ರೆ ಇವಾಗ ಏನಾದ್ರು ದೊಡ್ಡದಾಗ ಏನಾದ್ರು ಒಂದು ಸೌಂಡ್ ಬಂತು ಅಂದ್ರೆ ಮನುಷ್ಯನ್ ಏನಾಗ್ತದೆ ಇವಾಗ ಕಿವಿಗೆ ಎಫೆಕ್ಟ್ ಆಗ್ತಾರೋ ಇಲ್ಲ, ಏನೋ ಸುಮ್ಮನೆ ಏನೋ ಏನೋ ಗೊತ್ತಿಲ್ಲ ಅಂತ ಹಂಗೆ ಹೋಗ್ತಾನೆ. ಕೂಡಾನ ಕಿವಿಡಾನ ಅದರ ಸರ್ ನೋಡ್ಬೇಕಾದ್ರೆ ಅವ್ನು ಕಣ್ಣಿತ್ತು ಅಂದ್ರೆ ಒಂದು ಏನೋ ಅವ್ನು ಭಯಂಕರ ಒಂದು ಬೆಳಕು ನೋಡಿ ಕಣ್ಣೆ ಆಗ್ತಾನೆ ಡೆಫೆಕ್ಟ್ ಆಗಿ ಐಲಿ ಚೆನ್ನಾಗ್ತಿರ್ಬೇಕಾದ್ರೆ ದುಡ್ಡು ಬೈ ತಕ್ಷಣ ಆಗ್ತಿರ್ಬೇಕು ಕಣ್ಣು ಅರಪ್ಪೆ. ಇದು ನ್ಯಾಚುರಲ್ ಆಗಿರೋ ಒಂದು ಫೀಲಿಂಗ್ಸ್. ಅದರ ರೈತರು ನೋಡಿದ್ರೆ ಚಳಿ ಆಗಿ ತಕ್ಷಣ ಆಗ್ತಾರೆ, ಚರ್ಮಕ್ಕೆ ಏನಾಗ್ತದೆ ಇವಾಗ ಫೀಲ್ ಆಗ್ತಾರೆ ಅವಾಗ ಏನಾದ್ರು ಅದು ನ್ಯಾಚುರಲ್ ಅಂದ್ರೆ ಅದಕ್ಕೆ ನೇಚರ್ ಕಾಲ್ಸ್ ಅಂತ ಹೇಳ್ತಿ ಗೊತ್ತಾ. ಅದು ಕೂಡ ಏನ್ರಿ ಒಂದು ನ್ಯಾಚುರಲ್ ಆಗ್ಬಿಟ್ಟು. ಅದೇ ತರ ಮನುಷ್ಯನಂತ ಒಂದು ಭಾವನೆಗಳನ್ನ ಕೂಡ ದೇವರೇ ಮಾಡಿದ್ರು ಇವಾಗ ನ್ಯಾಚುರಲ್ ಆಗಿ ಮಾಡಿದ್ರು ಇವಾಗ ಮನುಷ್ಯನಲ್ಲಿ ಇಟ್ಟಿರೋದು ಕೂಡ ನೋಡ್ಬೇಕು. ಇದೇ ಅಂದ್ರೆ ಮನುಷ್ಯನಂತ ಒಂದು ಕ್ಯಾರೆಕ್ಟರ್ ಅಂದ್ರೆ ಏನಿಲ್ಲದ ರೋಬೋಟ್ ಆಗಿ ಏನ್ ಮಾಡಕ್ ಹೋಗಿಲ್ಲ, ಮಾಡಕ್ಕೆ ಹೋಗಿಲ್ಲ. ಅದಕ್ಕೆ ನೋಡ್ಬೇಕು ಯೇಸು ಕ್ರಿಸ್ತನಲ್ಲಿ ಇವೆಲ್ಲ ಫೀಲಿಂಗ್ಸ್ ಇತ್ತಂತೆ. ಅದರ ನ್ಯಾಚುರಲ್ ಫೀಲಿಂಗ್ಸ್ ಅದರ ಏನಾದ್ರ ಒಬ್ರು ಮನೆಗೆ ಹೋದ್ರೆ ಸಂತೋಷ ಪಡೋದು, ಸಂತೋಷ ಪಡೋದ್ರ ಜೊತೆಗೆ ಸಂತೋಷ ಪಡೋದ ಗುಣ ಯಾರಲ್ಲಿತ್ತ? ಅದ್ರ ಯಾಕಡೆ ಸಂತೋಷದ ಎನ್ವಿರಾನ್ಮೆಂಟ್. ಅದೇ ತರ ಒಂದು ದುಃಖದ ಮನೆಗೆ ಹೋದ್ರೆ ಯೇಸು ಕ್ರಿಸ್ತ ಮಾಡೋ ಜೊತೆಗೆ ದುಃಖ ಪಡೋರು. ಅದರ ಅದೇ ಅಂತ ನ್ಯಾಚುರಲ್ ಆಗಿರೋದು. ಅದರ ಯೇಸು ಕ್ರಿಸ್ತ ಎಲ್ಲ ಓವರ್ಕಮ್ ಮಾಡ್ಬೇಕು ಅಂತಂದ್ಬಿಟ್ಟು ದುಃಖದ ಮನೆಗೆ ಹೋದವ್ರಿಗೆ ಇದು ಓವರ್ಕಮ್ ಮಾಡ್ಬೇಕು, ಎಲ್ಲ ಬನ್ನಿ ಸಂತೋಷ ತಬ್ಲ ಹೊಡೆಯನ ತಮ್ತೆ ಬರ್ಸೋಣ ಸತೋ ಸದಸ್ಯ ತರ್ಬಿಡಿ ತಲೆ ಕೆಡಿಸ್ಕೊಂಡ್ಬಿಡಿ ಎಲ್ಲರೂ ಸಂತೋಷವಾಗಿರೋಣ ಇದು ಬರ್ತಾರೆ ಅಂದ್ಬಿಟ್ಟಿದ್ರ ಅದೇ ನೋಡ್ಬೇಕು. ಅದು ಏನಂತಾರೆ ಒಂದು ಅಬ್ನಾರ್ಮಲ್. ಅಂದ್ರೆ ಅದೇ ಹೇಳ್ತಾರೆ ಕ್ರೈಸ್ಟಲ್ಲಿ ಈ ತರ ಯಾವುದೇ ಒಂದು ನೇಚರ್ ಇಲ್ಲ. ಅಲ್ಲಿ ನೋಡ್ಬೇಕ್ರೆ ಆ ಸಿಂಪತಿ ಏನ್ ಮಾಡೋದಂತೆ ಅವರು ಎದುರು ನೋಡೋದಂತೆ. ಅಲ್ವರ ಆಮೇಲೆ ಎಲ್ಲಾ ಮನುಷ್ಯಕ್ಕಿಂತ ಪರ್ಫೆಕ್ಟ್ ಆಗಿ ಇದ್ರು. ಅದರ ಪಾಪದ ಬಿದ್ರೆ ಮನುಷ್ಯರಲ್ಲೇ ಎಷ್ಟು ಫೀಲಿಂಗ್ಸ್ ಇದೆ ಅವ್ರಲ್ಲಿ ಹೆಂಗಿರ್ಬೇಕು ಇನ್ನ ಇನ್ನ ಒಂದು ಗ್ರೇಟ್ ಆಗಿ ಏನಾರು ಕ್ವಾಲಿಟಿ ಇರ್ಬೇಕು. ಆದ್ರೂ ಕೂಡ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ದೂರ ಏನ್ ಮಾಡಕ್ ಹೋಗಿಲ್ಲ, ಹೋಗಿಲ್ಲ. ಅದು ಬದಲಾಗಿ ಅವರಿಂದ ಏನ್ ಮಾಡುತ್ತೆ ಎಷ್ಟೆಲ್ಲ ಒಂದು ಕರುಣೆನ ಒಂದು ಎಕ್ಸ್ಪೆಕ್ಟ್ ಮಾಡೋದು ಅದನ್ನೇ ಮಾಡೋದು ಯೇಸು ಕ್ರಿಸ್ತನಲ್ಲಿ ಎದುರು ನೋಡಿದ್ರಂತೆ. ಆಮೇಲೆ ಅವ್ರ ನೇಚರ್ ಎಲ್ಲ ಗೊತ್ತಿರ್ದ್ರು ಇವ್ರಿಗೆ ಇವ್ರಿಗೆ ಅವ್ರಿಗೆ ಏನ್ ಡಿಫ್ರೆನ್ಸ್ ಗೊತ್ತಿದ್ರು. ಸರಿ, ಯೇಸು ಕ್ರಿಸ್ತ ಎಷ್ಟೋ ಒಂದು ತಾಳ್ಮೆ ಎಷ್ಟು ತೆಗೆದ ಸ್ವಭಾವ ಬಂದ ಅಂದ್ರೆ ತನ್ನ ಸಹೋದರಗಳನ್ನ ಸಹೋದರನ ಕಡೆ ಏನ್ ಮಾಡಕ್ಕಿಲ್ಲ, ನಾಚಿಕೆನೆ ಪಡಕ್ ಹೋಗಿಲ್ಲ. ಅಂದ್ರೆ ಅದೇ ನೋಡ್ಬೇಕ್ರೆ ಅಲ್ಲಿ ಫಸ್ಟ್ ಹೇಳಿದ ಪಾಯಿಂಟ್ ಏನಂತಂದ್ರೆ ಯೇಸು ಕ್ರಿಸ್ತು ಆ ಒಂದು ಭಯಂಕರವಾದ ಸಿಚುವೇಶನ್ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ, ಯಾರಿಗೋಸ್ಕರ ಒಂದು ಪ್ರಾರ್ಥನೆ ಮಾಡ್ತಾರೆ, ಯಾರನ್ನ ನೆನ್ಸ್ಕೊಂಡ್ರೆ ಅಂತ ಹೇಳಿದ್ರೆ ಶಿಷ್ಯರನ್ನ ನೆನ್ಸ್ಕೊಂಡ್ಬಿಟ್ಟು ಅವ್ರಿಗೋಸ ಪ್ರೇಯರ್ ಮಾಡ್ಬಿಟ್ಟು ಅವ್ರಿಗೆ ಏನ್ ಮಾಡ್ತಾರೆ ಅವ್ನು ಕೊಡ್ಬೇಕಂತ ಒಂದು ಕೌನ್ಸಿಲಿಂಗ್ ಏನ್ ಮಾಡ್ತಾರೆ ಅದನ್ನ ನೋಡಕ್ ಕೊಡ್ತಾ ಇದ್ದಾರೆ. ಅದೇ ನೋಡ್ಬೇಕಾದ್ರೆ ಮ್ಯಾನ್ ಆಫ್ ಲೋ ಎಸ್ಟೇಟ್ ಅಂತ ಹೇಳ್ತಾರೆ ವಚನ ಇದೆ. ಅದರ ಅಥವಾ ನೋಡ್ಬೇಕು ಯೇಸು ಕ್ರಿಸ್ತ ತುಂಬಾ ತಗ್ಗಿದ ಸ್ವಭಾವದವರು. ಅಂದ್ರೆ ಏನಂದ್ರೆ ಏನ್ ತಗ್ಗಿದ ಸ್ವಭಾವದವರು ಅಂತಂದ್ರೆ ಅವ್ರ ಶಿಷ್ಯರ ನಡುವೆ ಅವ್ರ ಜೊತೆಗೆ ಏನಾಗಿರು ಒಬ್ರು ತರ ಅವರು ಇದ್ರು ಅಲ್ರ. ಆಮೇಲೆ ನೋಡಿ, அன்புள்ளவைகளை நல்லவைகளை உண்மை உள்ளவைகளை கூர்மையாய் உணர்ந்து கொள்ளுகிற கொள்ளுகிறதாகவும் இவைகள் அனைத்துக்கும் எதிர்மாறான வலியையும் கூட அதே அளவுக்கு உணர்ந்து கொள்ள முடிகிறதாகவும் காணப்பட்டது. அவருக்கு நேச்சர் எங்கிட்டு வந்தது என்று
ಈ ಪ್ರೀತಿ ಅದರ ಒಳ್ಳೆ ಹೈ ಕ್ವಾಲಿಟಿಗಳು ಅದರ ಪರ್ಫೆಕ್ಟ್ ಕ್ವಾಲಿಟಿಗಳನ್ನ ತುಂಬಾ ಅಪ್ರಿಷಿಯೇಟ್ ಮಾಡಿರ್ತದೆ. ಅದೇ ತರ ಇದರ ಆಪೋಸಿಟ್ ಆಗಿರೋಂತ ಒಂದು ಏನೋ ನೇಚರ್ ಅದರ ಏನೋ ಪೇನ್ ದುಃಖ ಅದು ಕೂಡ ಎಂತ ಪ್ರಾಪರ್ ಆಗಿ ಪ್ರಾಪರ್ ಆಗಿರೋ ಸೆನ್ಸ್ ಅಲ್ಲಿ ಅಪ್ರಿಷಿಯೇಟ್ ಮಾಡಿ ಇತ್ತು ಅಂತ ಹೇಳ್ತಾರೆ. ಅದರ ಅದೇ ಯೇಸು ಕ್ರಿಸ್ತನಲ್ಲಿ ಆ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಇರೋಂತ ಒಂದು ನೇಚರ್ ಏನಾಗಿತ್ತು ಇತ್ತು ಅಂತ ಹೇಳ್ತಾರೆ. ಅದರ ಆಮ್ ನೋಡಿ ಮನುಷ್ಯನುಡಿಯ ಸೀಪ್ಕೇಡು ಮನುಷ್ಯನುಡಿಯ ತುಯರಂಗಳು ಅವರದು ಭೂಮಿಕುರಿಯ ಜೀವಿಯ ಕಾಲಂ ಉಳುವುದು அவரை தொடர்ந்து வெகு பாரமாய் அழுத்தி இருந்திருக்க வேண்டும். ஆனால் இந்த பயங்கரமான வேளையிலோ ஒட்டுமொத்த உலகத்தினுடைய பாரங்களும் துயரங்களும் அவரது தோள்கள் மீது குவிக்கப்பட்டது மற்றும் அவர் பாவி போன்று பாடுபட வேண்டும், மரிக்க வேண்டும். அதாவது உயிர்த்தெழுதலுக்காக பிதாவின் கிருபையை மாத்திரம் விசுவாசித்தவராக மரித்து போக வேண்டும். இந்த ஒரு வேளையில் அவரது மரணம் சரீர வியாகுலம், அவமானம், கொடுமை மற்றும் கோர மரணத்திற்கு ஏதுவான சித்திரவதை முதலானவைகள் பற்றின உணர்ந்து கொள்ளுதல் மாத்திரம் அவருக்குள் காணப்படாமல் இன்னுமாக தம்முடைய பிரியமான சீஷர்கள் பயத்தினாலும் திகிலினாலும் மேற்கொள்ளப்பட்டு தம்மை தனிமையில் விட்டுவிடும் போது தாம் அனுபவிக்க போகும் தனிமை குறித்த உணர்வும் அவருக்குள் குவிந்தன. அதிக ஹேத்தர ஏசு கிறிஸ்தனில் ஏனப்பா ஒன்று ஜவாப்தாரி இத்து அந்த ஹேத்தர ஹியூமன் டிகிரேடேஷன் அதர. ஸோ ஈ மனுஷ பிதிரத ஹோப்லெஸ் கண்டிஷன் அதர ஏன் பாப்தது பிதிரோ அதுக்கு நோடுபேக்கே வர்ஸ்ட் கண்டிஷன் ಅವರ ಅಂತಾರೆ ಟೋಟಲ್ ಆಗಿ ಅನಾರ್ಕಿ ಕಂಡೀಷನ್ ಮನುಷ್ಯ ಬಿದ್ದಿರೋದು ನೋಡ್ಬಿಟ್ಟು ಏಸು ಕ್ರಿಸ್ತನ್ ಹೆಂಗಿತ್ತು ಅಂತಂದ್ರೆ ಇದು ಮನಸ್ಸಲ್ಲಿ ಏನಂತ ಒಂದು ಭಯಂಕರವಾಗಿರೋಂತ ಒಂದು ಭಾರತ ತರ ಇತ್ತು ಅಂತ ಹೇಳ್ತಾರೆ. ಅದರ ಯಾವ ತರ ಅಂತಂದ್ರೆ ಯಾಕಂದ್ರೆ ಇವೆಲ್ಲ ನೋಡ್ಬೇಕ್ರೆ ಯಾರು ಸೃಷ್ಟಿ ಅಂದ್ರೆ ಏಸು ಕ್ರಿಸ್ತನ ಸ್ವಂತ ಏನಾಗಿದ್ವಲ್ಲ ಸೃಷ್ಟಿಗಳು. ಯಾಕಂದ್ರೆ ದೇವರು ಯಾರಿಗೋಸ್ಕರ ಯಾರ ಮುಖಾಂತರ ಮಾಡಿದ್ದು ಏಸು ಕ್ರಿಸ್ತನ್ಗೋಸ್ಕರ ಏಸು ಕ್ರಿಸ್ತನ್ ಮುಖಾಂತರ ಮಾಡಿದಿರಲ್ಲ ಸೃಷ್ಟಿ ಮಾಡಿದ್ರು. ಆತನ ಒಂದು ಪರಿಪೂರ್ಣವಂತ ಸೃಷ್ಟಿ ಪಾಪ ನಿಮಿತ್ತವಾಗಿ ಇಂಥ ಒಂದು ಹೋಪ್ಲೆಸ್ ಕಂಡೀಷನ್ ಬಿದ್ದಿರುತ್ತೆ. ಅದರ ಎಷ್ಟೋ ಜನಕ್ಕೆ ಇಲ್ಲ ಒಂದು ಕಾಯಿಲೆಗಳು, ನೋವು, ದುಃಖಗಳು, ಅದರ ಈ ಸಿಕ್ಕಾಗ್ಬಿಟ್ಟು ಎಲ್ಲ ಥರ ಏನ್ರಿ ಪ್ರಾಬ್ಲಮ್ಸ್ ಇದೆಲ್ಲ ನೋಡ್ಬಿಟ್ಟು ಯೇಸು ಕ್ರಿಸ್ತನಿಗೆ ಏನಾಗಿಲ್ಲ ಅದನ್ನ ಸಹಿಸ್ಕೊಳಕ್ಕೆ ತುಂಬಾ ಕಷ್ಟವಾಗಿ ಅಂದ್ರೆ ಆ ಒಂದು ಹೆಲ್ತ್ಲೆಸ್ ಕಂಡೀಷನ್ ನೋಡಿ ಅದ್ರಲ್ಲಿ ಇವರು ಏನೋ ಟೆನ್ಷನ್ ಮಾಡ್ಕೊಂಡ್ರೆ ಏನೋ ರಿಲ್ಯಾಕ್ಸ್ ಆಗಿದ್ಬಿಡಕ್ಕೆ ಅಷ್ಟು ಈಸಿ ಆಗಿರೋಂಥ ಒಂದು ಕಂಡೀಷನೇ ಅಲ್ಲ. ಅದರ ಇವಾಗ ತಂದೆ ತಾಯಿಗಳಿಗೆ ಅವರು ಅವ್ರ ಮುಂದೆನೆ ಮಕ್ಕಳುಗಳಿಗೆ ಏನೋ ಕಾಯಿಲೆ ಬಂದ್ಬಿಟ್ರೆ ಏನಾಗ್ತದೆ ಅದರ ಏನಂತಾರೆ ತುಂಬಾ ಕಷ್ಟ. ಅದು ಏನೋ ವಯಸ್ಸಾಗಿರ್ಬೇಕಾದ್ರೆ ದೊಡ್ಡವರಾಗ್ಬಿಟ್ರೆ ಬಂದ್ಬಿಟ್ರೆ ಅದಂತಾರೆ. ಅದರ ಅವ್ರಿಗೆ ಒಂದು ಡೆಡ್ಲಿ ಡಿಸೀಸ್ ಬಂದ್ಬಿಟ್ರೆ ಅಂದ್ಕೊಳ್ಳಿ ಅದರ ಚಿಕ್ಕ ವಯಸ್ಸಲ್ಲಿ ಅದರ ತಂದೆ ತಾಯಿಗೆ ಏನಾಗ್ಬಿಡ್ತಾರೆ ಇವಾಗ ಅದರ ತುಂಬಾ ಕಷ್ಟ. ಅದರ ಅದ್ರಿಗೆ ಅದು ಎಷ್ಟು ರಿಸ್ಕ್ ತಗೊಂತಾರೆ ಎಷ್ಟು ಜವಾಬ್ದಾರಿ ತಗೊಂತಾರೆ ಎಲ್ಲ ಇದೆಲ್ಲ ಬಿಟ್ಬಿಟ್ಟು ಅವ್ರಿಗೆಲ್ಲ ಇದ್ದವರು ಎಲ್ಲ ಬಿಟ್ಬಿಟ್ಟು ಯಾರಿಗೋಸ್ಕರ ಫುಲ್ಲು ಜೀವನ ಮುಡಿಪಾಗಿರ್ತಾರೆ ಅವ್ರಿಗೋಸ್ಕರ ಏನ್ ಬಿಡ್ತಾರೆ ಮುಡಿಪಾಗಿರ್ತಾರೆ. ಅದರ ಇದೇ ತರ ಕ್ರೈಸ್ಟ್ಗೆ ಏನಾಗಿತ್ತು ಅಂದ್ರೆ ಈ ಒಂದು ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಏನಾಯ್ತಂತೆ ಅವ್ರಿಗಿತ್ತು ಅಂತ ಹೇಳ್ತಾರೆ. ದ ಹೋಲ್ ವರ್ಲ್ಡ್ ಇಡೀ ಜಗತ್ತಿನ ವಿಮೋಚನೆ ಮಾಡೋಂತ ಒಂದು ಜವಾಬ್ದಾರಿ ಯಾರ ಮೇಲೆ ಇತ್ತು ಅವ್ರ ಮೇಲೆ ಇತ್ತು ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ಐಸಾಯ 9:6 ಓದಿ ಅಂತೀನಿ ಒಂದು ಮಾತು ಕೊಡ್ತಾರೆ. ಐಸಾಯ 9:6 ಓಪನ್ ದ ಬೈಬಲ್ ಅಂಡ್ ರೀಡ್ ಇಟ್ ಪ್ರಾಪರ್ಲಿ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಆಡಳಿತವು ಆತನ ಬಾಹುವಿನ ಮೇಲೆ ಇರ್ತಾರೆ. ಯಾರ ಬಾಹುವಿನ ಮೇಲೆ? ಯಾವ 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 ತರ ಯೇಸು ಕ್ರಿಸ್ತ ಅಂತ ಹೇಳ್ತಾರೆ ಇಲ್ಲಿ ನಮ್ಗೆ ಒಬ್ಬ ವರದ ಮಗನು ಮಗನು ದೊರೆತನು. ಅದರ ಒಬ್ಬ ಏನ್ತಾರೆ ವಾಲಿಬರು ಹುಟ್ಟಿದ್ದಾರೆ ಅಂತ ಹೇಳ್ತಾರ ಮಗು ಅಲ್ವರ. ಹಂಗ್ರೆ ಅಂದ್ರೆ ಆ ಚಿಕ್ಕ ವಯಸ್ಸಿಂದಾನೆ ಆ ಜವಾಬ್ದಾರಿ ಯಾರ ಮೇಲೆ ಇತ್ತ? ಕ್ರಿಸ್ತನ್ ಮೈತ್ರಿ ವ್ಯವಸ್ಥೆ ಮಾಡಿರ್ತೀನಿ ಅವರ. ಇವಾಗ ನಾವೇನ್ ಮಾಡ್ತೀರಿ, ಅಯ್ಯೋ ಟೆನ್ಷನ್ ಮಾಡ್ಕೊಂಡ ಬಿಡಪ್ಪ ನೀ ಹ್ಯಾಂಗ ತಲೆ ಕೆಡ್ಸ್ಕೊಂತೀಯ ಸ್ಕೂಲ್ ಫೀಸ್ ಎಲ್ಲ ಕಟ್ತೀನಿ ಬಿಡು, ವ್ಯವಸ್ಥೆ ಮಾಡ್ತಿರಲಿಲ್ಲ ನೋಡಿ. ದೇವರು ಈ ಫುಲ್ ಜವಾಬ್ದಾರಿ ಅಂದ್ರೆ ಆ ಮೈಂಡ್ ಅಲ್ಲಿ ಏನಾಗಿತ್ತು ಕಾನ್ಸೆಪ್ಟ್ ಅವರ ಆಡಿ ಇತ್ತು. ಅಂದ್ರೆ ಯೇಸು ಕ್ರಿಸ್ತನಲ್ಲಿ ಎಂತ ಒಂದು ಜವಾಬ್ದಾರಿ ಇದಿರ್ಬೇಕು, ಅವ್ರ ಮೈಂಡ್ ಎಷ್ಟು ಪ್ರೆಷರ್ ಅಲ್ಲಿ ತುಂಬಿರ್ಬೇಕು. ಅದಕ್ಕೆ ಹೇಳ್ಬೇಕಾದ್ರೆ ಹೇಳ್ತಾರೆ ಅಂತಂದ್ರೆ ಇದು ಸಾಲದಿದ್ದಕ್ಕೆ ಏನ್ರಿ ಅವ್ರ ನೆಕ್ಸ್ಟ್ ಇದು ನೋಡಿದ್ರೆ ಈ ಮರಣದಿಂದ ಅಲ್ಲ ಇವಾಗ ಯೇಸು ಕ್ರಿಸ್ತನ ಮೇಲೆ ಸತ್ತಿದ ನಂತರ ಇದು ಪುನರುತ್ಥಾನಕ್ಕೆ ಯಾರ್ದು ನೋಡಿದ್ರು ಇವಾಗ ತಂದೆ ದೇವ್ರ ನಿಮ್ಮಡಿ ಇವಾಗ ಎದುರು ನೋಡ್ತಾರೆ. ಅದ್ರ ಯಾಕಂದ್ರೆ ಅವ್ರು ಬಿಟ್ರೆ ಬೇರೆ ನೆಕ್ಸ್ಟ್ ಇನ್ ಯಾರು ಅವ್ರನ್ನ ಪುನರುತ್ಥಾನ ಮಾಡ್ತಾಬಿಟ್ಟು ಆಶ್ವಾಸನೆ ಇಲ್ಲ. ಅದರ ಇವಾಗ ಯೇಸು ಕ್ರಿಸ್ತ ಕೊನೆಯವರೆಗೂ ಫೇತ್ಫುಲ್ ಆಗಿರ್ತಾರೆ ಅಂದ್ಬಿಟ್ಟು ಯಾರಿಗೆ ಮಾತ್ರ ಗೊತ್ತಿತ್ತು? ದೇವ್ರಿಗೆ ಮಾತ್ರ ಏನಾಗಿತ್ತು? ಗೊತ್ತಿತ್ತು. ಯಾಕಂದ್ರೆ ಯೇಸು ಕ್ರಿಸ್ತ ಒಂದು ಎಕ್ಸ್ಪೆಕ್ಟ್ ಮಾಡಿದ್ರು ಅಷ್ಟೇ, ಒಂದು ಹೋಪ್ ಇತ್ತು ಅಷ್ಟೇ, ಅದರ ಒಂದು ಫೇತ್. ಆದ್ರೆ ಇದು ಕಂಪ್ಲೀಟ್ ಆಗಿ ಇದೆಲ್ಲ ಫುಲ್ ಯಾರ ಕೈಲಿ ಜಜ್ಮೆಂಟ್ ದೇವ್ರ ಕೈಲಿ. ಅದೇ ನೋಡ್ಬೇಕಾದ್ರೆ ಯಾರ ಹತ್ರ ಎದುರು ನೋಡೋದು ಅಂತಂದ್ರೆ ಏನ್ರಿ ದೇವ್ರ ಹತ್ರ ಎದುರು ನೋಡೋ ಅಂತಂದ್ರ ಇದು ಮಾತ್ರ ಸಾಲದಿದ್ಕೆ. ನೆಕ್ಸ್ಟ್ ಏನಂತ ಹೇಳ್ತಾರೆ ಏನ್ರಿ ಆ ಮೆಂಟಲ್ ರಿಯಲೈಸೇಷನ್ ಆಫ್ ದ ಡೆತ್. ಏನಪ್ಪ ಅದು ಅಂತಾರೆ ನೋಡಿ, ಇವಾಗ ಯೇಸು ಕ್ರಿಸ್ತನಿಗೆ ಇದ್ದಂತ ನ್ಯಾಚುರಲ್ ಫೀಲಿಂಗ್ಸ್ ಅವ್ರಿಗೆ ದುಃಖ ಆಗ್ಬೇಕಾದ್ರೆ ಏನ್ ಮಾಡೋದು ಒಬ್ಬನ್ನ ಒಬ್ಬರು ಹುಡುಕಿದ್ರು ಅಲ್ವಾ, ಯಾರೋ ನನಗೆ ಅಷ್ಟು ದುಃಖದಲ್ಲಿ ಹಂಚ್ಕೊತಾರ ಸ್ವಲ್ಪ ಸಂತೋಷ ಮಾಡ್ತಾರ ಅಂತ ಮಾಡುದು ಎದುರು ನೋಡಿದ್ರು. ಅದ್ರ ಹಂಗಾದ್ರೆ ಯೇಸು ಕ್ರಿಸ್ತನಿಗೆ ಬಂದ್ಬಿಟ್ಟು ಸುಮ್ಮನೆ ತೊಗೊಂಡು ಬಿಟ್ಟು ಶಿಲ್ಬೆಲ್ ಹಾಕ್ಬಿಡ್ತಾರೆ ಅಂದ್ರೆ ಯೇಸು ಕ್ರಿಸ್ತನು ಅಂತಾರೆ ಆರಾಮಾಗಿ ಧೈರ್ಯವಾಗಿ ಹೋಗ್ಬಿಡಕ್ಕೆ ಸಾಧ್ಯ ಆಗ್ತೈತೆ ಅಂದ್ರೆ
ಆ ಒಂದು ಫ್ಲೆಶ್ ಅಲ್ಲಿ ಏನಿತ್ತಂದ್ರೆ ಆ ಒಂದು ಏನಿತ್ತಂತೆ ಆ ಶೇಮ್ ಅಂದ್ರೆ ಏನಂತಾರೆ ಅವಮಾನ ಒಂದು ಸಹಿಸ್ಕೊಳೋದು ಏನಾಗಿತ್ತು ಇವಾಗ ಕಷ್ಟವಾಗಿತ್ತು ಅಂತ ಹೇಳ್ತಾರೆ. ಸೊ ಈ ಅವಮಾನ ಸಹಿಸ್ಕೊಳೋದು ಈ ದುಃಖ ಈ ವೇದನೆ ಸಹಿಸ್ಕೊಳೋದು ಏನಂತೀವಲ್ಲ ಇವೆಲ್ಲ ಅಷ್ಟು ಈಸಿ ಆಗಿರೋ ಕೆಲಸನೇ ಅಲ್ಲ. ಸೊ ಇದು ಏನ್ ಬೇಕಾಗಿತ್ತು ಅಂದ್ರೆ ಅವರು ಫ್ಲೆಶ್ ಅಲ್ಲಿ ಇದೇನ್ ಬೇಕಾಯ್ತಲ್ಲ ಒಂದು ಸಪೋರ್ಟ್ ಬೇಕಾಗಿತ್ತು ಅದಕ್ಕೆ ಮಾಡ್ಬೇಕು ಹೇಳ್ತಾರಲ್ಲ. ಆಮೇಲೆ ಎಂತ ಡೆತ್ ಅಂದ್ರೆ ದ ಟಾರ್ಚರ್ ಆಫ್ ಆರಿಬಲ್ ಡೆತ್ ಅದರ. ಆಮೇಲೆ ಈ ಸಮಯದ ಸಾಲಿದ್ಕೆ ಜೊತೆಗಿನ ಡಿಸೈಬಲ್ಸ್ ಎಲ್ಲ ಬಿಟ್ಟೋಗ್ಬಿಡೋರು ಅದರ. ಆಮೇಲೆ ಏನ್ರಿ ಆ ಒಂದು ಯಹೂದ್ಯರೆಲ್ಲ ರಾಜಂತರ ಏನ್ ಮಾಡಿದ್ರು ನಾ ವೆಲ್ಕಮ್ ಮಾಡಿದ್ರು ಇದೇ ಯಹೂದ್ಯರೆಲ್ಲ ಸೀದಾ ಹೋಗ್ಬಿಟ್ಟು ಪಿಲಾಸ್ ಹತ್ರ ಹೋಗಿ ಹಿಡ್ಕೊಡೋದು ಅದರ. ಆಮೇಲೆ ಇದೇ ಜನಗಳು ಏನಂತ ಹೇಳೋದು ಅಯ್ಯೋ ಇವ್ ರಕ್ತ ಯಾರ ಮೇಲೆ ಇರಲಿ ನಮ್ಮ ಮೇಲೆ ನಮ್ಮ ಮಕ್ಕಳ ಮೇಲೆ ಇರಲಿ ಅಂತಂದ್ಬಿಟ್ಟು ಇವೆಲ್ಲ ಏಸು ಕ್ರಿಸ್ತು ಫಸ್ಟ್ ಏನ್ ಮಾಡೋದು ಫೋನ್ ಎದುರು ನೋಡ್ಬಿಟ್ಟು ಅಲ್ರ ಮುಂದೆ ಆಗತ್ತೆ ಘಟನೆಗಳನ್ನೇ ಬಿಟ್ಟು ಕ್ಲೀನ್ ಆಗಿ ಕಣ್ ಮುನ್ನಡಿ ಹೋಗ್ಬಿಟ್ಟು ಕಾಣಿ ತರ ಏನ್ ಮಾಡೋದು ಕ್ಲೀನ್ ಆಗಿ ಎಲ್ಲ ನೋಡ್ಬಿಟ್ಟು ಇವಾಗ ಯಾರಾದ್ರೂ ಹೋಗ್ಬೇಕು ಅಂತಂದ್ರೆ ಇವನ್ನೆಲ್ಲ ಗೊತ್ತಿದ್ದು ಗೊತ್ತಿದ್ದು ರಿಸ್ಕ್ ತಗೊಂಡು ಹೋಗ್ಬೇಕು ಅಂದ್ರೆ ಆ ಸ್ಟೇಜ್ ಆಗಿರೋಂತ ಕೆಲಸ ಆಗಿದೆ. ಅದಕ್ಕಿಂತ ತುಂಬಾ ತುಂಬಾ ರಿಸ್ಕಿ ಜಾಬ್ ಅಂದ್ರೆ ಅದಕ್ಕೆ ಏನಂತಾರೆ ಯೇಸು ಕ್ರಿಸ್ತನಲ್ಲಿ ಈ ಒಂದು ಜವಾಬ್ದಾರಿ ಒಂದು ಭಾರ ಏನಾಗಿತ್ತಂತೆ ಇತ್ತು ಅಂತ ಏನ್ ಮಾಡ್ತಾರೆ ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ್ಗೆ ಅಗೋನಿ ಅವ್ರಿಗಿದ್ದಂತ ದುಃಖ ಏನಪ್ಪ ಅಂದ್ರೆ ಇವೆಲ್ಲ ದುಃಖ ಏನಾಯ್ತು ಅವ್ರ ಮನ್ಸಲ್ಲೆಲ್ಲ ಇತ್ತು ಅಂತ ಹೇಳ್ತಾರ ಅದರ. ಆಮೇಲೆ ನೋಡಿ ಅಂತೀನಿ ಇಷ್ಟೆಲ್ಲ ಜವಾಬ್ದಾರಿ ಇದ್ರೆ ಹೆಂಗಿರ್ತಾರೆ ಅದರ ಬ್ರೈನ್ ಅಷ್ಟೀಜ್ ಆಗಿ ಹೇಳ್ತಾರೆಲ್ಲ ಸಹಿಸ್ಕೊಳಕ್ಕೆ ತುಂಬಾ ಕಷ್ಟ ಅಂದ್ರೆ ಇವತ್ತು ನಾಳೆ ಸದಾಗ್ತೀರಿ ಅಂತ ಡಾಕ್ಟರ್ ನಾವೇನ್ ಮಾಡ್ತೀರಿ ಯಾರ ಬಗ್ಗೆ ಚಿಂತೆ ಮಾಡ್ತೀರಿ ಅಧಿಕವಾಗಿ ನಮ್ಮ ಬಗ್ಗೆ ಚಿಂತೆ ಮಾಡಿದ್ರೆ ನೆಕ್ಸ್ಟ್ ಏನ್ ಮಾಡಿದ್ರೆ ನಮ್ಮಲ್ಲಿ ಡಿಪೆಂಡ್ ಆಗಿರೋ ಬಗ್ಗೆ ಮಾಡ್ತೀರಿ ಚಿಂತೆ ಮಾಡ್ತೀವಿ. ಯೇಸು ಕ್ರಿಸ್ತನ ಯಾರ ಡಿಪೆಂಡ್ ಆಗಿದ್ರು ಇಡೀ ಎಲ್ಲ ಕಾನ್ಸೆಪ್ಟ್ ದೇವ್ರ ಪ್ಲಾನ್ ದೇವ್ರ ಪ್ಲಾನ್ ಅಡಗಿರೋಂತ ಎಲ್ಲಾ ವಿಷಯಗಳು ಯಾರ ಮೇಲೆ ಇವಾಗ ಇವ್ರ ಮೇಲೆ ಡಿಪೆಂಡ್ ಆಗಿದ್ರಿ. ಬ್ರದರ್ ಅಸಲ್ ಪಾಪ ಏನೋ ಅವ್ರು ಗೊತ್ತಿರೋದ್ರಲ್ಲಿ ಲಿಸ್ಟ್ ಕೊಡ್ತಾರೆ ಅದರ ಇನ್ನೂ ಆಳ್ವ ಥಿಂಕ್ ಮಾಡ್ಬೇಕು ಏನೆಲ್ಲ ಇರ್ಬೋದು ಯೇಸು ಕ್ರಿಸ್ತನ ಮೈಂಡಲ್ಲಿ ಅದರ. ಸೊ ಆ ಒಂದು ಪರ್ಫೆಕ್ಟ್ ಆಗಿರೋ ಮೈಂಡ್ ಇದನ್ನೆಲ್ಲ ಸಹಿಸ್ಬೇಕು ಅಂದ್ರೆ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಅಲ್ದರ. ಅದು ನೋಡ್ಬೇಕಾದ್ರೆ ಅದು ಏನ್ ಮಾಡೋದು ಯೇಸು ಕ್ರಿಸ್ತನ ಇನ್ನ ಅದಿಗೆ ಹೇಳ್ತಾರೆ ದೇವರೇ ಸಾಧ್ಯವಾದ್ರೆ ಪಾತ್ರದಿಂದ ಏನಾಗ್ಲಿ ಆದ್ರೆ ನನ್ ಚಿತ್ತಲ್ಲ ನಿನ್ ಚಿತ್ತ ಅದಿಗೆ ಹೇಳ್ತಾರಲ್ಲ ಧೈರ್ಯವಾಗಿ ಅಂತ ದೇವ್ರು ಕೊಟ್ಟಿರಂತ ಪಾತ್ರ ನಮ್ಮ ಪಾನ ಮಾಡಿದ್ರ ಇದ್ಬಿಡ್ತೀನಾ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಹೇಳ್ತಾರೆ ಅಂತಂದ್ರೆ ಜುಡಾಸ್ ಏನ್ರಿ ಬಿಟ್ರೆ ಮಾಡೋದು ಅದರ. ಏನು ಜುಡಾಸ್ ಏನಾಗಿದ್ರು ಜೊತೆಗೆ ಏನಾಗಿದ್ರು ತುಂಬಾ ತುಂಬಾ ಇದ್ದವರು ಅದರ ಎಷ್ಟೋ ಕಷ್ಟಪಟ್ಟು ಅದರ ಜೊತೆಗೆ ಇಟ್ಕೊಂಡಂತ 12 ಜನ ಅಪೋಸ್ಟಲ್ಸ್ ಅಲ್ಲಿ ಒಬ್ರು ಅವ್ರಿಗೆ ಇಟ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತನ ಇದೇನಾಗಿತ್ತು ತುಂಬಾ ಇದು ಈಸಿ ಏನಂದ್ರೆ ಅದು ಪ್ರಾಫೆಸಿ ಫುಲ್ಫಿಲ್ಮೆಂಟ್ ಆದ್ರೆ ಯೇಸು ಕ್ರಿಸ್ತ ಕೂಡ ಅದನ್ನ ಬಿಟ್ಕೊಡ್ಬೇಕಾದ್ರೆ ಏನಾಗಿಲ್ಲ ಅವ್ರು ಈಸಿಯಾಗಿ ಇಲ್ಲ ಏನಾಗಿತ್ತು ಯೇಸು ಕ್ರಿಸ್ತನ ಇದು ಕೂಡ ತುಂಬಾ ಕಷ್ಟವಾಗಿತ್ತು ಅಂತ ಹೇಳ್ತಾರೆ ಅದರ. ಆಮೇಲೆ ಇದು ಮಾತ್ರ ಅಲ್ಲ ಏನ್ರಿ ಇನ್ನ ಲೋಕದಲ್ಲಿ ಇನ್ನ ಈ ತರ ಒಂದು ಕಷ್ಟ ಸಂಕಟ ಸಿಚುವೇಶನ್ಗೆ ಕಂಟಿನ್ಯೂ ಆಗೋದು ಯೇಸು ಕ್ರಿಸ್ತು ಏನ್ ಪೂರ್ಣ ಪರಿಪೂರ್ಣವಾಗಿ ಪುನರ್ತನಾಗಿ ಅಥವಾ ರಾಜ್ಯದ ಬರುವ ತನಕ ಇವೆಲ್ಲ ಕಂಟಿನ್ಯೂ ಆಗ್ತದೆ ಅಂತ ಹೇಳ್ಬೇಕಾದ್ರೆ ಇವೆಲ್ಲ ನಾಲೆಜ್ ಯಾರಲ್ಲಿ ಇತ್ತಂತೆ ಇವೆಲ್ಲ ಇತ್ತಂತೆ ನೋಡಿ ಜಸ್ಟ್ ಇನ್ನೊಂದು ಪಾಯಿಂಟ್ ಅಂತ ಇನ್ನೊಂದು ಏನಿತ್ತಂತೆ ಯೇಸು ಕ್ರಿಸ್ತು ಮನಸ್ಸಲ್ಲಿ ನೋಡ್ರ ಏನಂತಾರೆ ಆ ಜವಾಬ್ದಾರಿ ಭಾರ ಏನಾಗಿತ್ತಂತೆ ಏನಂತೆ ಇನ್ನ ಏನಾಗ್ಬೇಕು ಇನ್ನ ಇನ್ನ ಅವರು ಈ ಲೋಕ ಇನ್ನ ಪಾಪದಲ್ಲಿ ಏನಾಗ್ಬೇಕು ಕಂಟಿನ್ಯೂ ಆಗ್ಬೇಕು ಅಂತ ಜವಾಬ್ದಾರಿ ಇತ್ತಂತೆ. ನೆಕ್ಸ್ಟ್ ಆಮೇಲೆ ನೋಡ್ರ ಏನಾಯ್ತಾರೆ ಇದು ನಾವೇನ್ ಮಾಡೋದು ಒಂದ್ ಮಟ್ಟಿಗೆ ಮಾಡೋದು ಅಪ್ರಾಕ್ಸಿಮೇಟ್ ಆಗಿ ನಾವ್ ಹೇಳ್ಬೋದಪ್ಪ 100% ಕಂಪ್ಲೀಟ್ ಆಗಿ ನಾವ್ ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಆತರ ಜವಾಬ್ದಾರಿ ಆತರ ರಿಸ್ಕ್ ಏನ್ರಿ ಇದೆಲ್ಲ ಯಾರಪ್ಪ ಅರ್ಥ ಮಾಡ್ಕೊಳಕ್ ಸಾಧ್ಯ? ಈ ಕಲ್ಲಲ್ಲಿ ಏನೋ ಆತರ ಒಂದು ರೆಸ್ಪಾನ್ಸಿಬಿಲಿಟಿ ಬಂದ್ಬಿಟ್ಟು ಏನಾಗುತ್ತೆ ವಯಸ್ಸಾಗ್ತಾ ಆಗ್ತಾ ಏನಾಗ್ಬಿಡ್ತಾರೆ ತಲೆ ಕೂದಲನ್ನ ಬೆಳಕಾಗ್ಬಿಡ್ತಾರೆ ಇಲ್ಲ ತಲೆ ಕೂದಲು ಏನಾಗ್ಬಿಡ್ತಾರೆ ಉದುರೋಗ್ಬಿಡ್ತಾರೆ. ನೆಕ್ಸ್ಟ್ ಏನ್ಬಿಡ್ತಾರೆ ಶುಗರ್ ಬಿ ಪಿ ಏನಾಗ್ಬಿಡ್ತಾರೆ ಎಲ್ಲ ಬಂದ್ಬಿಡ್ತಾರೆ. ಯೇಸು ಕ್ರಿಸ್ತ ಹೆಂಗಿರ್ಬೇಕಾದ್ರೆ ಏನಂದ್ರೆ ಚಿಕ್ಕ ವಯಸ್ಸಿಂದ ಅಟ್ ದ ಏಜ್ ಆಫ್ 30 ಆ 3.5 ಇಯರ್ಸ್ ಏನಾಗಿತ್ತು ಅದರ. ಅದಕ್ಕಿಂತ ಮುಂಚೆನೇ ಇತ್ತು ಯೇಸು ಕ್ರಿಸ್ತ ಮೈಂಡ್ ಇತ್ತು ಅದರ. ಆದ್ರೆ ಆ ಲಾಸ್ಟ್ 3.5 ಇಯರ್ಸ್ ಏನಾಗಿದೆ ತುಂಬಾ ಸಿಕ್ಕಾಪಟ್ಟೆ ಅವ್ರ ಪ್ರೆಷರ್ ಇತ್ತು ಅಂತ ಹೇಳ್ತಾ ಇದ್ರೆ ಅದಕ್ಕೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಯ್ತು ಇನ್ನ ಇನ್ನ ಬರ್ಡನ್ ಇತ್ತು ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ஒவ்வொரு எழுத்தும் எழுத்தின் உறுப்பும் பூரணமாய் நிறைவேற்றப்பட வேண்டும் என்று உண்மை பற்றின அறிவும்
ಅಲ್ವಾ ಇನ್ನೊಂದು ಇರ್ತದ ತಾಟ್ ಅಲ್ಲ ಯೇಸು ಕ್ರಿಸ್ತ ಇದೆಲ್ಲ ನೆರವೇರಿಸೋದು ಮಾತ್ರ ಅಲ್ಲ ಇನ್ನೊಂದು ಏನ್ ನೆರವೇರಿಸ್ಬೇಕಾಯ್ತು ನ್ಯಾಯಪ್ರಮಾಣ ನ್ಯಾಯಪ್ರಮಾಣದಲ್ಲಿ ಒಂದು ಸೊನ್ನೆ ಆಗ್ಲಿ ಒಂದು ಗುಡ್ಸಾಗ್ಲಿ ಏನ ಬಿಡ್ದು ಇವಾಗ ಅದರ ಅಳಿಸೋದ್ಬಾರ್ದು ಅದರ ಕ್ಲೀನ್ ಆಗಿ ಎಲ್ಲಾನು ಏನ್ ಮಾಡ್ಬೇಕು ಫುಲ್ಫಿಲ್ ಮಾಡ್ಬೇಕು ಯಾಕಂದ್ರೆ ನ್ಯಾಯ ಪ್ರಮಾಣದಲ್ಲಿ ಒಂದೇ ಒಂದು ಫೇಲಿಯರ್ ಆಗ್ಬಿಟ್ಟಾದ್ರೆ ಯೇಸು ಕೃಷ್ಣ ಅದರಲ್ಲೇ ನಿತ್ಯ ಜೀವ ಇಲ್ಲ ಅದ್ರ ಅದೇ ನೋಡ್ಬೇಕು ಯೇಸು ಕೃಷ್ಣ ಮಾಡ್ಬೇಕಂದ್ರೆ ಪ್ರಮಾಣದಲ್ಲಿ ಒಂದು ಕೂಡ ಫೇಲಿಯರ್ ಆಗ್ಬಾರ್ದು ಅಂದ್ರೆ ಎಕ್ಸಾಕ್ಟ್ ಆಗಿ ಫುಲ್ಫಿಲ್ ಮಾಡ್ಕೆ ಹೆಂಗೆ ಅಟೋನ್ಮೆಂಟ್ ಸ್ಯಾಕ್ರಿಫೈಸ್ ಹೆಂಗೆ ಫುಲ್ಫಿಲ್ ಮಾಡ್ತಾರೋ ಪಾಸ್ ಓವರ್ ಅಲ್ಲಿ ಹೆಂಗೆಲ್ಲ ಫುಲ್ಫಿಲ್ ಮಾಡ್ತಾರೋ ಇದೆಲ್ಲ ಒಂದು ಪಕ್ಕ ಟೈಪ್ ಅಂಡ್ ಆಂಟಿ ಟೈಪ್ ಅಲ್ಲಿ ಯೇಸು ಕೃಷ್ಣ ಮಾಡ್ಕಂತೇವಲ್ಲ ಫುಲ್ಫಿಲ್ ಮಾಡ್ಬೇಕಾಯ್ತಂತೆ ಆಮೇಲೆ ನೋಡೋಣ ಒಂದೇ ಒಂದು ಪಾಯಿಂಟ್ ಅಲ್ಲಿ ಮಿಸ್ ಆಗುತ್ತೆ ಅಂದ್ರೆ ಏನಾಗಿರುತ್ತೆ ತಾನ್ ಮಾತ್ರ ಅಲ್ಲ ಇಡೀ ಒಂದು ಮನುಷ್ಯ ಕುಲ ಏನಾಗ್ಬಿಡುತ್ತೆ ಆ ಒಂದು ರಕ್ಷಣೆನೇ ಏನಾಗ್ಬಿಡುತ್ತೆ ಒಂದು ಕ್ವಶನ್ ಅಂದ್ರೆ ಏನಂದ್ರೆ ಯೇಸು ಕ್ರಿಸ್ತು ಏನಂದ್ರೆ ಅವ್ರು ಲೂಸ್ ಆಗದ್ ಮಾತ್ರ ಅಲ್ಲ ಇಡೀ ಜಗತ್ತಿನ ಬಿಡುತ್ತೆ ಕೊಲ್ಯಾಪ್ಸ್ ಆಗ್ಬಿಡುತ್ತೆ ಆಮೇಲೆ ಹಾ ಅದನ್ನ ಪಾಸ್ ಆಗ್ಬೇಕು ಅಂದ್ರೆ ಏನ್ರಿ ತುಂಬಾ ಕಷ್ಟವಾಗಿತ್ತು ಅಂತ ಸರಿ ಹೇಳಿ ನೆಕ್ಸ್ಟ್ ಓದಿಂತೀನಿ ಭಯಂಕರಮಾನ ವೇಳೆಯಲ್ಲಿ ಅವರ್ ತನಿತು ಕಾಣಪಡೋ ಜನರ ವೈಕ್ಕೋ ಇರವಿನುಡಿಯ ಇರುಳಿನ தற்காப்பில்லாமல் தம்மை காட்டிக் கொடுப்பவனுக்காக காத்திருக்கையில் தம்மை துன்புறுத்த பேச போகிறவர்களின் சித்தமானது பகமையினால் வெறிவூட்டப்பட்டு சாத்தானுடைய ஆற்றலினால் நிறைந்திருக்க நமது கர்த்தர் எத்தகைய மன வலிமையுடன் காணப்பட வேண்டும். ஓ உலகம் மற்றும் அவருடைய எதிர்காலமானது தராசில் எவ்வளவாய் நடுங்கினது. ಒಂದ್ ಕಡೆ ಇಡೀ ಲೋಕನ ರಕ್ಷಣೆ ಮಾಡ್ಬೇಕು ಇನ್ನೊಂದ್ ಕಡೆ ಏನ್ರಿ ಅವರು ಅನ್ಭವಿಸ್ಬೇಕಂತ ಎಲ್ಲ ಒಂದು ಹಿಂಸೆಗಳು ನೋವುಗಳು ಅದರ ಇದನ್ನೆಲ್ಲ ಏನಾಯ್ತು ಯೇಸು ಕ್ರಿಸ್ತನ ಒಂದ್ ಮೈಂಡ್ ಅಲ್ಲಿ ಇತ್ತಂತೆ ಅದರ ಏನೋ ಮೈಂಡ್ ಅದ್ ಹೇಳ್ತಾ ನಿಂತೀನಿ ಬ್ರದರ್ ಹೆಸರು ಹೇಳ್ಬೇಕಾದ್ರೆ ಹೇಳ್ತಾರೆ ಏನ್ರಿ ಅವೇಟಿಂಗ್ ದ ಸರ್ಟನ್ ಅರೈವಲ್ ಆಫ್ ಹಿಸ್ ಬಿಟ್ರೇಯರ್ ಅಂಡ್ ದ ವಿಲ್ ಆಫ್ ಹಿಸ್ ಪ್ರಾಸಿಕ್ಯೂಟರ್ಸ್ ಮ್ಯಾಡನ್ಡ್ ವಿತ್ ಹೇಟ್ ಅಂಡ್ ಫುಲ್ ಆಫ್ ಎನರ್ಜಿ ಆಫ್ ಸೈತಾನ್ ಅಂತ ಹೇಳ್ತಾರ ಸೈತಾನ್ ಏನ್ ಮಾಡ್ದ ಯೇಸು ಕ್ರಿಸ್ತನ ಹೆಂಗೆಲ್ಲ ವಂಚನೆ ಮಾಡ್ಬೇಕು ಅಂತ ಏನ್ಮಾಡ್ದು ಎಷ್ಟೊಂದೇ ಕಾಯ್ಕೊಂಡು ಕೂತಿದ್ದ ಅದರ ಈ ಸೈ ಚಾನ್ಸ್ ಸಿಕ್ತದ್ ಬಿಡ್ತಾ ಇದ್ದ ಸೊ ಅಂದ್ರೆ ಯೇಸು ಕೃಷ್ಣನ್ ಇವೆಲ್ಲ ಚೆನ್ನಾಗಿ ಗೊತ್ತಿದ್ದು ಸೈತಾನ್ ಕೈ ಸೇರ್ಕೊಂಡ್ರೆ ಏನೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ಗೆ ಚೆನ್ನಾಗಿ ಗೊತ್ತಿತ್ತು ಅಂದ್ರೆ ಅಲ್ಲಿರ್ಬೇಕಾದ್ರೆ ಏನ್ರಿ ಇವ್ ಅವ್ರ ಮುಂದೆ ಏನಾಗ್ತದೆ ಇವಾಗ ಎರಡು ಒಂದು ನಿರ್ಧಾರ ಅಂದ್ರೆ ಅಂದ್ರೆ ತನ್ನ ಬಗ್ಗೆನೇ ಸ್ವಂತ ಏನ್ ಮಾಡಿ ಇವಾಗ ಫಸ್ಟ್ ವ್ಯವಸ್ಥೆ ಮಾಡ್ಬೇಕು ಇಲ್ಲ ಅಂದ್ರೆ ಯಾರ ಬಗ್ಗೆ ವ್ಯವಸ್ಥೆ ಮಾಡ್ಬೇಕು ಇಡೀ ಜಗತ್ ಬಗ್ಗೆ ಮಾಡ್ಬೇಕು ವ್ಯವಸ್ಥೆ ಮಾಡ್ಬೇಕು ಅಂದ್ರೆ ಯೇಸು ಕ್ರಿಸ್ತನ ಕೈಯಲ್ಲಿ ಇವೆರಡು ಡಿಸಿಷನ್ ಹೆಂಗಿತ್ತಂದ್ರೆ ಬ್ಯಾಲೆನ್ಸ್ ಅಲ್ಲಿ ಮಾಡೋ ಕ್ಲೀನ್ ಆಗಿ ಇವಾಗ ಮಾಡ್ಕೊಂಡು ಒಂದು ರಿಸ್ಕ್ ತಗೊಬೇಕಾಯ್ತವ್ರ ಏನೋ ಅಪ್ಪಿ ತಪ್ಪಿ ಅವರ ಸ್ವಲ್ಪ ತನ್ನ ಬಗ್ಗೆ ಚಿಂತೆ ಮಾಡಿದ್ರೆ ಇಡೀ ಜಗತ್ತೇನಾಗಿರೋದು ಅದರ ಇದು ರಕ್ಷಣೆ ಆಗೋದಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ ಅದು ನೋಡ್ಬೇಕಾದ್ರೆ ಹೇಳ್ತಾರೆ ಇದನ್ನ ಅರ್ಥ ಮಾಡಿಕೊಂಡು ಈ ಥರ ಹೋಗೋದಕ್ಕೆ ತುಂಬ ಕಷ್ಟ ಅದರ ಸೊ ಎಂಥ ಪರ್ಫೆಕ್ಟ್ ಮ್ಯಾನೆ ಇರಲಿ ಅದರ ಅವ್ರು ಇದನ್ನ ಈ ಟ್ರೈನಲ್ಲಿ ಪಾಸ್ ಆಗಬೇಕಂದ್ರೆ ಏನೋ ಹೇಳ್ತಾರೆ ಇದು ತುಂಬ ಕಷ್ಟ ಅದಕ್ಕೆ ಅವ್ರ ಮಾತಲ್ಲಿ ಗೊತ್ತಾಗ್ತಲ್ಲ ಅದರ ನನ್ನ ಆತ್ಮವು ಮರಣದ ದುಃಖಸ್ಥ ಏನಾಗಿದೆ ಒಳಗಾಗಿದೆ ಅಂತ ಹೇಳ್ತಾರ ಸೊ ಅದ್ರಲ್ಲಿ ಏನ್ ಮೀನಿಂಗ್ ಅಂತಂದ್ರೆ ಯೇಸು ಕ್ರಿಸ್ತನ ಆ ಫೀಲಿಂಗ್ ಚೆನ್ನಾಗಿತ್ತು ಚಿಕ್ಕ ಅಂತ ಅಂತಂದ್ರ ಆಮೇಲೆ ನೋಡ್ರ ಏನ್ರಿ ಇವನ್ ದ ಪರ್ಫೆಕ್ಟ್ ಹ್ಯೂಮನ್ ನೇಚರ್ ವಾಸ್ ನಾಟ್ ಈಕ್ವಲ್ ಫಾರ್ ಸಚ್ ಅನ್ ಎಮರ್ಜೆನ್ಸಿ ವಿತೌಟ್ ಡಿವೈನ್ ಏಡ್ ಅಂತ ಹೇಳ್ತಾರ ಏನ್ರಿ ಎಂತ ಎಮರ್ಜೆನ್ಸಿ ಏನ್ರಿ ದಿಢೀರ್ ಅಂತ ಏನಾಗಿದ್ ಇವಾಗ ಅದ್ರ ಯೇಸು ಕ್ರಿಸ್ತನ್ ಗೊತ್ತಿದ್ರು ಸರಿ ಏನ್ರಿ ಇವೆಲ್ಲ ಫಾಸ್ಟ್ ಆಗಿ ಏನಾಗೋದು ಇವಾಗ ಮೂವಾಗ ಸಿಚುವೇಶನ್ ಅಂದ್ರೆ ದೇವ್ ಕೃಪೆ ಇಲ್ದಿರ ಖಂಡಿತ ಮಾಡಕ್ಕೆ ಹಾಕಲ ಸಾಧ್ಯನೇ ಇಲ್ಲ ಅದರ ಪೀಟ್ ಕೇಳ್ತಾರಲ್ಲ ನಾವೆಲ್ಲಾನು ಬಿಟ್ಕೊಂಡಿದ್ವಿ ಸ್ವಾಮಿ ನಮ್ಗೇನ್ ಸಿಗ್ತದೆ ಅದರ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇಲ್ಲ ಅಂದ್ರೆ ನಮ್ಗೇನ್ ಗತಿ ಅಂತ ಕೇಳ್ಬೇಕ್ರೆ ಅವಾಗ ಯೇಸು ಕ್ರಿಸ್ತನ್ ಹೇಳ್ತಾರಣಪ್ಪ ಇದು ಯಾರ ಕೈಲಿ ಸಾಧ್ಯ ಮನುಷ್ಯನ ಕೈಲಿ ಅಸಾಧ್ಯ ಇದು ಯಾರ ಕೈಲಿ ಮಾತ್ರ ಸಾಧ್ಯ ದೇವ್ರ ಕೈಲಿ ಮಾತ್ರ ಸಾಧ್ಯ ಅಲ್ವರ ಅದಕ್ಕೆ ಅಂದ್ರೆ ದೇವ್ರದ ಗುಣಗಳು ದೇವ್ರ ಮೈಂಡ್ ನಮ್ಮಲ್ಲಿ ಇಲ್ಲ ಅಂತಂದ್ರೆ ಇದನ್ನ ಖಂಡಿತವಾಗಿ ಜಯಿಸೋದಿಕ್ಕೆ ಸಾಧ್ಯನೇ ಇಲ್ಲ ಅಲ್ವರ ಆಮೇಲೆ தம்மை மரணத்திலிருந்து ரட்சிக்க வல்லவரை நோக்கி அவர் பலத்த சத்தத்தோடும் கண்ணீரோடும் விண்ணப்பம் பண்ணி ஜெபம் பண்ணினார். தேவையான ஆறுதலானது ஏசையா தீர்க்கதரிசியின் 42:1-7 வாயிலாக கொடுக்கப்பட்டது. ದೇವ್ರು ಯಾವ ತರ ಉತ್ತರ ಕೊಟ್ಟಿರ್ಬೋದು ಅಂತಂದ್ರೆ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಯಾವ್ದೋ ಒಂದು ಏಂಜಲ್ ಬಂದು ಏನ್ ಮಾಡೋರು ಮಾತಾಡೋದು ಅಂತ ಹೇಳ್ತಾರಲ್ಲ ಅದಕ್ಕೆ ಹೇಳ್ತಾರೆ ಮೋಸ್ಟ್ಲಿ ಐಸಾಯಲ್ಲಿ ಬರೆದಂತ ಒಂದು ಪ್ರಾಫೆಸಿ ವಚನ ಮುಖಾಂತರ ಮಾಡಿರ್ಬೋದು ದೇವರವ್ರಿಗೆ ಕಂಫರ್ಟ್ ಮಾಡಿರ್ಬೋದು ಅಂತ ಹೇಳ್ತಾರೆ ನೋಡಿ ಐಸಾಯ 42
42 ಅಧ್ಯಾಯ ಒಂದನೇ ವಚನ ಓದಿ. ನೋಡ್ರ ನನ್ನ ಪ್ರಾಣ ಪ್ರಿಯನು ನೋಡ್ರ ಇವನಲ್ಲಿ ಏನು ಎಣಿಸಿದೆಯಂತೆ ನನ್ನ ಆತ್ಮ ಅಂದ್ರೆ ದೇವ್ರ ಸ್ಪಿರಿಟ್ ಏನ್ ಮಾಡೋದಂತೆ ಅಂದ್ರೆ ದೇವ್ರ ಸ್ಪಿರಿಟ್ ಅಂದ್ರೆ ದೇವ್ರ ಪವರ್ ದೇವ್ರ ಮೈಂಡ್ ಯಾರಲ್ಲಿ ಇಟ್ಟರಂತೆ ಇವಾಗ ಕ್ರೈಸ್ಟಲ್ಲಿ ಇಟ್ಟರಂತೆ ಅಂದ್ರೆ ಅದಕ್ಕೆ ಯೇಸು ಕ್ರಿಸ್ತ ಏನ್ ಮಾಡಿದ್ದು ಇವಾಗ ಜಯಿಸಲಿಕ್ಕೆ ಸಾಧ್ಯವಾಗಿದ್ದ ಆಮೇಲೆ ನೆಕ್ಸ್ಟ್ ಅನ್ಯ ಜನಾಂಗಗಳಲ್ಲಿ ಆರನೇ ವಚನ ಬಂದಿಗಳನ್ನು ಸೆರೆಯಿಂದಲೂ ಕಟ್ಟಲಲ್ಲಿ ಬಿದ್ದವರನ್ನು ಕಾರು ಗೃಹದಿಂದಲೂ ಹೊರಗೆ ಕರೆತರಬೇಕು ಎಂದು ಯೆಹೋವನೆಂಬ ನಾನು ನನ್ನ ಧರ್ಮದ ಸಂಕಲ್ಪ ಅನುಸಾರವಾಗಿ ನಿನ್ನನ್ನು ಕರೆದು ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆಯನ್ನು ಆಧಾರವನ್ನಾಗಿಯೂ ಅನ್ಯ ಜನಾಂಗಗಳಿಗೆ ಬೆಳಕನ್ನು ಇಂಗ್ಲಿಷ್ ಚೆನ್ನಾಗಿ ಬರ್ತಾರೆ ಟು ಓಪನ್ ದ ಐ ಕಾಲ್ ಐ ದ ಲಾರ್ಡ್ ಹ್ಯಾವ್ ಕಾಲ್ಡ್ ದಿ ಇನ್ ರೈಟಸ್ನೆಸ್ ಅಂಡ್ ವಿಲ್ ಹೋಲ್ಡ್ ಥೈನ್ ಹ್ಯಾಂಡ್ ಅಂಡ್ ವಿಲ್ ಕೀಪ್ ದಿ ಅಂಡ್ ಗಿವ್ ದಿ ಫಾರ್ ಎ ಕವನೆಂಟ್ ಆಫ್ ದ ಪೀಪಲ್ ಫಾರ್ ಎ ಲೈಟ್ ಆಫ್ ದ ಜೆಂಟೈಲ್ಸ್. ಅದ ನೀನು ಏನು ಕುಪ್ಪಿಸ್ಕೊಡ್ತೀನಿ ಅಂದ್ರೆ ಜನಗಳ ಹತ್ರ ಒಂದು ಒಡಂಬಡಿಕೆ ಮಾಡ್ಕೊಳಕ್ಕೆ ಜನಗಳಿಗೂ ಮನುಷ್ಯರಿಗೆ ಏನಾಗಿತ್ತು ಸರ್ ದೇವ್ರಿಗೂ ಮನುಷ್ಯರಿಗೆ ಏನಾಯ್ತು ಒಂದು ಆ ಒಂದು ಗ್ಯಾಪ್ ಇತ್ತಲ್ಲ ಅದನ್ನ ಒಂದು ಸರಿಪಡಿಸೋದಕ್ಕೆ ಅಟೋನ್ಮೆಂಟ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ ಎಷ್ಟು ಕ್ವಶನ್ ಮಾಡ್ತಾರೆ ಒಪ್ಪಿಸ್ಕೊಡ್ತಾರೆ ಅಂತ ಹೇಳ್ತಾರೆ. ಅದೇ ಹೇಳ್ಬೇಕಾದ್ರೆ ಏನಕ್ಕೆ ಅಂತಂದ್ರೆ ಟು ಓಪನ್ ದ ಬ್ಲೈಂಡ್ ಐಸ್ ಟು ಬ್ರಿಂಗ್ ಔಟ್ ದ ಪ್ರಿಸನರ್ಸ್ ಫ್ರಮ್ ದ ಪ್ರಿಸನ್ ಅಂಡ್ ದೆಮ್ ದಟ್ ಸಿಟ್ ಇನ್ ಡಾರ್ಕ್ನೆಸ್ ಔಟ್ ಆಫ್ ದ ಪ್ರಿಸನ್ ಹೌಸ್ ಅಂತ ಹೇಳ್ತಾರಲ್ಲ. ಅದೇ ಹೇಳ್ಬೇಕಾದ್ರೆ ಏನ್ರಿ ಈ ತರ ಯೇಸು ಕ್ರಿಸ್ತನ್ ಏನ್ ಮಾಡ್ಬೇಕಂದ್ರೆ ಮೋಸ್ಟ್ಲಿ ಆ ವಚನ ಮುಖಾಂತರ ಮಾಡ್ಬೇಕಂದ್ರೆ ಕಂಫರ್ಟ್ ಮಾಡಿರ್ಬೋದು ಅಂತ ಹೇಳ್ತಾರೆ ಅದರ ಒಂದಿಷ್ಟು ಇದ್ದಲ್ಲಿ ಬುಕ್ಕಲ್ಲಿ விழுந்து போய் விடாத படிக்கு அல்லது தவறிடாத படிக்கு உம்மை தற்காத்து உம்மை ஜனத்திற்கு உடன்படிக்கையாகவும் ஜாதிகளுக்கு ஒளியாகவும் வைக்கிறேன் என்று கூறியுள்ளார். பயம் கலந்த நெருக்கடியானது சகிப்பு தன்மையின் ஆற்றல்களை அவைகளின் உச்சக்கட்ட அளவு வரையிலும் ஈடுபடுத்தின பிற்பாடு அவரது ஜபமானது இந்த பாத்திரம் என்னை விட்டு நீங்க கூடுமானால் நீங்கும்படி செய்யும் ஆகிலும் என் சித்தத்தின்படி அல்ல உம்முடைய சித்தத்தின்படியே ஆகக்கடவது. ಭಯಂಕರ ಅಂತ ಟೆನ್ಷನ್ ಅಲ್ಲಿ ಅವರ ಏನಂದ್ರೆ ಅವ್ರು ಸಹಿಸ್ಕೊಳಕ್ ಆಗದೆ ಅಂತ ಸಂದರ್ಭದಲ್ಲಿ ಯೇಸು ಕ್ರಿಸ್ತ ಮಾಡಿದ ಒಂದೇ ಒಂದು ಪ್ರೇಯರ್ ಏನಂತಂದ್ರೆ ಹೇಳ್ತಾರೆ ಅಂದ್ರೆ ತಂದೆಯ ದೇವರೇ ಸಾಧ್ಯವಾದ ಈ ಪಾತ್ರ ನೀನಾಗ್ಲಿ ಸುಲಭವಾಗ್ಲಿ ಆದ್ರೆ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತ ಅಂತ ಬಿಟ್ಟು ಅಂದ್ರೆ ಆಮೇಲೆ ಪಾತ್ರಂ ಅವರೆ ವಿಟ್ಟು ನೀಂಗ ಕೂಡಾದದಾಯ್ ಇರುವುದರಿಂದ ದೇವದೂತನ್ ಬಂದು ಅವರಿಗೆ ஊழியம் புரிந்தார். எப்படி ஊழியம் புரிந்தார் என்பது எங்களுக்கு தெரியாது. எனினும் அநேகமாக வரவிருக்கும் மகிமை தொடர்புடையதாக தீர்க்க தரிசன நிழல்களினாலும் விடையேற பெற்ற வாக்கு தத்தங்களினாலும் அவரது மனதினை ಅದೇ ಹೇಳ್ತಾರೆ ಈ ತರ ಒಂದು ಪ್ರಾರ್ಥನೆ ಮಾಡಿದ ತಕ್ಷಣ ದೇವರಿಂದ ಬಂದಿರೋ ಉತ್ತರ ಏನು ಈ ಪಾತ್ರ ನಿಂದೇನಾಗತ್ತಿಲ್ಲ ದೂರ ಹೋಗೋದಿಲ್ಲ ಅದರ ಸೊ ಅದನ್ನ ಏನ್ ಮಾಡ್ಬೇಕು ಇದನ್ನ ಇದನ್ನ ಎಕ್ಸ್ಪೀರಿಯನ್ಸ್ ನೀನು ಅನುಭವಿಸ್ಲೇ ಬೇಕು ಅಂತ ಬಿಟ್ಟು ದೇವರೇ ಮಾಡೋರಿಗೆ ಬಿಟ್ಟರು ಅದರ ಸೊ ಇದನ್ನ ಈ ಒಂದು ಸಿಚುವೇಶನ್ ಅಲ್ಲಿ ಅಲ್ಲಿ ಬೈಬಲ್ ಹೇಳ್ಬೇಕಾದ್ರೆ ಹೇಳ್ತಾರೆ ಒಬ್ಬ ದೂತ ಬನ್ನಿ ಮಾಡೋದು ಅಂತ ಕಂಫರ್ಟ್ ಮಾಡೋದು ಅಂತ ಹೇಳ್ತಾರೆ. ಸೊ ದೂತ ಬಂದು ಹೆಂಗ್ ಕಂಫರ್ಟ್ ಮಾಡೋದ್ರೆ ನಮ್ಗೆ ಚೆನ್ನಾಗಿದೆ. ದೂತ ಬಂದು ಏನ್ ಮಾಡಿದೆ ಲಿಟರಲ್ ಗ್ಯಾಸ್ ಕಂಫರ್ಟ್ ಅಂತ ಅವಶ್ಯಕತೆ ಇಲ್ಲ ಅದ್ರ ಅದು ಕೂಡ ಚೆನ್ನಾಗಿ ಕೂಡ ಸ್ಪೀಡಸ್ ನೋಡಿದ್ರ. ಸೊ ಅಲ್ಲಿ ಏಂಜಲ್ ಬಂದು ಕಂಫರ್ಟ್ ಮಾಡೋದಕ್ಕಿಂತ ಯೇಸು ಕ್ರಿಸ್ತಿಗೆ ಏನ್ ಮಾಡಿರ್ಬೇಕು ದೇವರು ಆ ಮೈಂಡ್ ಏನ್ ಮಾಡಿರ್ಬೇಕು ಇವಾಗ ದೇವ್ರು ಕೊಟ್ಟಿರ್ಬೇಕು ಏನ್ ಮೈಂಡ್ ಕೊಟ್ಟಿರ್ಬೇಕು ಅಂದ್ರೆ ದೇವರು ಒಂದು ಮಾತುಗಳನ್ನ ದೇವರ ಒಂದು ವಾಗ್ದಾನಗಳನ್ನ ಅರ್ಥ ಮಾಡ್ಕೊಂಡು ಮಾಡ್ತೀವಿ ಒಂದು ಕೆಪಾಸಿಟಿ ಅವ್ರಿಗೆ ಅವ್ರು ಕೊಟ್ಟಿರ್ಬೇಕು. ಸೊ ಆ ಟೈಮಲ್ಲಿ ಏನ್ ಮಾಡ್ತಾ ಇದ್ರೆ ಏನಪ್ಪ ಬೈಬಲ್ ಹೇಳ್ತಾರೆ ಈ ಸಂದರ್ಭದ ಬಗ್ಗೆ ಅಂತ ಎಲ್ಲ ಆಲೋಚನೆ ಮಾಡ್ಬೇಕಾದ್ರೆ ದೇವ್ರ ಚಿತ್ತ ಏನಂತ ಬಿಟ್ಟು ವಚನ ಮುಖಾಂತರ ಮಾಡ್ತಾರೆ ಕ್ಲೀನ್ ಆಗಿ ಇವಾಗ ಕಂಡಿಟ್ಕೊಂಡಿರ್ತಾರೆ. ಸೊ ಆ ರೀತಿ ಅವ್ರಿಗೆ ಏನಾಗಿರ್ತಾರೆ ಇವಾಗ ಒಂದು ಕಂಫರ್ಟ್ ಆಗಿರ್ತದೆ. ಅದೇ ಹೇಳ್ಬೇಕು ಬ್ರದರ್ಸ್ ಹೇಳ್ತಾರೆ ಏನ್ ಹೇಳ್ತಾರೆ ಯಾವ ತರಪ್ಪ ಹೇಳ್ಕೊಟ್ಟಿರ್ಬೋದು ಯಾವ ತರ ಹೇಳ್ಬೋದು ಇದ್ ಮಾಡಿರ್ಬೋದು ಅಂದ್ರೆ
ಏನೋ ದೇವ್ರು ಮಾಡಿದಂತ ವಾಗ್ದಾನಗಳನ್ನ ನೆನಪು ತಿಂದಿರ್ಬೋದು ಅದರ ಅಥವಾ ಏನ್ರಿ ಪ್ರೊಫೆಟಿಕ್ ಪಿಕ್ಚರ್ಸ್ ಆಫ್ ದ ಕಮಿಂಗ್ ಗ್ಲೋರಿ ಅಂದ್ರೆ ಮುಂದೆ ಇವೆಲ್ಲ ಇಷ್ಟ ಕಷ್ಟಪಟ್ಟಂತ ಅನ್ಬೋದ್ರೆ ಮುಂದಕ್ಕೆ ಏನಾಗ್ತದೆ ದೇವ್ರ ರಾಜ್ಯದಲ್ಲಿ ಯಾವ ಥರ ಒಂದು ಪ್ರತಿಫಲ ಇರ್ತದೆ ಯಾವ ಥರ ಒಂದು ಬೆನಿಫಿಟ್ ಆಗ್ತದೆ ಯಾವ ಥರ ಜನಗಳು ಒಳ್ಳೇದಾಗ್ತದೆ ಅಂತೂ ಇವೆಲ್ಲ ಏನ್ ಮಾಡಿರ್ಬೋದು ಯೇಸು ಕ್ರಿಸ್ತನ ಮನಸ್ಸಿಗೆ ಏನಾಗಿರ್ಬೋದು ಒಂದು ನೆನಪಿಗೆ ಬಂದಿರ್ಬೋದು ಅಂದ್ರೆ ಇವಾಗ ಯೇಸು ಕ್ರಿಸ್ತನ ಸ್ವಾಧೀನಕ್ಕೆ ಬರ್ಬೇಕಾದ್ರೆ ಶೈತಾನ ಏನ್ ಮಾಡ್ತಾನೆ ಅಲ್ಲಿ ಯೇಸು ಕ್ರಿಸ್ತನ ಬಂದು ಮಾತಾಡೋ ತರ ಕೊಟ್ಟಿದೆ ಅದು ಕೂಡ ಚೆನ್ನಾಗಿ ಗೊತ್ತು ಥಾಟ್ಸ್ ಆಗಿರೋದು ಅಂದ್ರೆ ಯೇಸು ಕ್ರಿಸ್ತು 40 ದಿನ ಉಪವಾಸ ಆಗಿ ಇದು ಮಾಡಿ ಮೇಲೆ ಅವ್ರಿಗೆ ಹೊಟ್ಟೆ ಹಸಿವು ಉಂಟಾಯ್ತು ಅಂತ ಹೇಳಿದಾಗ ಅವಾಗ ಶೈತಾನ ಏನ್ ಮಾಡ್ತಾರೆ ಶೋಧಕನ ಬರ್ತಾನೆ ಅದರ ಸೊ ಶೋಧಕ ಲಿಟರಲ್ ಆಗಿ ಮುಂದೆ ಬಂದು ನಿಂತಿಲ್ಲ ಥಾಟ್ಸ್ ಏನಾಗಿರ್ಬೇಕಿವಲ್ಲ ಈ ತರ ಬಂದಿರ್ತಾರೆ ಅದ್ರ ಇದೇ ತರ ಯೇಸು ಕ್ರಿಸ್ತನ್ ಕೂಡ ಈ ಮೂಮೆಂಟ್ ಅಲ್ಲಿ ಕೂಡ ಈ ಒಂದು ಥಾಟ್ಸ್ ಅಲ್ಲಿ ಇದೇ ತರ ಬಂದಿರ್ಬೇಕಾದ್ರೆ ಇದಕ್ಕೆ ಏನಾಗ್ತದೆ ಥಾಟ್ಸ್ ಮುಖಾಂತರ ದೇವ್ರು ಮಾಡ್ತಾರೆ ರಿಪ್ಲೈನ ಕೊಟ್ಟಿರ್ತಾರೆ ಹೆಂಗೆ ಕೊಟ್ಟಿರ್ತಾರೆ ತೀರಾ ಅವ್ರ ಅವ್ರ ಮನಸ್ಸು ಏನಾಗುತ್ತಲ್ಲ ಎಲ್ಲ ವಚನದಲ್ಲಿ ಅಂತ ಒಂದು ವಾಗ್ದಾನಗಳನ್ನ ಹುಡುಕೋದಕ್ಕೆ ಏನ್ ಮಾಡ್ತಾರೆ ಹೋಗ್ತಂದ್ರೆ ಅಲ್ಲಿ ರೈತರ ಒಂದು ಒಂದು ವಾಗ್ದಾನ ಇದೆ ಐಸೈ 53 ಅಲ್ಲಿ ಒಂದು ಮಾತು ಹೇಳ್ತಾರೆ ಅವನನ್ನು ಜಜ್ಜುವುದು ಯಾರ ಸಂಕಲ್ಪ ಅಂತೆ ಯಹೋವನ ಸಂಕಲ್ಪವಾಗಿತ್ತು ಆಮೇಲೆ ನೋಡ್ರ ಏನಂತಾರೆ ದೇವರು ದೇವರು ಯೇಸು ಕ್ರಿಸ್ತನ ವ್ಯಾಧಿಯಿಂದ ಬಾಧಿಸಿ ಅದರ ಅಂದ್ರೆ ಏನೋ ಒಂದು ಪೆಟ್ಟುಗಳು ದಂಡನೆಗಳಿಂದ ಬಾಧಿಸಿ ದೇವ್ರು ಇದ್ರೆ ಅನ್ಕೊಂಡ್ರಂತೆ ಏನಂತ ಅನ್ಕೊಂಡ್ರು ತನ್ನ ಸಂತಾನವನ್ನು ನೋಡುವನು ಚಿರಂಜೀವಿ ಆಗುವನು ಅಂದ್ರೆ ದೇವರ ಮನಸ್ಸಲ್ಲಿ ಏನ್ ತಿಂಕ್ಪಡಂದ್ರೆ ಯೇಸು ಕ್ರಿಸ್ತು ಅನುಭವಿಸ್ಬೇಕಾದ್ರೆ ಖಂಡಿತವಾಗ ಮನಸ್ಸಲ್ಲಿ ಏನಂತ ಹೇಳಿದ ಕ್ವಶನ್ಸ್ ಬರ್ತಾರೆ ಅದೇ ನೋಡಿ ದೇವರು ಯಾವ ತರ ತಿಂಕ್ ಮಾಡೋರು ಅಂತಂದ್ರೆ ಈ ಥಾಟ್ಸ್ ಗಳನ್ನ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಓದಿರ್ತಾರೆ ಇಲ್ಲ ಡೆಫತ ಓದಿರ್ತಾರೆ ಏನ್ ಓದಿರ್ತಾರೆ ಅಂತಂದ್ರೆ ಏನ್ರಿ ಅವರು ಅವ್ರ ಏನು ಇನ್ನೊಂದು ಏನದು ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡಿ ಏನ್ ಮಾಡ್ತಾನೆ ಚಿರಂಜೀವಿ ಆಗುವನು ಅಂದ್ರೆ ಏನ್ ಮೀನಿಂಗ್ ತನ್ನ ಸಂತಾನ ಅಂತಂದ್ರೆ ಯೇಸು ಕ್ರಿಸ್ತು ಸ್ಯಾಕ್ರಿಫೈಸ್ ಮಾಡೋದ್ರಿಂದ ಇಡೀ ಜಗತ್ತಿನ ವಾಪಸ್ ಇವಾಗ ರೀಜನರೇಟ್ ಆಗ್ತದೆ ಅದರ ಏನು ಸೆಕೆಂಡ್ ಆಡಮ್ ಸೆಕೆಂಡ್ ಇವ್ ಮುಖಾಂತರ ತಿರುಗಿನತ್ತ ಪಾಪ್ಯುಲೇಷನ್ ಬರ್ತಾರೆ ರಿಸರ್ಕ್ಷನ್ ಬರ್ತಾರೆ ಇದನ್ನ ನೋಡ್ಬಿಟ್ಟು ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಇವಾಗ ಅದರ ಏನಾಗ್ತಾರೆ ತೃಪ್ತಿ ಆಗ್ಬಿಟ್ಟು ಹೇಳ್ತಾರೆ ಚಿರಂಜೀವಿ ಆಗ್ತಾರೆ ಅಂತ ಏನ್ ಮೀನಿಂಗ್ ಅಂದ್ರೆ ಈ ವಚನ ಎಲ್ಲ ಯೇಸು ಕ್ರಿಸ್ತು ಏನಾಗಿರ್ಬೇಕು ಇವಾಗ ಮನ್ಸಿಗೆ ಓ ಹೌದಪ್ಪ ಇವಾಗ ಸಫರಿಂಗ್ಸ್ ಮಾಡೋ ಪರವಾಗಿ ಇಲ್ಲ ಸ್ವಲ್ಪ ಹೊತ್ತನೇ ಅನ್ಭವಿಸ್ಬಿಡೋಣ ಅದ್ರ ಅನ್ಭವಿಸೋದ್ರೆ ನೆಕ್ಸ್ಟ್ ಏನಾಗ್ತದೆ ಅದರ ಇಡೀ ಜನಗಳಿಗೆ ನನ್ನಿಂದ ಒಂದು ಬೆನಿಫಿಟ್ ಬರ್ತದೆ ಅಂದ್ಬಿಟ್ಟು ಈ ಥಾಟ್ ಯಾರಿಗೆ ಬಂದಿರ್ತಾರೆ ಇವಾಗ ಆಮೇಲೆ ನೋಡಿ ನೆಕ್ಸ್ಟ್ ಹಾಂ ಬೈಬಲ್ ತಿಂತೀನಿ ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರು ಇವಾಗ ಈ ಪಾಯಿಂಟ್ ಬಂದಿರ್ತಲ್ಲ ಯೇಸು ಕ್ರಿಸ್ತನಿಗೆ ಓ ಹಿಂಗ ಅನ್ಬಿಟ್ಟಲ್ಲ ಸರಿ ಓ ಹಂಗಾರೆ ಇದು ಈ ತರ ಅನುಭವಿಸಿದ್ರೆ ಯಾರ ಚಿತ್ರ ನೆನವಿರುತ್ತದೆ ಓ ಹಂಗಂತ ಅಂದ್ಬಿಟ್ಟು ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಇವಾಗ ಇವ್ರ ಥಾಟ್ಸ್ ಗಳನ್ನ ಏನ್ ಮಾಡ್ತಾರೆ ಇವಾಗ ಚೇಂಜ್ ಮಾಡ್ಕೊಡಕ್ಕೆ ಪ್ರಯತ್ನ ಮಾಡ್ತಾರ ಇಲ್ವಾ ಅಂದ್ರ ಸೊ ದೇವ್ರೆ ಈ ಸಾಧ್ಯವಾದ ಅನುಭವ ನಂಗೆ ಹೊಟ್ಟೋಗ್ಬಿಡ್ಲಿ ಅಂತ ಹೇಳ್ಬೇಕಾರೆ ಇವಾಗ ಇಲ್ಲ ದೇವ್ರ ಚಿತ್ತ ಇದೊಂದು ಗೊತ್ತಾಗಿದ್ಮೇಲೆ ಏನ್ ಮಾಡ್ತಾರೆ ಯೇಸು ಕ್ರಿಸ್ತು ಇವಾಗ ಇದ್ ಅನುಭವಿಸೋದಕ್ಕೆ ಮೈಂಡ್ ಏನ್ ಮಾಡ್ಕೊಡ್ತಾರೆ ಇವಾಗ ಸಿದ್ಧ ಮಾಡ್ಕೊಡ್ತಾರೆ ಇವಾಗ ನಮ್ಗೆಲ್ಲ ಅದು ಅನುಭವ ಆಗಿಲ್ಲ ಅದ್ರ ಇಮೇಜ್ ಮಾಡಿ ಯಾರು ಆಪರೇಷನ್ ಥಿಯೇಟರ್ ಕೊಂಡೋಗ್ಬಿಟ್ಟು ಅದರ ಏನೋ ಆಗೋಯ್ತು ಎಮರ್ಜೆನ್ಸಿ ಏನ್ ಮಾಡೋಕ್ಕಾದ್ರೆ ವಿಧಿ ಅದರ ಆ ಹಾಸ್ಪಿಟ್ಲಿಗೆ ಹೋಗಿರಲ್ಲ ಸಡನ್ನಾಗಿ ಹಾಸ್ಪಿಟ್ಲಿಗೆ ಹೋಗಿ ಏನ್ ಮಾಡ್ಬೇಕು ಇವಾಗ ಆಪರೇಷನ್ ಮಾಡ್ಬೇಕಪ್ಪ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಡಾಕ್ಟರ್ ಬಿಟ್ಬಿಡಿ ಸರ್ ಅಂತ ಏನ್ ಮಾಡ್ತಾರೆ ಡಾಕ್ಟ್ರು ನೋಡ್ಕಂತ ಏನ್ ಮಾಡೋಕ್ಕಲ್ಲ ಜೀವಂತವಾಗಿರ್ಬೇಕು ಏನ್ ಮಾಡ್ಬೇಕು ಅನ್ಭವಿಸ್ಲೇಬೇಕು ಆಪರೇಷನ್ ಮಾಡ್ಲೇಬೇಕು ಅಂತ ಅವಾಗ ಏನ್ ಮಾಡ್ತಾರೆ ಮನುಷ್ಯರು ಆಯ್ತು ಅದು ಎಲ್ಲ ಯಾಕೆ ಒಪ್ಪಿಸ್ಕೊಬಿಡ್ತಾರೆ ದೇವ್ರೆ ನಿನ್ ಕೈ ನೀನ್ ನೋಡ್ಕೊ ಅಲ್ವರ ಎಂಥ ಮನುಷ್ಯನೇ ಆಗ್ಲಿ ಎಂಥ ಜಾತಿ ಮನುಷ್ಯ ಆಗ್ಲಿ ಕೇಳೋದಿನ್ರಿ ಅಲ್ವರ ಅವಾಗ ಯಾರ ಕೈಲಿ ಒಪ್ಪಿಸ್ಕೊಡ್ತಾನೆ ಅಲ್ಟಿಮೇಟ್ ಯಾರ ಮೇಲೆ ಡಿಪೆಂಡ್ ಆಗ್ತಾರೆ ಹಾ ದೇವ್ರ ಮೇಲೆ ಡಿಪೆಂಡ್ ಆಗ್ತಾರೆ ಅದ್ರ ಅವಾಗ ಮೈಂಡ್ ಏನ್ ಮಾಡ್ಬೇಕು ಏನ್ ಮಾಡೋಕ್ಕಾಗಲ್ಲ ಅಷ್ಟೇ ಒಂದು ಫಸ್ಟ್ ದಿನ ಅಡ್ಮಿಟ್ ಮಾಡೋ ಇವತ್ತು ಆಪರೇಷನ್ ಮಾಡೋ ಅಂತ ತಕ್ಷಣ ಅದು ಆಕ್ಚುಲಿ ಅವತ್ತಿನ ದಿನ ಆಪರೇಷನ್ ಆಗಲ್ಲ ಏನಕ್ಕೆ ಶುಗರ್ ಬಿ ಪಿ ಎಲ್ಲ ಜಾಸ್ತಿ ಆಗ್ಬಿಡ್ತಾರೆ ಅದರ ಯಾಕೆ ಆಪರೇಷನ್ ತಿರುಗಿ ಹೋಗ್ಬಿಡ್ತಾರೆ ಅಂತ ಅದರ ಅದೇ ಏನ್ ಮಾಡ್ತಾರೆ ಡಾಕ್ಟ್ರು ಒಂದಿನ ಪೋಸ್ಟ್ಪೋನ್ ಮಾಡ್ತಾರೆ ತಿರುಗಿ ಬಿ ಪಿ ಕಂಟ್ರೋಲ್ ಮಾಡಲಿ ಅಂದ್ಬಿಟ್ಟು ಅದರ ಸೊ ಕಂಟ್ರೋಲ್ ಬಂದ್ಮೇಲೆ ಏನ್ ಮೀನಿಂಗು ಮೈಂಡ್ ಏನ್ ಮಾಡ್ತಾರೆ ಇವಾಗ ಮೈಂಡ್ ಸಿದ್ಧ ಮಾಡಿಸ್ತಾರೆ ಅದರ ಅದಿಗೆ ಏನ್ ಮಾಡ್ತಾರೆ ಸಾಮಾನ್ಯವಾಗಿ ಆಪರೇಷನ್ ಮಾಡೋಕೆ ಮುಂಚೆ ಏನ್ರಿ ಒಂದಿನ ಮುಂಚೆನೆ ಏನ್ ಮಾಡ್ತಾರೆ ಅಡ್ಮಿಟ್ ಮಾಡಿಕೊಂಡು ಅದಕ್ಕೆ ಪ್ರಿಪ್ರೇಷನ್ ಮಾಡಿಸ್ತಾರೆ ಅದರ ಆಪರೇಷನ್ ಮಾಡೋಕೆ ಮುಂಚೆ ಏನು ಪಾಪ 10 ಗಂಟೆಗೆ ಆಪರೇಷನ್ ಅಂದ ತಕ್ಷಣ 9:30 ಏನಂತ ವಾರ್ಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಆಪರೇಷನ್ ಮಾಡಿಸಲ್ಲ ಏನ್ ಮಾಡ್ತಾರೆ ನನ್ಗೆ ಗೊತ್ತಿರ ಅಟ್ಲೀಸ್ಟ್ ನಾನು ನಮ್ಮ ತಾಯಿ ನೋಡಿದಾಗ ಒಂದು 3-4 hours ಮುಂಚೆನೇ ಮಾಡ್ತಾರೆ ಕರ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ತಾರೆ ಇಲ್ಲ ಫುಲ್ ಎಲ್ಲ ಡ್ರೆಸ್ ಎಲ್ಲ ತೆಗೆದ್ಬಿಟ್ಟು ಇವ್ರಿಗೆ ಸ್ಪೆಷಲ್ ಗೌನ್ ಹಾಕಿ ಎಲ್ಲ ಪ್ರಿಪ್ರೇಷನ್ ಮಾಡಿ ನೀರು ಕೂಡ ಕೊಡಲ್ಲ ಅಂತ ಕುಡಿಯೋದಕ್ಕೆ ಅದರ ಒಂದು ಡ್ರಾಪ್ ಕೂಡ ಏನ್ ಮಾಡಲ್ಲ ನೀರು ಕೊಡಲ್ಲ ಅದರ ಇದ್ರಲ್ಲೇ ಏನ್ ಮಾಡ್ಬೇಕು ಇವಾಗ ಆ ಮೆಂಟಲಿ ಏನ್ ಮಾಡ್ಬೇಕು ಇವಾಗ ರೆಡಿ ಮಾಡ್ಕೊಬೇಕು ಅಂದ್ರೆ ಅವಾಗ ಏನ್ ಮಾಡೋದು ಆ ಒಂದು ಆಪರೇಷನ್ ಮಾಡಿದ್ವಿ ಸಿದ್ಧ ಮಾಡ್ಕೊಂಡು ಈ ತರ ಕ್ರೈಸ್ಟ್ಗೆ ಡೆಫಿನೆಟ್ಲಿ ಇವೆಲ್ಲ ನೆಗೆಟಿವ್ ಥಾಟ್ಸ್ ಬಂದಿರ್ಬೇಕಾದ್ರೆ ಈ ವಚನ ಎಲ್ಲ ಓದ್ಬಿಟ್ಟು ಯೇಸು ಕ್ರಿಸ್ತು ಏನಾಗಿರ್ಬೇಕು ಓ ಹಂಗಾರೆ ಯಹೋವನ ಸಂಕಲ್ಪ ದೇವ್ರ ಚಿತ್ತ ಏನಾಗ್ತದೆ ನಾನು ಈ ತರ ಮಾಡಿದ್ರೆ ದೇವ್ರ ಚಿತ್ತ ಏನಾಗ್ತದೆ ನೆರವೇರ್ತದೆ ಅಂತ ಹೇಳ್ಬೇಕ್ರೆ
ಕ್ರೈಸ್ಟ್ ತನ್ನ ಮೈಂಡ್ ಏನ್ ಮಾಡ್ತಾರೆ ಇವಾಗ ಸಿದ್ಧ ಮಾಡ್ಕೊಂಡು ಥಾಟ್ಸ್ ಗಳು ಏನ್ ಮಾಡ್ತಾರೆ ಚೇಂಜ್ ಮಾಡ್ತಾರೆ ನೋಡಿ ನೆಕ್ಸ್ಟ್ ಹೇಳ್ತಾರೆ ಲೆವೆನ್ತ್ ವರ್ಷ ಓದಿಂತೀರಿ ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ನೋಡ್ರ ತನ್ನ ಆತ್ಮವು ಅಂದ್ರೆ ಏನೋ ತನ್ನ ಆತ್ಮ ಅಂದ್ರೇನೋ ತಾನೇ ಅನುಭವಿಸಿದಂತ ಶ್ರಮೆಗಳ ಒಂದು ಫಲವನ್ನು ಫ್ರೂಟ್ ಯಾವ ಫ್ರೂಟ್ ಇಡೀ ವರ್ಲ್ಡ್ ಬರಂತ ಒಂದು ರ್ಯಾನ್ಸಮ್ ಫುಟೇಜ್ ಆ ಫ್ರೂಟ್ ನ ನೋಡಿ ತೃಪ್ತನಾಗುವನು ಅಂದ್ರೆ ಯೇಸು ಕ್ರಿಸ್ತನಿಗೆ ತೃಪ್ತಿ ಯಾವಾಗ ಆಗೋದು ಆಗಿದ್ದೆ ಯಾವಾಗ ಅಂತಂದ್ರೆ ಓ ರೆಸರೆಕ್ಷನ್ ಅಲ್ಲಿ ಅಂದ್ರೆ ಯೇಸು ಕ್ರಿಸ್ತ ಏನಾಗಿರ್ಬೇಕು ಹೌದಪ್ಪ ಸರಿ ಏನೋ ಕಷ್ಟ ಇದೆ ಸರಿ ಹಾಗಾದ್ರೆ ಏನೋ ದೇವ್ರ ಬೈಬಲ್ ಏನ್ ಮಾಡೋರು ತೃಪ್ತಿ ಆಗ್ತಾನೆ ಅಂತ ಹೇಳೋರೆ ಅಂತಂದ್ಬಿಟ್ಟು ಯೇಸು ಕ್ರಿಸ್ತ ರಿಸ್ಕ್ ತೊಗೊಂಡಿರಲಿಲ್ಲ ಕಾನ್ಫಿಡೆನ್ಸ್ ಆಗಿ ಏನ್ ಮಾಡ್ತಾರೆ ದೇವ್ರ ಮಾತ್ರ ಹೇಳ್ಬಿಟ್ಟು ನಂಬಿಕೆ ಮೇಲೆ ಹೋಗಿರ್ತಾರ ಇಲ್ಲ ಅಂದ್ರೆ ಡೆಫಿನೆಟ್ ಆಗಿ ಹೋಗಿರ್ತಾರೆ ಅಂದ್ರೆ ಅದೇ ನೋಡ್ಬೇಕಾದ್ರೆ ಬ್ರದರ್ ಹೆಸರು ಹೇಳ್ಬೇಕಾದ್ರೆ ಹೇಳ್ತಾರೆ ನೋಡಿರ್ತೀನಿ ಓದಿಸ್ತಾರದಲ್ಲಿ அந்த வேளையில் அவரை தேற்றுவதற்கு சீஷர்கள் அவளை அவைகளை போதுமான அளவுக்கு புரிந்து கொள்ளவில்லை நோடுற அவருக்கு சரியாக அர்த்தம் மட்டும் கேரில் வந்த ಒಂದು ಶಿಷ್ಯನು ಕೂಡ ಇಲ್ವಂತ ಯಾಕಂದ್ರೆ ಇವ್ರ ಮೆಚುರಿಟಿನೇ ಎಂಥದ್ದು ಅದರ ಯು ವಾಸ್ ಮ್ಯಾನ್ ಫಿಲ್ಡ್ ವಿತ್ ಹೋಲಿ ಸ್ಪಿರಿಟ್ ಅದರ ಇವ್ರ ಶಿಷ್ಯನ ಹೆಂಗವ್ರೆ ಏನೋ ಏ ಅಂತಂದ್ರೆ ಇವ್ರು ಬಿ ಅಂತ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ಕೊಂಡ್ಬಿಟ್ಟು ರಸ್ತೆಗೆ ಹೋಗ್ಬಿಟ್ಟು ಅದರ ಹಿಂಗೆ ಹೇಳ್ದನಪ್ಪ ಅಂದ್ರೆ ಇನ್ನೇನ್ ಮಾಡ್ತಾರೆ ಅವ್ರು ಏನ್ ಮಾಡ್ತಾರೆ ಬಿಟ್ಟ ಯಾಕಂದ್ರೆ ಇವ್ರ ಮೈಂಡ್ ಡ್ರಾಗ್ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳಕ್ಕೆ ಇಲ್ಲ ಯಾರೋ ಅದರ ಪೀಟರ್ ಇವ್ರು ಸಾಯ್ಬೇಕು ಅಂದ್ರೆ ಪೀಟರ್ ಕರ್ಕೊಂಡು ಹೋಗಿ ಏನ್ ಮಾಡೋರು ಸಾಯ್ಬೇಡಿ ಅಂತ ಹೇಳೋರು ಅದರ ಇನ್ ಸ್ವಲ್ಪ ತಪ್ಪ ಕೋಳಿಗೆ ಹೋಗ್ತೀನಿ ಬಿಟ್ಟು ಹೋಗ್ಬಿಡ್ತೀನಿ ಅಂತಂದ್ರೆ ಇವ್ರೇನ್ ಮಾಡೋರು ಇಲ್ಲ ಇಲ್ಲ ಅಂತ ಮಾಡೋರು ಸೊ ಆ ರೀತಿ ಇವ್ರು ಹೇಳೋದಕ್ಕೆ ಆಪೋಸಿಟ್ ಆಗಿ ಇರೋರು ಹೊರತು ಇವ್ರನ್ನ ಇವ್ರ ಮೈಂಡ್ ಅರ್ಥ ಮಾಡ್ಕೊಂಡು ಅವ್ನ ಕೆಪಾಸಿಟಿ ಯಾರಿಗೇನ ಇಲ್ಲ ಇರ್ಲಿಲ್ಲ ಅದರ ಹಂಗಿರ್ಬೇಕಾದ್ರೆ ಯೇಸು ಕ್ರಿಸ್ತರು ಒಂದೇ ಕಂಫರ್ಟ್ ಎಲ್ಲಿ ನೋಡಿತಾರೆ ಅಂದ್ರೆ ಇನ್ ದ ಸ್ಕ್ರಿಪ್ಚರ್ಸ್ ಅದರ ಆಮೇಲೆ ಯಾಕಂದ್ರೆ ದೇವ್ರ ಚಿತ್ತ ಏನಂತ ಕಂಪ್ಲೀಟ್ ಆಗಿ ಯಾರ ಮಾಡ್ಕೊಂಡಿದ್ರು ಕ್ರೈಸ್ಟ್ ಅದರ ನೆಕ್ಸ್ಟ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿ ಅಂದ ಬಾಕ್ಯಮಾನ ಊಳಿಯತ್ತಿನ ಕಾರಣವಾಗ ಧೈರ್ಯಮಾನದು ವಲಿಯೂಟ್ಟಪಟ್ಟದು ಮತ್ತು ಅದೇ ಕಂಡು ನಾವು ಮಿಗವಂ ವ್ಯಾಕುಲಪಡುಗಿರೋಂ ವ್ಯಾಪಡೆಗಿರೋಂ அது வலி அவமானம் மற்றும் இழப்பு குறித்த விருப்பு வெறுப்பு இல்லாத தன்மையின் காரணமாக உண்டான தைரியமாய் இராமல் தெய்வீக வாக்குத்தத்தம் மற்றும் வல்லமை என்னும் திரைக்குள்ளாக ಕಾನ್ಫಿಡೆನ್ಸ್ ಯಾವ ಮೇಲೆ ತನ್ನ ಬಲ ಶಕ್ತಿ ಮೇಲೆ ಕರೆಜಸ್ ಆಗಿ ಹೋಗ್ತಿವಿ ಫೈಟ್ ಮಾಡಿ ಆತರ ಎಲ್ಲ ಇಲ್ಲ ಅದರ ಈ ಫಿಲಮ್ ಹೀರೋ ಇರ್ತಾರಲ್ಲ ಅದರ ಆತರ ಯೇಸು ಕ್ರಿಸ್ತು ಯಾವ ಮೇಲೆ ಕಾನ್ಫಿಡೆನ್ಸ್ ಬಂದಿರ್ತಾರೆ ಅಂದ್ರೆ ಏನು ದೇವ್ರು ಮಾಡಿದಂತ ಒಂದು ವಾಗ್ದಾನಗಳು ಅಲ್ಲ ದೇವರ ಒಂದು ಆಶೀರ್ವಾದ ದೇವ್ರ ಕೃಪೆ ಅದ್ರ ಮೇಲೆ ಆಯ್ತಾ ಫುಲ್ ಕಾನ್ಫಿಡೆನ್ಸ್ ಆಗಿರ್ತೀರಿ ಇವಾಗ ಇವಾಗ ಬಿಟ್ಟಿರ್ತಾರೆ ಅದರ ಆಮ್ ನೋಡಿ ಅವರ್ ತಮದು ವಿಶ್ವಾಸ ಕಣ್ಗಳಿನಾಲ್ ಸತ್ಯ ಮತ್ತು ನೀತಿಯ ಮಹಿಮೆಯಾನ ವೆಟ್ರಿಯೇ ಕಂಡಬೋದು ತಮದು ಆತ್ಮ ವರ್ತತಿನ್ ಫಲನೆ ಕಂಡು ತೃಪ್ತಿ ಅಡೆಂದ ಬೋದು ಮೀಕಪಟ್ಟ ಉಲಗತ್ತಿನುಡಿಯ ನಿತ್ಯಮಾನ ಸಂತೋಷತೆಯೂ ಆಶೀರ್ವಾದತೆಯೂ பிதாவினுடைய ஆசீர்வாதங்களின் ஐஸ்வர்யத்தையும் வரவேற்பையும் பரலோகத்திலும் பூலோகத்திலும் உள்ள உண்மையுள்ள சிருஷ்டிகள் யாவருடைய நன்றி அறிதலையும் அன்பையும் கண்டு திருப்தி அடைந்த போது ஆம் விசுவாசம் மற்றும் முடிவு பரியந்தமும் உண்மையாய் சகித்ததிலின் பலன்களை உணர்ந்த போது அவர் தேற்றப்பட்டார் மற்றும் உற்சாகமூட்டப்பட்டார் ultimate when you realize the fruit of his faith adha reward of for his faith andra yavaga adha yesu christ emadu faith alli enu edu nodaru adha real ah nodbekana inge irutha santoshavagi adha naave en martire devu rajya bage ange irutha inge irutha antala en martire heltire adha adu nijavalo adha devaru ondo rajyadalle ivella real ah fulfill aagbekana nam kanmundide avale inge irutre eshtu santosha irutha adha ivaga boduvanta ela hinse kashta santralu yenagala namge yenuke yenagala ಅಂತ ಅಂದ್ರೆ ಇವನ್ ಲೋಕ ಜನಗಳು ಕೂಡ ಏನಾಗಲ್ಲ ಅಯ್ಯೋ ಪರಲೆ ಬಿಡಪ್ಪ ಹೊರ ಹೋಯ್ತು ಇವಾಗ ಏನಾಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಏನ್ ಮಾಡ್ತಾರಲ್ಲ ಸಂತೋಷ ಪಡೋಂಥದ್ದು ಇದೇ ತರ ಕ್ರೈಸ್ಟ್ ಏನಾಗಿರೋದು ಒಂದು ಥಾಟ್ ಬಂದಿರ್ತಂತೆ ಆಮೇಲೆ ಈ ಒಂದು ಧೈರ್ಯದಿಂದ ಸಮಾಧಾನದಿಂದ ಯೇಸು ಕ್ರಿಸ್ತನ ಶತ್ರುಗಳು ಕೂಡ ಏನ್ ಮಾಡ್ತಾರೆ ಅಲ್ಲೇ ಒಂದು ಮೀಟ್ ಮಾಡಕ್ ಏನಂತ ಹೋದ್ರಂತೆ
ஆம், இந்த வெற்றியினாலே இந்த விசுவாசத்தினாலேயே அவர் ஜெயம் கொண்டார் மற்றும் நாமும் இப்படியாக ஜெயம் கொள்ள வேண்டும். ಈ ತರನೇ యేసు క్రీస్తు విశ్వాసలే ಮಾಡಿದ ಜಯ ಒಂದು ಇದೇ ತರ ನಾವು ಮಾಡಕೋ ಅಂದ್ರೆ ಒಂದು ಫೇತ್ ಅಲ್ಲಿ ಮಾಡಕ ಇವಾಗ ಇವಾಗ ಓವರ್ಕಮ್ ಮಾಡಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ ಆಮೇಲೆ ನೋಡಿ ಅಂತೀನಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿ ಯಾರು ಗೊತ್ತಿರಬೇಕು ತಮಿಳಲ್ಲಿ ಪಡಿ இப்பொழுது கெத்செமனேயில் வரப்போகின்றதான நிகழ்வுகள் குறித்த பயம் கடந்த உணர்வு உணர்ந்து கொள்ளுதல்கள் முடிவுக்கு வந்தது. யூதாசுக்கும் ரோம சேவர்களுக்கும் அவர் பதில் கொடுத்த போதும் அப்பத்திலேனால் அவர்களுக்கு ஏற்பட்ட தாக்கத்தின் போதும் அவரது அமைதியான உன்னதமான மனோதிடத்தை சோனியுங்கள். இந்த வியத்தகு மனிதனுடைய இயேசுவினுடைய கம்பீரமும் வீரத் தோற்றமும் அவர்களை மிகவும் அடைக்கினதால் ஒருவேளை அவர் தம்மை அவர்கள் கையில் ஒப்பு கொடுக்கவில்லை எனில் அவர்களால் அவரை பிடித்திருக்க முடியாது. திகைப்படைந்த மற்றும் களைப்பூட்டிருந்த சீஷர்களுக்கான அவரது இரக்கத்துடன் கூடிய அக்கறையையும் அவர்களுக்கான அவரது ஆவி உற்சாகம் உள்ளதுதான் மாம்சமும் வெளவிடும் உள்ளது என்ற அன்புடன் கூடிய காரணங்கள் காட்டுதலையும் தாம் கைது செய்யப்படும் போது தம்முடைய சீஷர்கள் தமக்கு ஏற்பட போகும் துன்புறுத்தலில் இருந்து தப்பித்துக் கொள்ள தக்கதாக அவர்கள் வழியில் போவதற்கு அனுமதிக்கப்பட வேண்டும் என்று சேவர்களிடம் அவர் வேண்டிக் கொண்டதையும் யோவான் 17:15 கவனியுங்கள். அவருடைய சோதனைகள் கேலிக்குள்ளாக்கும் நிகழ்வுகள் அனைத்தின் மத்தியிலும் மற்றும் இறுதியில் சிலுவையில் அறியப்படுதலின் போதும் மற்றவர்களுடைய நலன் கழித்த விஷயங்களில் உள்ள அவரது தைரியமும் ಯೇಸು ಕ್ರಿಸ್ತು ಓವರ್ಕಮ್ ಮಾಡಿದ್ರೆ ಇಲ್ಲ ಅಂತಂದ್ಬಿಟ್ಟು ನಾವು ಹೇಗಪ್ಪ ನೋಡೋದು ಅಂತಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಯೇಸು ಕ್ರಿಸ್ತು ಬಂದ್ಬಿಟ್ಟು ನೆಕ್ಸ್ಟ್ ಡೈರಿವಾಗಿ ಏನ್ ಮಾಡ್ತಾರೆ ಅಲ್ಲಿ ಯಾರು ಅರೆಸ್ಟ್ ಮಾಡಕ್ ಬಿಡ್ತಾರೆ ಅದನ್ನ ಮೀಟ್ ಮಾಡಕ್ ಏನ್ ಮಾಡ್ತಾರೆ ಹೋಗ್ತಾರೆ. ಅರೆಸ್ಟ್ ಮಾಡಕ್ಕೆ ಮೀಟ್ ಮಾಡಕ್ ಹೋದವಾಗ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಇವ್ರನ್ನ ಅರೆಸ್ಟ್ ಮಾಡ್ಕೊಂಡ ಬಂದವರು ಒಂದು ಪಾಯಿಂಟ್ ಹೇಳ್ತೀನಿ ಜಾನ್ 18 ಚಾಪ್ಟರ್ 4th ವರ್ಸ್ ಓದಿಂತೀನಿ. ಆಗ ಯೇಸು ತನ್ನ ಮೇಲೆಯೇ ಬರುವುದನ್ನೆಲ್ಲ ತಿಳಿದು ಹೊರಗೆ ಹೋಗಿ ನೀವು ಯಾರನ್ನು ಹುಡುಕುತ್ತೀರಿ ಎಂದು ಅವರನ್ನು ಕೇಳಿದನು. ಅದಕ್ಕೆ ಅವರು ನಜರೇತಿನ ಯೇಸುವನ್ನು ಹುಡುಕುತ್ತೇವೆ ಅನ್ನಲು ಯೇಸು ಅವರಿಗೆ ನಾನೇ ಅವನು ಎಂದು ಹೇಳಿದನು. ನೋಡ್ರ ಅವಾಗ ಏನ್ ಮಾಡ್ತಾರೆ ಯೇಸು ಇವರ ವಾಲಂಟರಿ ಕೇಳ್ತಾರೆ ಅದರ ಏನಪ್ಪ ಯಾರು ಹುಡುಕ್ತಾ ಇದೀರಪ್ಪ ಇಲ್ಲಿ ಅಂತ ಬಿಟ್ಟು ಜೊತೆಗೆ ಏನು ಮೇಡ ಹೋದ್ರೆ ಜೂಡಾಸ್ ಕೂಡ ಜೊತೆಗಿದ್ರು ಅಂತ ಹೇಳ್ತಾರೆ ಎಲ್ಲ ಹೇಳ್ತಾರೆ ಎಲ್ಲ ಒಂದು ಇದನ್ನೆಲ್ಲ ಲ್ಯಾಂಟರ್ನ್ ಎಲ್ಲ ತಂದ್ಬಿಟ್ಟಾರೆ ಎಲ್ಲರ ಕತ್ಲು ಹುಡ್ಕೋದಕ್ಕೆ ಏನ್ ಮಾಡಿದ್ರು ಯೇಸು ಕ್ರಿಸ್ತ ಅರೆಸ್ಟ್ ಮಾಡ್ಕೊಂಡು ಅವಾಗ ಯೇಸು ಕ್ರಿಸ್ತ ಮಾಡಿದ್ರು ಇವರೇ ಮುಂದೆ ಬಂದು ಕೇಳ್ತಾರೆ ಯಾಕೆ ಸುಮ್ಮನೆ ಟೆನ್ಷನ್ ಅಲ್ಲಿ ಹುಡ್ಕಾಡೋದು ಅವ್ರಿಂದ ಇಟ್ಕೊಂಡು ಹೋಗೋದು ಓದಿಯೋದು ಎಲ್ಲ ಬೇಡ ಯಾರಪ್ಪ ಕೇಳ್ತಾ ಇದೀರಾ ಅಂತ ಏನ್ ಮಾಡ್ತಾರೆ ಕೇಳ್ತಾರೆ. ಅವಾಗ ಏನ್ ಹೇಳ್ತಾರೆ ಯೇಸು ಕ್ರಿಸ್ತು ಅದರ ನಾವು ಹೆಂಗ್ ನೋಡ್ತಾ ಇದ್ರೆ ನಜರೇತ್ ಆಗಿರೋ ಯೇಸು ಕ್ರಿಸ್ತು ನೋಡ್ತಾ ಇದ್ರೆ ಅಂತಂದ್ರೆ ನಾನು ಏನ್ ತಿನ್ ಮಾಡ್ತಾರೆ ಇವಾಗ ಅಲ್ಲಿ ಹೇಳ್ತಾರೆ ನೋಡಿ ಅದು ಹೇಳಿದ ತಕ್ಷಣ ಏನ್ ಮಾಡ್ತಾರೆ ಆತನನ್ನು ಹಿಡಿಕೊಡುವ ಯೂದನು ಸಹ ಅವರ ಸಂಗಡ ನಿಂತಿದ್ದನು. ಆತನು ಅವರಿಗೆ ನಾನೇ ಅವನು ಎಂದು ಹೇಳಿದಾಗ ಅವರು ಹಿಂದಕ್ಕೆ ಸರಿದು ನೆಲದ ಮೇಲೆ ಬಿದ್ದರು. ನೋಡ್ರ ಹಿಂದಕ್ಕೆ ಸರಿದ ಮಾಡತ್ತೆ ನೆಲದ ಮೇಲೆ ಬಿದ್ದರು. ಅಂದ್ರೆ ಯೇಸು ಕ್ರಿಸ್ತನ ಅರೆಸ್ಟ್ ಮಾಡಕ್ಕೆ ಬಂದವರು ಕೂಡ ಡೈರೆಕ್ಟ್ ಬಂದು ಅರೆಸ್ಟ್ ಮಾಡ್ಕೊಂಡ್ರೆ ಧೈರ್ಯ ಇರ್ಲಿಲ್ಲ. ಅಂದ್ರೆ ಅದೇ ನೋಡ್ಬೇಕು ಇನ್ನೊಂದು ಗಾಸ್ಪೆಲ್ ಕೊಡ್ಬೇಕು ಜೂಡಾಸೆ ಮುತ್ಕೊಟ್ರು ಅಂತ ಹೇಳ್ಬೇಕಾದ್ರೆ ಇವ್ರಿಗೆ ಏನಾಗಿರ್ತದೆ ಓ ಯೂದಾಸೆ ಹೋಗಿ ಅಷ್ಟು ಅಪ್ಕೊಂಡು ಸ್ಟಿಸ್ ಕೊಟ್ಟಿರ್ಬೇಕ ನಾವೇ ಮಾಡೋದು ಈ ಮಂಚ ನಾವು ತಿಳ್ಕೊಂಡ ತರ ಒಂದು ಹಾರ್ಡ್ ಆಗಿಲ್ಲಪ್ಪ ಇವರು ಮೋಸ್ಟ್ ಏನಾಗಿರ್ಬೋದಾ ನೀವು ಸಾಫ್ಟ್. ಅಂದ್ರೆ ಯೇಸು ಕ್ರಿಸ್ತನ ತನ್ನ ಮಿಸ್ಯೂಸ್ ಮಾಡ್ಕೊಂಡು ಯೇಸು ಕ್ರಿಸ್ತು ಯಾರಿಗೂ ಏನ್ ಮಾಡಕ್ಕಲ್ಲ ಅವಕಾಶಗಳನ್ನ ಕೊಡ್ಲಿಲ್ಲ. ಅಂದ್ರೆ ಆದ್ರೆ ಇವ್ರು ಏನಾಗ್ಬಿಡ್ತಾವ ಜೂಡಾಸ್ ಯಾವಾಗ ಮುತ್ಕೊಂಡ್ಬಿಟ್ರ ಓ ಈ ಮನುಷ್ಯನ ಬರಪ್ಪ ಬರಲ್ಲ ನಾವೇನ್ ಮಾಡೋಣ ನುಗ್ಗನ ಅಂತ ಬಿಟ್ಟು ನೋಡಿ ಎಲ್ಲ ನುಗ್ಬಿಟ್ಟು ಅಟ್ಯಾಕ್ ಮಾಡಕ್ ಬಂದ್ರು. ಅಂದ್ರೆ ಅದೇ ತರ ಯಾವಾಗ ಯೇಸು ಕ್ರಿಸ್ತು ನಾನೇ ಕಟ್ಟಪ್ಪ ಬರ್ರಿ ಅಂತ ತಕ್ಷಣ ಏನಾಗೈತಲ್ಲ ಹಿಂದೆ ಬಿದ್ದೋಗ್ಬಿಟ್ರಂತೆ ಅಲ್ವರ. ಅದಕ್ಕೆ ಬಂದ್ರೆ ಹೇಳ್ತಾರೆ ಯೇಸು ಕ್ರಿಸ್ತು ವಾಲಂಟಿಯರ್ ವಾಪಸ್ ಕೊಡದ್ರೆ ಇದ್ರು ಕೂಡ ಏನ್ರಿ ಅವ್ನ ಹಿಡಿಯೋದಕ್ಕೆ ಯಾರಿಗೂ ಧೈರ್ಯ ಇರ್ಲಿಲ್ಲ. ಅಂದ್ರೆ ಯೇಸು ಕ್ರಿಸ್ತು ವಾಲಂಟಿಯರ್ ವಾಪಸ್ ಕೊಡ್ತಾನೆ ಮೀನಿಂಗ್ ಅಂದ್ರೆ ಆ ಅಗೋನಿ ಇತ್ತಲ್ಲ ಮೆಂಟಲ್ ಟಾರ್ಚರ್ ಇತ್ತಲ್ಲ ಟೆನ್ಷನ್ ಇತ್ತಲ್ಲ ಬರ ಅವಾಗ ಏನಾಯ್ತಲ್ಲ ದೇವ್ರ ಮಾಡ್ತಾ ಎಲ್ಲ ವಾಕ್ತತೆಗಳೆಲ್ಲ ಮೆಡಿಟೇಟ್ ಮಾಡಿದ್ಮೇಲೆ ಏನಾಯ್ತು ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆದ್ರೆ ಇವಾಗ ಇವ್ರೇನ್ ಮಾಡ್ತಾರೆ ಧೈರ್ಯವಾಗ ಆ ಸಿಚುವೇಶನ್ಗೆ ಹೋಗ್ತಾರೆ. ಅದರ ಹೋಗಿದ ತಕ್ಷಣ ಫಸ್ಟ್ ಹಿಡಿದ ತಕ್ಷಣ ಏನ್ ಮಾಡ್ತಾರೆ ನೋಡಿ ಯಾರನ್ನಪ್ಪ ಕೇಳ್ತಾ ಇದೀರಾ ಅಂತ ಹೇಳ್ತಾರೆ ನೋಡಿ 7th verse. ಆತನು ಯಾರನ್ನು ಹುಡುಕುತ್ತೀರೆಂದು ತಿರುಗಿ ಅವರನ್ನು ಕೇಳಲು ಅವರು ನಜರೇತಿನ ಯೇಸುವನ್ನು ಹುಡುಕುತ್ತೇವೆ ಎಂದರು. ಅದಕ್ಕೆ ಯೇಸು ನಾನೇ ಅವನೆಂದು ನಿಮಗೆ ಹೇಳಿದೇನಲ್ಲ ನೀವು ನನ್ನನ್ನೇ ಹುಡುಕುವವರಾದರೆ ಇವರು ಹೋಗಬಿಡಿರಿ. ನೀವು ನನ್ನೇ ಹುಡುಕ್ತಾರೆ ಇವನ್ನೇ ಬಿಟ್ಬಿಡ್ರಿ ಅಂತ ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ ಸಿಚುವೇಶನ್ ಕೆಡಿಸ್ತೀರಾ ಯಾರಿಗೂ ಒಂದು ತೊಂದರೆಗಳಾಗಬೇಡಪ್ಪ ಬಿಟ್ಬಿಡಿ ಅಂತ ಏನ್ ಮಾಡ್ತಾರೆ ಫಸ್ಟ್ ರಿಲೀಸ್ ಮಾಡಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ
ನಾವೇನಿದ್ದೀರಿ ಮಾಡಿದ್ರೆ ಸರ್ ಅಂತ ಹೇಳಿ ಇವ್ರಿಗೆ ಕೊಡೋಗಿ ನಮ್ಗೇನು ಸ್ವಲ್ಪ ಧೈರ್ಯವಾಗಿರ್ಲಿ ನಮ್ ಭಯ ಆಗ್ತಾರೆ ಅದ ಇಲ್ಲ ಅವರು ಹೇಳ್ದಿರೋ ಪರ ಇಲ್ಲ ನಾವೇನ್ ಮಾಡೋದು ಅಯ್ಯೋ ಬರ್ರಪ್ಪ ಇವೆಲ್ಲ ಒಬ್ರು ಬಿಟ್ಬಿಡೋ ಬಿಡ್ರಿ ನನ್ನ ಅದೆಲ್ಲ ಒಟ್ಟಿಗೆ ಹೋಗಂಗ್ ಬರ್ರಿ ಒಟ್ಟಿಗೆ ನಿಂತ್ಕೊಂಡು ಏನ್ ಮಾಡ್ತಾರ ಅಂತ ಹೇಳ್ತಾರೆ ಯೇಸು ಕ್ರಿಸ್ತ ಮಾಡಿದ್ರೆ ಫಸ್ಟ್ ಗೊತ್ತು ಏನಾಗ್ತಾರೆ ಅಂತ ಏನ್ ಮಾಡ್ತಾರೆ ದಯವಿಟ್ಟು ಇದೆಲ್ಲ ಯಾರು ಬಿಡ ನಾನು ನೋಡ್ಕೊತೀನಿ ಅದರ ಇವನ್ನೇನು ಮಾಡಿ ಫಸ್ಟ್ ಇವ್ರನ್ನಲ್ಲ ಬಿಟ್ಬಿಡ್ರಿ ನನ್ನ ತಾನೇ ಉಡ್ತಾರೆ ನೀವು ಬರ್ರಿ ಅಂತ ಏನ್ ಮಾಡ್ತಾರೆ ಇವನ್ನ ಬಿಟ್ಬಿಡಿ ಅಂತ ರಿಲೀಸ್ ಮಾಡೋದು ಅಂತ ಹೇಳ್ತಾರೆ ಅದರ ಅದಕ್ಕೆ ಇವಾಗ ಯೇಸು ಕ್ರಿಸ್ತ ಮಾಡಿದ್ರೆ ಮೆಂಟಲಿ ಏನಾಗ್ಬಿಟ್ರಿ ಇವಾಗ ಟೋಟಲಿ ಪ್ರಿಪೇರ್ ಆಗ್ಬಿಟ್ರು ಅದರ ಸರಿ ನೆಕ್ಸ್ಟ್ ಇಲ್ಲಿ ಬುಕ್ಕಲ್ಲಿ ಓದಿದ್ರು ನೋಡೋಣ ಹಾ ಬರ್ರಿ ಇನ್ನೊಂದು ಪ್ಯಾರಾಗ್ರಾಫ್ மற்றும் இவர்களிடமே கர்த்தர் திடம் கொள்ளுங்கள் நான் உலகத்தை ஜெயித்தேன் இந்த விசுவாசமே உலகத்தை ஜெயிக்கிற ஜெயம் என்று கூறினார் கிறிஸ்துவின் சரீரத்தின் பாதமானது கல்லில் இடராத படித்து ஏதோ சில அமிழ்த்துகிற சோதனைகளானது அவர்களுக்கு மிகவும் பாரமானதாய் போகாத படித்து அவர்களை ஏந்தி கொண்டு போகும்படிக்கு தம்முடைய தூதர்களுக்கு யெகோவா தேவன் கட்டளையிட்டு இருக்கிறார் அல்லவா நோட்ர அதிகம் எழுத்தாரு என்று ಈ ತರ ಯೇಸು ಕ್ರಿಸ್ತ ಏನ್ ಮಾಡಿದ್ರು ಒಂದು ಫೈತ್ ಅಲ್ಲಿ ಮಾಡಿದ್ನಲ್ಲ ನೋಡ್ಕೊಂಡು ಇದ್ರೆ ನಮ್ಗೆ ಎಷ್ಟು ವಚನಗಳು ಹೇಳೋರು ಅಂತ ಹೇಳ್ತಾರೆ ನೋಡಿ ಜಾನ್ 16:33 ನೋಡಿ ಯೋಹಾನ 16:33 ನೋಡ್ರ ಏನ್ ಕೇಳ್ತಾರೆ ಇದನ್ನೆಲ್ಲ ಬಂದ್ಬಿಟ್ಟು ಸುಮ್ಮನೆ ತಮಾಷೆ ಕೇಳ್ತಾರಂತ ಮನಃಶಾಂತಿಯನ್ನು ಹೊಂದಬೇಕು ಅದೇನೋ ಡೋಂಟ್ ಬಿ ಡಿಸ್ಟರ್ಬ್ ಅದರ ನಿಮ್ಗೆಲ್ಲ ಆಗ್ತಾರೆ ಡಿಸ್ಟರ್ಬೆನ್ಸ್ ಅದು ಡೋಂಟ್ ಬಿ ಡಿಸ್ಟರ್ಬ್ ಇವೆಲ್ಲ ಮನಃಶಾಂತಿ ಇಟ್ಕೊಟ್ರಪ್ಪ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಏನದು ಲೋಕದಲ್ಲಿ ಏನು ಉಂಟಂತೆ ಇವಾಗ ಸಂಕಟಗಳು ಉಂಟು ಟ್ರಯಲ್ಸ್ ಇದ್ದೇ ಇರ್ತದೆ ಧೈರ್ಯವಾಗಿರಿ ನೀವು ನೋಡ್ರ ನಾನೇನ್ ಮಾಡಿದೀನಿ ಲೋಕವನ್ನ ಜಯಿಸಿದ್ದೀನಿ ಅಲ್ಲರ ಯೇಸು ಕ್ರಿಸ್ತ ಲೋಕನ ಜಯಿಸಿದ್ದು ಫೇತ್ ಅಲ್ಲ ನೋಡಿ ಎಷ್ಟು ಒಂದು ವಾಗ್ದಾನಗಳನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಯೇಸು ಕ್ರಿಸ್ತ ಮಾಡ್ತಾರೆ ಸೃಷ್ಟಿ ತಕ್ಕಂತ ಮಾಡಿದೀವಿ ತನ್ನ ಒಂದು ಆಕ್ಷನ್ಸ್ ಕಳೆ ಮಾಡಿದೆ ಇವಾಗ ಚೇಂಜ್ ಮಾಡ್ತಾ ಹೋದ್ರು ಅದರ ಇದೇ ತರ ನಾವೇನ್ ಮಾಡ್ಬೇಕು ಇವಾಗ ನಮ್ಮ ಆಕ್ಷನ್ಸ್ ಕಳೆ ಮಾಡ್ತಾ ಇರ್ಬೇಕು ಇವಾಗ ವಚನದ ಆಧಾರ ಮೇಲೆ ಮಾಡಕ್ಕೆ ನಾವ್ ಏನ್ ಮಾಡಕ್ ಇವಾಗ ನಮ್ಮ ಮೈಂಡ್ ಗಳನ್ನ ಇವಾಗ ಚೇಂಜ್ ಮಾಡ್ತಾ ಹೋಗ್ಬೇಕು ಅದರ ಅದು ಹೇಳ್ತಾರೆ ಏನು ವಚನ ಈ ಲೋಕನ ಜಯಿಸೋದು ಯಾವ್ದಂತೆ ನಮ್ಮ ನಂಬಿಕೆ ಲೋಕವನ್ನು ಜಯಿಸೋದು ಅದರ ನಂಬಿಕೆ ಇಲ್ದ್ರೆ ಲೋಕನ ಜಯಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಅದ್ರಿಗೆ ಬರ್ದ ರಸಲ್ಲಿ ಹೇಳ್ತಾರೆ ನೆಕ್ಸ್ಟ್ ಹೇಳ್ಬೇಕಾರೆ ನೋಡಪ್ಪ ಕೀರ್ತನೆ 91 ನಮ್ಮ ಕಾಲು ಅಂತೆ ಕಲ್ಲಿಗೆ ತಗಲಿ ಎರಡು ಬೀಳದಂತೆ ಏನ್ ಮಾಡೋದು ದೇವ್ರು ದೂತ್ರಗಳನ್ನ ಕೊಟ್ಟವ್ರೆ ಕೈಗಳು ಹಿಡಿದ ಮಾಡಿ ದೂತ್ರಗಳನ್ನ ಕೊಟ್ಟ ಅಂದ್ರೆ ಏನೋ ನಮ್ಮ ಮಾರ್ಗದಲ್ಲಿ ಏನಿದೆ ಕಲ್ಲುಗಳು ಇದೇನ್ ತರ್ತ ಅದರ ಓ ಕಲ್ಲಿಗೆ ಬೀಳದ ರೀತಿಲಿ ಏನ್ ಮಾಡುದ ದೇವ್ರು ದೂತ್ರಗಳು ಫಸ್ಟೇ ಕಳಿಸ್ಬಿಟ್ಟು ಹಂಗೆ ಕ್ಯಾಶ್ ಅಪ್ ಮಾಡ್ಬಿಡ್ತಾರೆ ಅಂತಲ್ಲ ಅದರ ಬಿದ್ದವಾಗ ಕ್ಯಾಶ್ ಹಾಕ್ ಮಾಡಕ್ ಏನ್ ಬಿಡ್ತಾರೆ ದೂತ್ರಿರ್ತಾರೆ ಹೊರತು ಬೀಳಕ್ಕೆ ಮುಂಚೆನೆ ಏನ್ ಮಾಡೋದಲ್ಲ ದೂತ್ರಗಳನ್ನ ಕಳಿಸ್ಬಿಟ್ಟು ಏನ್ ಮಾಡಕ್ಕಲ್ಲ ಕಾಪಾಡೋದಿಕ್ಕಲ್ಲ ಅಂದ್ರೆ ಅಬ್ಸ್ಟಿಕಲ್ಸ್ ಇರ್ತಾರೆ ಲೈಫ್ ಅಲ್ಲಿ ಅದರ ಇದನ್ನ ಏನ್ ಮಾಡ್ಬೇಕು ಇದನ್ನ ಫೈಟ್ ಮಾಡೇ ಮಾಡಕ್ ನಾವು ಓವರ್ಕಮ್ ಮಾಡೋಕೆ ಓವರ್ಕಮ್ ಮಾಡೋದಕ್ಕೇನೆ ಏನ್ ಮಾಡೋದು ದೇವ್ರು ನಮ್ಗೆ ಬಿಟ್ಟಿರೋದು ಅದರ ಇವಾಗ ಮಾರ್ಗದಲ್ಲಿ ನಡೀತಿರ್ಬೇಕು ಫಸ್ಟ್ ಏನ್ ನಡೀತೈತ್ರಿ ಕಾಲ್ ನಡಿಗೆ ದರ ಇರ್ತೈತಿ ಅದರ ಒಂದ್ಸರಿ ಕಲ್ಲು ಎಡದ್ಬಿಟ್ಟು ಟಕ್ಕನ್ ಬಿದ್ದೋಗ್ಬಿಟ್ರೆ ತಿಳ್ಕೊಳ್ಳಿ ಅವಾಗ ನೆಕ್ಸ್ಟ್ ಏನ್ ಮಾಡ್ತೀರಿ ಅಲ್ವಾ ಅದಕ್ಕೆ ದೇವ್ರು ಬಂದ್ಬಿಡೋದು ಕಾಲೇನಾಗ್ಲಿ ಈಗ ಬಿದ್ದೋಗ್ಬಿಡ್ತೀರಿ ಮುಗುಸ್ಬಿಟ್ರೆ ಹೆಂಗಿರ್ತಾರೆ ಯೋಚನೆ ಮಾಡ್ರಿ ಅದರ ಏನ್ ಅನ್ಬಿಡ್ತಾರೆ ಮಕ ಎಲ್ಲ ಪರಿಚಯ ಬಿಡ್ತಾರೆ ಅದ್ರಿಂದ ಏನ್ ಮಾಡ್ತೀರಿ ನಮ್ ಜಾಣ್ತದಲ್ಲ ಮಾರ ಎಫರ್ಟ್ ಕೈಯೋ ಕಾಲ ಹಿಡಿದು ಏನ್ ಮಾಡ್ತೀರಿ ಹಿಡಿದವಾಗ ಸ್ವಲ್ಪ ಏಟ್ ಏನಾಯ್ತು ಕಮ್ಮಿ ಆಗ್ತಾರ ಇಲ್ಲ ಆತರ ದೇವ್ರು ನಮ್ಗೆ ಏನ್ ಮಾಡ್ತಾರೆ ಎಡು ಬೀಳ್ಬೇಕಾದ್ರೆ ದೂತ್ರಗಳು ಕೊಟ್ಟು ಏನ್ ಮಾಡ್ತಾರೆ ಅದನ್ನ ಕಾಪಾಡು ವಾಪಸ್ ತಿರ್ಗೇನ್ ಮಾಡ್ತಾರೆ ನಿಲ್ಸ್ತಾರೆ ಏನಕ್ಕೆ ಓ ನೆಕ್ಸ್ಟ್ ಏನ್ ಮಾಡ್ಸೋದು ಕೇರ್ಫುಲ್ ಆಗಿ ನಡಿ ಅಂತ ಅಂದ್ಬಿಟ್ಟ ಅದರ ಅದೇ ಯೇಸು ಕ್ರಿಸ್ತು ಮಾಡಿದ ಅದ್ ನೋಡಿ ಓದಿ ಬುಕ್ ಅಲ್ಲಿ ಓದಿ ಬಂದ ನೆಕ್ಸ್ಟ್ ನೋಡ್ರ ಖಂಡಿತವಾಗೂ ದೇವ್ರ ಏನ್ ಮಾಡ್ತಾರೆ ಅವ್ನ ಕಂಫರ್ಟ್ ಮಾಡೋ ರೀತಿಯಲ್ಲಿ ನಮ್ದು ಕಂಫರ್ಟ್ ಮಾಡೇ ಮಾಡ್ತಾರೆ ಅಂತ ಹೇಳ್ತಾರೆ ನೋಡ್ರ ಈ ತರ ದೇವ್ ನಮ್ಗೇನ್ ಮಾಡ್ತಾರೆ ಯೇಸು ಕ್ರಿಸ್ತನಿಗೆ ಬಿಡ್ತಿರೋ ದೇವರು ಯೇಸು ಕ್ರಿಸ್ತನಿಗೆ ಕಂಫರ್ಟ್ ಮಾಡ ನಮ್ ಕಂಫರ್ಟ್ ಮಾಡಲ್ವಾ ಮಾಡೇ ಮಾಡ್ತಾರೆ ಹೆಂಗ್ ಕಂಫರ್ಟ್ ಮಾಡಿದ್ರೆ ಬಹು ಕಷ್ಟ ಸಂಕಟಗಳ ಹಿಂಸೆಗಳನ್ನ ತಳ್ಳಿ ಎಲ್ಗೋಬೇಕು ದೇವರಾಜ್ಯನ ಸೇರ್ಬೇಕು ಅದರ ಬಹು ಕಷ್ಟ ಸಂಕಟ ಹಿಂಸೆಗಳಿದ್ರೆ ದೇವರಾಜ್ಯ ಸೇರಕ್ ಸಾಧ್ಯನೇ ಇಲ್ಲ ಅಂತ ಅರ್ಥ ಅದರ ಆಮೇಲೆ ಇನ್ನೊಂದೇನ್ ಹೇಳ್ತಾರೆ ಭಯ ಎದುರುಬೇಡ ಚಿಕ್ಕ ಇದೆ ದೇವ್ರ ರಾಜ್ಯವನ್ನ ನಿಮಗೆ ಕೊಡೋದ್ರೆ ಏನಾಗಿದೆ ದೇವ್ರ ಎಷ್ಟೋ ಸಂತೋಷ ಒಳ್ಳೆಯ ದೇವ್ರು ನಮಗ್ ಕೊಡ್ಬೇಕು ಅಂದ್ಬಿಟ್ಟು ತುಂಬಾ ಸಂತೋಷ ಇದೆ ಅದರ ಅದು ಈಸ್ಕೊಳಕ್ಕೆ ಸಂತೋಷ ನಮ್ಗೇನಾಗಿರ್ಬೇಕು ಅದರ ಆಮೇಲೆ ಇನ್ನೊಂದು ವಚನ ಹೇಳ್ತಾರೆ ಓದಿ ಬುಕ್ ಅಲ್ಲಿ ಓದ್ರೆ
ரட்சிப்பை சுதந்திரிக்க போகிறவன் நிமித்தமாக ஊழியம் செய்ய முடித்து பணியுடைய யாவைகள் அனுப்பப்பட்டு இருக்கின்றனர். ஏன் ரக்ஷணை அவரு வந்தவருக்கு தேவர் யாரும் கழிச்சுக்கொடுறோம் ஊழிகர் ஆத்மகள் ஏன் பண்ணி இவாக ಕಳ್ಸ್ಕೊಂಡ್ರಂತೆ ಅದರ ಯಾರಿಗೆ ನೋಡಿ ಹೀಬ್ರೂಸ್ ಫಸ್ಟ್ ಚಾಪ್ಟರ್ 14th ವರ್ಸ್ ಓದ್ಬಿಡಿ ಪ್ಯಾರಾಗ್ರಾಫ್ ಓದ್ಬಿಡಿ ಪೂರ್ತಿ. இவர்களது பணிவிடைகளானது நம்மால் பார்க்க முடியாது என்றாலும் இவைகள் உண்மைதான். கிறிஸ்துவினுடைய சரீரத்தின் சக அங்கத்தினர்கள் ஒருவருக்கொருவர் கர்த்தருடைய தூதுவர்களாய் காணப்படுகின்றனர் மற்றும் இவர்களும் பாதங்களை ஏந்திடுவதற்கான சாக்கியத்தில் பங்கடைவர்களாய் காணப்படுகின்றனர். ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಊಳಿನದ ಆತ್ಮಗಳಲ್ಲವೋ. ನೋಡ್ರ ಯಾರಿಗೆ ಯಾರಿಗೋಸ್ಕರ ಕಳಿಸ್ಕೊಟ್ಟಾರೆ? ರಕ್ಷಣೆಯನ್ನು ಹೊಂದೋರಿಗೆ ಬಾಧ್ಯ. ಅದೇ ಚಿಕ್ಕ ಹಿಂಡಿ ಹೇಳ್ತಿಲ್ಲ, ಚಿಕ್ಕ ಹಿಂಡಿಗೆನೆ ದೇವ್ರಿಗೆ ಯಾರು ಕಳಿಸ್ಕೊಟ್ಟಾರಂತ ಇವಾಗ ಅದರ ಅಂದ್ರೆ ಒಂದು ದೂತ್ರಗಳ ಮನೆ ಕಳಿಸ್ಕೊಟ್ಟಾರೆ ಅಲ್ಲರ. ಅದೇ ಇನ್ನೊಂದ್ ಕಡೆ ಹೇಳ್ತಾರಲ್ಲ, ಇವರು ದೇವ್ರ ಸಮ್ಮುಖವನ್ನು ಯಾವಾಗ ಏನ್ ಮಾಡ್ತಿರ್ತಾರೆ ನೋಡ್ತಾ ಇರ್ತಾರೆ ಅಂತಂದ್ರೆ, ಅಂದ್ರೆ ಏನು ಎಮರ್ಜೆನ್ಸಿ ಕಾಲ್ ಟಕ್ ಅಂತ ಆಗಿದ ತಕ್ಷಣ ಇಮ್ಮಿಡಿಯಾಗಿ ಏನ್ ಮಾಡ್ತಾರೆ, ಎಮರ್ಜೆನ್ಸಿಗೆ ಏನ್ ಮಾಡ್ತಾರೆ ಇವಾಗ ಓಡ್ ಬಂದು ಏನ್ ಮಾಡ್ತಾರೆ ನಮ್ಗೆ ಸಹಾಯ ಮಾಡಿ ನೋಡಿ. ಯಾರೋ ಒಬ್ರಿಗೆ ಏನೋ ತೊಂದರೆ ಆಗೋಯ್ತು, ಎಮರ್ಜೆನ್ಸಿ ಆಯ್ತು ಅಂದ್ರೆ ಟಕ್ ಅಂತ ಒಂದು ಫೋನ್ ಮಾಡಿ ಎಲ್ಲ ಬ್ರದರ್ಸ್ ಹೇಳಿದ ತಕ್ಷಣ ಏನ್ ಮಾಡ್ತಾರೆ, ಎಲ್ಲರ ಬನ್ನಿ ಅದೇ ಹೇಳ್ತಾರೆ ಬಿಡಿದ್ರೆ ಹೇಳ್ತೀನಿ. ಇದೇ ತರ ದೇವ್ರ ಏನ್ ಮಾಡ್ತಾರೆ ನಮ್ಗೆ ಏಂಜಲ್ಸ್ ಗಳು ಮಾತ್ರ ಅಲ್ಲ, ಸಹೋದರಗಳು ಏನ್ ಮಾಡುತ್ತೆ ಕೊಟ್ಟವರಂತೆ. ಏನಕ್ಕೆ ಏನಕ್ಕೆ ಅಂದ್ರೆ ಎಮರ್ಜೆನ್ಸಿ ಟೈಮಲ್ಲಿ ಹೇಳ್ತಾರೆ ಎಲ್ಲ ಬಂದು ಒಂದು ಸಹಾಯ ಮಾಡಕ್ಕೆ ಏನಾಗಿರ್ಬೇಕು ಇರ್ಬೇಕು ಅಂತ. ಬ್ರದರ್ಗೆ ನಮ್ಮ ನಮ್ಮ ದೇಹದಲ್ಲಿ ಕೂಡ ಏನಾಗಿದೆ ಅಂದ್ರೆ ಒಂದು ಒಂದು ಇದಿದೆ ಹಾರ್ಮೋನ್ಸ್ ಅಂದ್ರ ಅಡ್ರಿನಲಿನ್ ಅಂತ ಹೇಳ್ತಾರೆ ಅದನ್ನ. ಅದು ಎಮರ್ಜೆನ್ಸಿ ಹಾರ್ಮೋನ್ ಅಂತ, ಅದು ಹೆಸರೇ ಎಮರ್ಜೆನ್ಸಿ ಹಾರ್ಮೋನ್ ಅಂತ. ಏನಪ್ಪಾ ಅದು ಕೆಲಸ ಅಂತಂದ್ರೆ, ನಮ್ಗೇನೋ ದೇಹದಲ್ಲಿ ಏನೋ ವೂಂಡ್ ಆಗ್ಬಿಟ್ರೆ ಅದರ ಗಾಯಗೆ ಆಗ್ಬಿಟ್ಟಂದ್ರೆ ಇಮ್ಮಿಡಿಯೇಟ್ ಆಗಿ ಏನ್ ಮಾಡಿದ್ರೆ ಹಾರ್ಮೋನ್ ಫಟ್ ಅಂತ ರಿಲೀಸ್ ಆಗ್ತದಂತೆ ಸೆಕೆಂಡ್ಸ್ ಅಲ್ಲಿ. ಅಷ್ಟು ಫಾಸ್ಟ್ ಆಗಿ ನಮ್ಮ ಬಾಡಿಲಿ ಏನೋ ರಿಯಾಕ್ಷನ್ ಆಗ್ತದೆ. ಅದು ರಿಲೀಸ್ ಆಗ್ಬಿಟ್ಟು ಬ್ಲಡ್ ಅಲ್ಲಿ ಬರೀ ತಕ್ಷಣ ಏನ್ ಮಾಡ್ತಾರೆ ಅಡ್ರಿನಲಿನ್ ಹೆಂಗ್ ಫಾಸ್ಟ್ ಆಗಿ ಬರ್ತಾರೆ ಅಂದ್ರೆ ಎಲ್ಲಿ ಏಟ್ ಆಗಿದೆಯೋ ಜಾಗ ಬಂದ್ಬಿಟ್ಟು ಇಮ್ಮಿಡಿಯೇಟ್ ಏನ್ ಮಾಡ್ತದೆ ಅದು ಪ್ಯಾಚಪ್ ಮಾಡ್ತದೆ ಕೆಲಸ. ಹೆಂಗೆ ಪ್ಯಾಚಪ್ ಮಾಡ್ತಾರೆ ಅಂದ್ರೆ ರಕ್ತ ಆಚ ಕಡೆ ಹೊಡೆದಿರ್ತಾರೆ ಎಲ್ಲ ಟಕ ಟಕ ತಿನ್ಬಿಡ್ತಾರೆ ಕ್ಲೀನ್ ಆಗಿ ಹಾಕ್ಬಿಟ್ಟು. ಏನಂದ್ರೆ ಈ ಇದು ನೆಟ್ ತರ ಏನ್ ಮಾಡ್ತಂತೆ ಹಾಕ್ಬಿಡ್ತಾರೆ, ನೆಟ್ ತರ ಮಾಡ್ಬಿಟ್ಟು ಫುಲ್ ಬ್ಲಾಕ್ ಮಾಡ್ಬಿಡ್ತಂತೆ. ಅಂದ್ರೆ ಇದು ನಮ್ಮ ದೇಹದಲ್ಲಿ ಆಗಂತ ನ್ಯಾಚುರಲ್ ಆಗಂತ ಒಂದು ಕ್ರಿಯೆ. ಅಂದ್ರೆ ಇದೇ ತರ ಕ್ರಿಶ್ಚಿಯನ್ ದೇಹದಲ್ಲಿ ಎಲ್ಲ ಒಂದು ಸೋದರ ಸೋದರ ಇಟ್ಟದ ಏನಕ್ಕೆ ಅಂದ್ರೆ ಒಬ್ರಿಗೊಬ್ರಿಗೆ ಏನಾಗ್ಲಿ ಹೆಲ್ಪ್ ಮಾಡ್ಲಿ ಅಂತ ಅಂದ್ರೆ ಅದಕ್ಕೆ ಬಡ ರಸ ಹೇಳ್ತಾರೆ. ಈ ತರ ದೇವ್ರು ನಮ್ಗೆ ದೂತ್ರಗಳನ್ನ ಏನ್ ಮಾಡ್ರೆ ಕೊಟ್ಟವ್ರೆ. ಏನೋ ಅವ್ರಿಗೆ ನಮ್ ಕಣ್ಣು ಕಾಣಿಸಲ್ಲ ನಿಜ, ಆದ್ರೆ ಇದರದ್ದೇನ್ರಿ ಇವಾಗ ಇರೋದು ಅಷ್ಟೇ ಸತ್ಯ ಅಂತ ಏನ್ ಮಾಡ್ತಾರಲ್ಲ ಹೇಳ್ತಾ ಇದ್ರ ಎಲಿಯಾ ಬಂದು ಎಲಿಶಾ ಅವ್ನ ಹೇಳ್ತಾರಲ್ಲ ತನ್ನ ಸರ್ವೆಂಟ್ಗೆ ಅದರ ಅಯ್ಯೋ ಅವ್ರ ಜೊತೆಗೆ ಯಾರಿದ ಅಂತ ಹೆದ್ರಬೇಡ ಅಂದ್ರೆ ಅವ್ರ ಜೊತೆಗೆ ಇರೋದಕ್ಕಿಂತ ನಮ್ ಜೊತೆ ಇರೋದು ತುಂಬಾ ಅಧಿಕ ಅಂದ್ಬಿಟ್ಟು ಕಣ್ ತಿರ್ಸ್ಬೇಕಾದ್ರೆ ಏನ್ ಮಾಡುದು ಅವ್ರಿಗೆ ಅಷ್ಟು ಅದರ ಏನ್ಷನ್ ಬದಿಸ್ಕೆ ಅಂತ ಪ್ರೊಟೆಕ್ಷನ್ ಭೂಲೋಕದ ರಕ್ಷಣೆ ಅವ್ರಿಗೆ. ಇವನ್ ನಮ್ಮ ಪಲ್ಲಕ್ಕೂ ರಕ್ಷಣೆ ಹೋಗೋರಿಗೆ ಏನ್ ಪ್ರೊಟೆಕ್ಷನ್ ಕೊಡ್ತಾರೆ ಅಲ್ಲ, ದೇವರು ಡೆಫಿನೆಟ್ ಆಗಿ ಏನ್ ಮಾಡ್ತಾರೆ ಒಂದು ಹೈ ಕ್ಲಾಸ್ ಪ್ರೊಟೆಕ್ಷನ್ ಮಾಡ್ತಾರೆ ಕೊಟ್ಟೆ ಕೊಟ್ಟಿರ್ತಾರೆ. ಆದ್ರೆ ಈ ಕ್ಲಾಸ್ಗೆ ಬರೋಂತ ಕ್ಯಾಟಗರಿ ನಾವೇನಾಗಿರ್ಬೇಕು ಇರ್ಬೇಕು ಅದರ ಇದೇ ತರ ಒಂದು ಕ್ಯಾಟಗರಿ ನೋಡಿತೀರಿ. ಇವಾಗ ಯೇಸು ಕ್ರಿಸ್ತನಿಗೆ ಈ ತರ ಪ್ರೊಟೆಕ್ಷನ್ ಕೊಟ್ಟಿದ್ರಪ್ಪ. ಇದೇ ತರ ದೇವರು 12 ಜನ ಅಪೊಸ್ತಲ್ಸ್ಗೆ ಪ್ರೊಟೆಕ್ಷನ್ ಕೊಟ್ಟಿರ್ತಾರ ಇಲ್ಲ? ಯೂದಾಸ್ಗೆ ಕೊಟ್ಟಿರ್ತಾರಲ್ಲ. ಹಂಗಾರೆ ಯೂದಾಸ್ ಏನ್ ಮಾಡ್ದ ಅದನ್ನ ಕಳ್ಕೊಂಡ ಅಷ್ಟೇ. ಅದರ ಏನಂದ್ರೆ ಆ ಬಾಂಡೇಜ್ ಸರ್ಕಲ್ ಬಿಟ್ಟು ಯೂದಾಸ್ ಯಾವ ಹೊರಡ ಹೋದ್ನ ಅವಾಗ ಏನ್ ಮಾಡ್ದಂಗಂದ್ರೆ ಇವ್ರ ಏನ್ ಮಾಡ್ದಂಗ ಇವನೇ ವಾಲಂಟಿಯರ್ಗೆ ಬಿಟ್ಕೊಟ್ಟಂಗ. ಅದ್ರ ಅದಕ್ಕೆ ಇಮ್ಮಿಡಿಯೇಟ್ ಆಗಿ ಯಾರು ಪ್ರೊಸೆಸ್ ಮಾಡ್ಕೊಂಡ್ಬಿಟ್ರ ಅವ್ನ ಅಂತ ಹೇಳ್ತಾರೆ ಬೈದ್ರು ಹೇಳ್ತಾರಲ್ಲ. ಅದ ಸೈತಾನ ನಿಮ್ಮ ಒಕ್ಕದಿಕ್ಕೆ ಏನ್ ಮಾಡಿದಾನೆ ಅವಕಾಶ ಅದ ಕೇಳಿದ್ದಾನೆ ಪರ್ಮಿಷನ್ ಕೇಳಿದ್ರೆ. ಯಾರಮ್ಮ ಪರ್ಮಿಷನ್ ಕೇಳಿದ್ರೆ ಇಬ್ರು ಜನ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ರು ಅದರ ವೇಟಿಂಗ್ ಒಬ್ರು ಕನ್ಫರ್ಮ್ ಆಗುತ್ತೆ ಇನ್ನೊಬ್ರು ಬರ್ತೇನೆ ಇಲ್ಲ ಆ ತರ ಸಿಚುವೇಶನ್ ಅಷ್ಟೇ. ಅದ್ರ ಅದೇ ಮಾಡ್ಬೇಕು ಹೇಳ್ತಾರೆ ಬ್ರದರ್ ಅಸಲ್ ನೋಡಪ್ಪ ಈ ಏಂಜಲ್ಸ್ ಗಳನ್ನ ನಮ್ಮ ಕೊಟ್ಟಿರೋದೇ ಇದು. ಅದೇ ತರ ನಮ್ಮ ಫೆಲೋ ಮೆಂಬರ್ಸ್ ಕೂಡ ಏನ್ ಮಾಡಿದ್ರಂತ ಇವಾಗ ಈ ತರ ಒಬ್ರದ್ದು ಕಾಲು ತಗಲ್ದ ರೀತಿಯಲ್ಲಿ ಏನ್ ಮಾಡಿರುತ್ತೆ ಇವಾಗ ನಮ್ಗೆ ಅವ್ರ ಎತ್ತಿಡಕ್ಕೆ ಒಬ್ರ ಸೋದರಗಳು ಏನ್ ಮಾಡೋರಂತೆ ಕೊಟ್ಟವ್ರೆ. ಅದ್ರ ಏನ್ ಎಡು ಬಿಡೋದಕ್ಕೆ ಏನಾರೆ ಅಂತ ಸೋದರಗಳಿದ್ರೆ ಅವ್ನು ಏನ್ ಗತಿ ಅಂತ ಹೇಳ್ತಾರೆ. ಅದು ಎಸ್ಕಸ್ ಹೇಳ್ತಾರಲ್ಲ ಒಬ್ಬ ಇಂಥ ಚಿಕ್ಕ ಸೋದರಗಳಲ್ಲಿ ಯಾರೋ ಒಬ್ರಿಗೆ ಅಡ್ಡಿ ಪಡಿಸೋನು ಏನ್ರಿ ಅವ್ನ ಗತಿನೆ ಎಂತ ಗೊತ್ತೆ. ಅವ್ನ ಕತ್ ಅವ್ನ ಕತ್ತಿಗೆ ಕಲ್ ಕಟ್ಬಿಟ್ಟು ಸಮುದ್ರ ಹಾಕಿದ್ರೆ ಅದು ಜೂಡಾಸ್ ಬಗ್ಗೆ ಏನ್ ಮಾಡ್ತಾರಲ್ಲಿ ಅಲ್ಲಿ ಹೇಳ್ತಾರೆ. ಅದು ನೋಡ್ಬೇಕ್ರೆ ಏನ್ರಿ ಒಬ್ರಿಗೊಬ್ರಿಗೆ ಏನ್ ಮಾಡ್ಬೇಕು ಕಾಲು ಎಡು ಬೀಳ್ದ ರೀತಿಲಿ ಮಾಡ್ಬೇಕು ಫೇತ್ ಅಲ್ಲಿ ಎತ್ತವರಾಗಿರ್ಬೇಕು ಅಂತ ಹೇಳ್ತಾರೆ. ಅದರ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಹೋಗಿ ಬನ್ನಿ ಜೋದಿ ವ್ಯಾಲ್ಯೂ ಯಾವಾಗ ಗೊತ್ತಾಗಬೇಕು ಅಂದ್ರೆ ನಾವು ಕೇಳ್ಕೊಂಡಾಗ ದೇವ್ರು ನಮ್ಗೆ ಕೊಟ್ಟಾವಾಗೇನೆ ಆ ವ್ಯಾಲ್ಯೂ ನಮ್ಗೆ ಏನಾಗೋದು ಅವಾಗ ಗೊತ್ತಾಗೋದು. ಅವಾಗ ದೇವ್ರ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಫೇತ್ ಏನಾಗೋದು ಬಿಡಿಯೋದು. ಅಂದ್ರೆ ನಾವು ಒಂದು ವಿಚಾರಕ್ಕೆ ಕೇಳ್ತಾನೆ ಇಲ್ಲ, ಸುಮ್ಮನೆ ದೇವ್ರು ನಮ್ಗೆ ಕೊಡ್ತಾನೆ ಇದ್ರೆ ನಮ್ಗೆ ಏನಾಗ್ಬಿಡ್ತಾರೆ ಇವಾಗ
ವ್ಯಾಲ್ಯೂ ಗೊತ್ತಾಗೋದು ಅದೊಂದು ಪಾಯಿಂಟ್. ಇನ್ನೊಂದೇನ್ ಪಾಯಿಂಟ್ ಆಗ್ಬಿಡ್ತಾರೆ ಅಂತಂದ್ರೆ ಏನ್ರಿ ಓ ಇವೆಲ್ಲ ನನ್ನ ಒಂದು ಒಳ್ಳೆ ಕೆಲಸಕ್ಕೋಸ್ಕರ ಏನ್ ಮಾಡ್ತಾ ಇದೆ ಇವೆಲ್ಲ ಆಟೋಮೆಟಿಕ್ ಆಗಿ ಬರ್ತೈತೆ ದೇವ್ರು ಕೊಡ್ತಾ ಇದ್ರೆ ನಮ್ಗೆ ಏನಾಗಲಿ ಕಾನ್ಫಿಡೆನ್ಸ್ ದೇವ್ರ ಮೇಲೆ ಬರೋದಿಲ್ಲ. ಅದ್ರ ಅದಕ್ಕೆ ಏನಾಗ್ಬಿಡ್ತಾರೆ ಇವಾಗ ನಾನು ಸಂಪಾದನೆ ಮಾಡಿ ನಾನು ಕಷ್ಟಪಟ್ಟೆ ಇವೆಲ್ಲ ಏನ್ ಮಾಡಿದೀನಿ ಇದೆಲ್ಲ ಪಡ್ಕೊಂಡಿದೀರಿ ಅಂತ ಬಂದ್ಬಿಡ್ತಾರ. ಇವಾಗ ಏನ್ರಿ ನಾವ್ ಎಷ್ಟು ಕಷ್ಟ ಹಾಕ್ರು ಸರಿ ಇದು ಪ್ರತಿಫಲ ದೇವ್ರು ಕೊಡ್ತೀರಿ ನಮ್ಗೆ ಗೊತ್ತಾದಾಗ ಏನಾಗೋದು ನಮ್ಗೆ ಅದ್ರ ಬೆನಿಫಿಟ್ ಏನಾಗೋದು. ಇವಾಗ ದೇವ್ರಿಗೆ ಮಹಿಮೆ ಏನ್ ಮಾಡೋದು ನಾವು ಸಲ್ಸೋದು. ಇವಾಗ ನಾವ್ ಎಷ್ಟು ಎಫರ್ಟ್ಸ್ ಹಾಕಿ ಅದ್ರಲ್ಲಿ ಏನೋ ಒಂದು ಫಲಗಳು ಚೆನ್ನಾಗಿ ಸುಮ್ಮನೆ ಬರ್ತಾನೆ ಇದೆ ಅಂತ ಗೊತ್ತ ಮೀನಿಂಗ್. ಅವಾಗ ಏನ್ ಮೀನಿಂಗ್ ಅಂದ್ರೆ ನಮ್ಗೆ ದೇವ್ರ ಮೇಲೆ ಏನಿಲ್ಲ ಅವ್ನ ಕಾನ್ಫಿಡೆನ್ಸ್ ಇಲ್ಲ ಅಂತ ಅದ್ಕೊಂಡು ದೇವ್ರ ಬೈಬಲ್ ಹೇಳ್ಬೇಕ್ರೆ ಈ ಬಿತ್ತನೆ ಬಗ್ಗೆ ಹೇಳ್ತಾರೆ ಅಂದ್ರೆ ಈ ಬಿತ್ತನೆ ಮಾಡ್ಬೇಕು ಅಂತಂದ್ರೆ ಮಿಕ್ಸ್ಡ್ ಆಗಿ ಬಿತ್ತನೆ ಮಾಡಕ್ ಹೋಗ್ಬಿಡಿ ಒಂದು ಹೊಲದಲ್ಲಿ ಅಂತ ಹೇಳ್ತಾರೆ. ಒಂದ್ ನೆಲ ಇತ್ತಂದ್ರೆ ಅದ್ರಲ್ಲಿ ಒಂದೇ ತರ ಗಿಡ ಏನ್ ಮಾಡಿದೀವ ಹಾಕಿ ಬೆಳೆಸ್ಬಿಡಿ ಅಂತ ಹೇಳ್ತಾರೆ. ಆಮೇಲೆ ಬೈಬಲ್ ಓದಿಂತೀನಿ ಫಸ್ಟ್ 2 ಇಯರ್ಸ್ ಬಿತ್ತನೆ ಮಾಡಿದ್ನ ನೀವು ಕುಯ್ಲೇಬೇಡಿ ಅಂತ ಹೇಳ್ತಾರೆ, ಬಿಟ್ಬಿಡಿ ಅಂತ ಹೇಳ್ತಾರೆ. ನಾನಲ್ಲ ಯೋಚನೆ ಮಾಡಿ 2 ಇಯರ್ಸ್ ಲ್ಯಾಂಡ್ ತಗೊಂಡು ಯಾರು ಬಿಡ್ತಾರ ಅಕ್ಕಪ್ಪ ಬಂದಷ್ಟು ಬರ್ಲಿ ಬಾಚ್ಕೊಳ್ಳೋಣ ಅಂತ ಬಿಟ್ಟು ತಿಂಗ್ ಮಾಡ್ತಾರೆ. ದೇವ್ರ ಹೇಳ್ತಾರೆ ಬಿಡಿ ಅಂತ ಹೇಳ್ತಾರೆ. ಬಿಟ್ಬಿಟ್ಟು 3rd ಇಯರ್ ಹಾಕಿ ಅಂತ ಹೇಳ್ತಾರೆ. 3rd ಇಯರ್ ಹಾಕ್ತಾವಾಗ ನಿಮ್ಗೆ ಹೆಂಗೆ ಫಲ ಬರ್ತಾರೆ ಸೂಪರ್ ಆಗಿ ಬರ್ತಾರೆ ಅಂತ ಹೇಳ್ತಾರೆ. ಅದರ ಇದು ಆಕ್ಚುಲಿ ನ್ಯಾಚುರಲ್ ಆಗಿ ಲ್ಯಾಂಡಲ್ಲಿ ಬಿತ್ತನೆ ಮಾಡೋರು ಇವೆಲ್ಲ ಹೇಳ್ತಾರೆ. ಅದರ ಲ್ಯಾಂಡಲ್ಲಿ ಬಿತ್ತನೆ ಮಾಡ್ಬೇಕು ಇಂತಿಂಥ ಫಲಗಳು ಇಂತಿಂಥ ಟೈಮಲ್ಲಿ ಹಾಕ್ಬೇಕು ಅದನ್ನ ಹಿಂಗೆ ಕುಯ್ಬೇಕು ಅಂತ ಹೇಳ್ತಾರೆ. ನೋಡಿ ದೇವ್ರು ಆ ಕಾಲ ಟೆಕ್ನಾಲಜಿಯಲ್ಲಿ ಏನಿಲ್ಲ, ನೆಲ ಕೂಡ ಏನ್ ಮಾಡೋದು ದೇವ್ರು ಇವಾಗ ನೆಲದಲ್ಲಿ ಜೀವ ಆಯ್ತಾ ಇಲ್ಲ ಲೈಫ್ ಐತೆ ಅದರ ಅರ್ಥ ಮೇಲೆ ಅಲ್ಲ ಆ ಜೀವದಿಂದ ಮನುಷ್ಯನಿಗೆ ಏನಾದ್ರು ಆಹಾರಗಳು ಸಿಕ್ಕದು ಅದನ್ನ ಹೆಂಗ್ ಬಳಸ್ಬೇಕು ಅಂದ್ರೆ ದೇವ್ರ ಏನ್ ಮಾಡ್ತಾರೆ ಇವಾಗ ಹೇಳ್ತಾರೆ. ಆಮೇಲೆ ಏನಂದ್ರು 6 ಇಯರ್ಸ್ ಕಂಟಿನ್ಯೂಸ್ ಆಗಿ ಮಾಡ್ರಪ್ಪ ಚೆನ್ನಾಗಿ ಅದರ ಆಮೇಲೆ ಏನ್ ಮಾಡುವ 1 ವರ್ಷ ರೆಸ್ಟ್ ಕೊಡಿ. 1 ವರ್ಷ ರೆಸ್ಟ್ ಕೊಡೋಕೆ ಮುಂಚೆನೆ 6th ಇಯರ್ ಅಲ್ಲಿ ಮಾಡ್ತೀನಿ ಒಳ್ಳೆ ಫಿಟ್ ಕೊಡ್ತೀನಿ. ಎಷ್ಟು ವರ್ಷಕ್ಕೆ ಕೊಡ್ತೀನಿ? 2 ವರ್ಷಕ್ಕೆ ಕೊಡ್ತೀನಿ. ಇನ್ನೇನ್ ಬೇಕು ಇವೆಲ್ಲ ಯಾರು ಏನ್ ಮಾಡ್ಕೊಲ್ಲ ಯಾರು ನೋಡಿ ದೇವರು ನೆಲದ ಬಗ್ಗೆ ಅರ್ಥ ಮಾಡ್ಕೊಳೋರೆ. ಅದಕ್ಕೆ ಜಿಸಲು ನೆಲಕ್ಕೆ ಏನ್ ಮಾಡಿದ್ರು ಅಷ್ಟೇ ಕೊಡ್ಲಿಲ್ಲ. ಅದಕ್ಕೆ ದೇವ್ರ ಏನ್ ಮಾಡಿದ್ರು 70 ಇಯರ್ಸ್ ಕೊಟ್ಟರು ದಂಡನ. ಏನೋ 70 ಇಯರ್ಸ್ ಕ್ಯಾಪ್ಟಿವಿಟಿ ಅಲ್ಲ, 70 ಇಯರ್ಸ್ ನೆಲ ಏನಾಗಿರ್ಲಿ ಸಬಾತ್ ಅನುಭವಿಸ್ಲಿ ಅಂದ್ರ ಆ ಒಂದು ಇಸ್ರೇಲ್ ಜಾಗ ಇದೆಲ್ಲ ಲ್ಯಾಂಡ್ ಲ್ಯಾಂಡ್ ಹೆಂಗ್ ಮಾಡ್ಲಿ ನೋಡಿ ದೇವರು ನೆಲಕ್ಕೆ ಅಷ್ಟು ಕೃಪೆ ಕೊಟ್ಟಾರ. ನೀವು ಮನುಷ್ಯಗೆ ಹೆಂಗ್ ಕೃಪೆ ಕೊಡ್ಬೋದು ಅಂದ್ರೆ ಅದ್ಗೆ ನೋಡ್ಬೇಕು ಏನ್ ಹೇಳ್ತಾರೆ ನೋಡಿರ್ತೀನಿ. ಏನ್ ಕೇಳ್ಬೇಕು ನಾ ದೇವ್ರ ಹತ್ರ ಇದನ್ನ ಪ್ರೇಯರ್ಲಿ ಕೇಳ್ಬೇಕು. ಕೇಳ್ಕೊಂಡವಾಗೆ ದೇವ್ರ ನಮ್ಗೆ ಏನ್ ಮಾಡೋದು ಕೊಡೋದು ಅಂದ್ರೆ ಅದ್ಗೆ ಹೇಳ್ತಾರೆ ಆಸ್ಕ್ ಅಂಡ್ ಯು ಶಾಲ್ ರಿಸೀವ್. ಅಂದ್ರೆ ಕೇಳ್ದವಾಗೆ ನಮ್ಗೆ ಏನಾಗುತ್ತ ಸಿಕ್ಕೋದು. ಬೇಸಿಕ್ ಆಗಿ ಇವಾಗ ನಾವು ಕೂಡ ನೋಡ್ಬೇಕು ತಂದೆ ತಗೊಂಡು ಮಕ್ಕಳುಗಳಿಗೆ ಏನ್ ಕೊಡ್ತೀರಿ ಏನ್ ಬೇಕೋ ಕ್ಯಾಶುಯಲ್ ಆಗಿ ಏನ್ ಬೇಕೋ ಬೇಸಿಕ್ ಡಿಸಿಪ್ಲಿನ್ ಎಸೆಸ್ ಕೊಡ್ತಾ ಇರ್ತದ್ರ. ಅದ್ರ ಕೆಲವೊಂದು ರಿಕ್ವೆಸ್ಟ್ ಅವ್ರು ರಿಕ್ವೆಸ್ಟ್ ಕೊಟ್ಟವಾಗ ನಾವ್ ಏನ್ ಮಾಡೋದು ಅದನ್ನ ಕೊಡೋದಕ್ಕೆ ಹೋಗೋದು. ಅದ್ರ ಯಾಕೆ ಅಂತಂದ್ರೆ ಅನ್ಯಾವಕ ಎಂತ ಅನ್ನೆಸೆಸರಿ ಆಗಿ ಏನ್ ಮಾಡೋದಕ್ಕೆ ಹೋಗಲ್ಲ ಅಂದ್ರೆ ನಾವು ಕೊಡೋದಿಕ್ಕೆ ಹೋಗಲ್ಲ. ಯಾಕಂದ್ರೆ ನಾವೇನ್ ಮಾಡ್ತೀರಿ ಅದ್ ಬೇಕಾಗಿಲ್ಲ ಅಂದ್ರ ನಮ್ ಬೇಕು ಆಗಿ ಗೊತ್ತಿದ್ರು ಸರಿ ಒಂದ್ ಟೈಮ್ ಬಂದಾಗ ನಾವೇನ್ ಮಾಡ್ತೀವಿ ನಾವೇ ಆತರ ನೋಡಿರ್ತೀವಿ. ನೆಕ್ಸ್ಟ್ ಆಮೇಲೆ ஒவ்வொரு நாளும் ஒவ்வொரு வேளையும் தேவையின் வேளையாகவே காணப்படுகின்றது. ஆகையால் ஜப நிலையிலேயே நாம் ஜீவிப்பது அதாவது இடைவிடாமல் ஜபம் பண்ணுவது நமக்கு அவசியமா உள்ளது. எவ்ரி டைம் ஷுட் பி ஏன் டைம் ஆஃப் ப்ரேயர் ಅಂತ ಹೇಳ್ತಾರೆ. ಯಾಕಂದ್ರೆ ಎವ್ರಿ ಟೈಮ್ ನಮ್ಗೆ ದೇವ್ ಕೃಪೆ ಬೇಕೇ ಬೇಕು ಅಂದ್ರೆ ಇಮ್ಮಿಡಿಯೇಟ್ ಆಗಿ ಏನಾಗಬೇಕು ದೇವ್ರ ಪ್ರೇಯರ್ ಮಾಡಂಗೆ ಇರ್ಬೇಕು. ಆ ಪ್ರೇಯರ್ ಆಟಿಟ್ಯೂಡ್ ನಮ್ಮಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಆಮೇಲೆ நமது கர்த்தருக்கே தம்முடைய ஜீவியத்தின் விறுவிறுப்பான சூழ்நிலைகளில் நின்று அடிக்கடி விலகி தேவனிடத்திற்கு தனியே சென்று அன்பின் நெருக்கமான ஐக்கியத்தினை உறுதியாக வைத்துக் கொள்வது அவசியமாக இருந்ததானால் நமக்கும் நிச்சயமாகவே அவசியமாக இருக்கும். நோட்ரா ಒಂದೇ ತರ ಒಂದು ಐಸೋಲೇಟೆಡ್ ಪ್ಲೇಸಸ್ಗೆ ಹೋಗ್ಬಿಟ್ಟು ದೇವರ ಪರ್ಸನಲ್ಗೆ ಒಂದು ಕಮ್ಯೂನಿಯನ್ ಇರಬೇಕು ಅಂತ ಅವ್ರ ಮನಸ್ಸಲ್ಲಿ ಡಿಸೈರ್ ಇರಬೇಕು ಅಂತಂದ್ರೆ ಅವ್ರಿಗೆ ನೆಸೆಸರಿ ಇತ್ತು ಅಂದ್ರೆ ನಾವೇನ್ ಮಾಡ್ಬೇಕು ನಾವು ಇನ್ನು ಹೆಚ್ಚಾಗಿ ಏನ್ ಮಾಡ್ಬೇಕು ದೇವತ್ರ ಪ್ರೇಯರ್ ಮಾಡ್ಬೇಕು. ಹೆಂಗೆ ಹೆಂಗ್ ಪ್ರೇಯರ್ ಏನ್ ಪ್ರೇಯರ್ ಏನ್ ಪ್ರೇಯರ್ ಏನ್ ಪ್ರೇಯರ್ ಅಂತಂದ್ರೆ ಅಂಡ್ ಇಫ್ ದ ಲಾರ್ಡ್ ನೀಡೆಡ್ ಆಫನ್ ಟು ಸೀಕ್ ರಿಟೈರ್ಮೆಂಟ್ ಫ್ರಮ್ ದ ಬಿಸಿ ಸೀನ್ಸ್ ಆಫ್ ಹಿಸ್ ಆಕ್ಟಿವ್ ಲೈಫ್ ಟು ಬಿ ಅಲೋನ್ ವಿತ್ ಗಾಡ್. ಅದರ ಆಯ್ತಾ ಅವ್ರಿಗೆ ಅವಶ್ಯಕತೆ ಇತ್ತು ಅಂದ್ರೆ ಟು ಬಿ ಅಲೋನ್ ವಿತ್ ಗಾಡ್. ನಮ್ದು ಕೂಡ ಏನಂತ ಅವಶ್ಯಕತೆ ಇರ್ಬೇಕಂದ್ರೆ ನಮ್ಮ ಪರ್ಸನಲ್ ಪ್ರೇಯರ್ ಏನಾಗಿರ್ಬೇಕು ಇವಾಗ ಫ್ಯಾಮಿಲಿ ಪ್ರೇಯರ್ ಇರ್ಬೇಕು. ಕೆಲವು ಜನ ಏನ್ ಮಾಡ್ತಾರೆ ಪರ್ಸನಲ್ ಮಾಡಿದ್ರೆ ಫ್ಯಾಮಿಲಿನೇ ಮಾಡಲ್ಲ, ಫ್ಯಾಮಿಲಿ ಮಾಡಿದ್ರೆ ಪರ್ಸನಲ್ ಏನಿರ್ಬೇಕು ಏನೇ ಇದ್ರೆ ಸರಿ ನಮ್ಮ ಪರ್ಸನಲ್ ಅಕ್ವೆಂಟೆನ್ಸ್ ಯಾರ ಇರ್ಬೇಕು ದೇವ್ರ ಹತ್ರ ಇರ್ಬೇಕು. ಅದ್ರ ಸರಿ ದೇವ್ರದ ಪರ್ಸನಲ್ ಪ್ರೇಯರ್ ಎಲ್ಲಿ ಮಾಡ್ಬೇಕು ಎಲ್ಲಿ ಬೇಕಾದ್ರೆ ಮಾಡಕ್ಕ ನಾವು ಮಾಡ್ಬೇಕು ಒಟ್ಟಲ್ಲಿ ಅದು ಪರ್ಸನಲ್ ಪ್ರೇಯರ್ ಏನಿರ್ಬೇಕು ಇರ್ಬೇಕಾದ್ರೆ ಇವ್ರು ಹಿಂದೂಸ್ ಏನ್ ಮಾಡ್ತಾರೆ ಹೇಳಿ ದೇವ್ರ ಪರ್ಸನಲ್ ಪ್ರೇಯರ್ ಇಟ್ಕೊಂತಾರೆ ಯಾವಾಗ ಸಾಯ ವಯಸ್ಸಲ್ಲಿ ಎಲ್ಲಿ ಹೋಯ್ತಾರೆ ಕಾಶಿ ಕನ್ಯಾಕುಮಾರಿ ಅದೆಲ್ಲ ಹೇಳ್ತಾರಲ್ಲ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡೋದು ಅದರ ತೀರ್ಥಾತ ಅಂತ ಬಿಟ್ಟು ಮಾಡ್ತಾರೆ ಹೋಗಿ ಅಲ್ಲಿ ಯಾರಿಗಲ್ಲ ಐಸೋಲೇಟೆಡ್ ಪ್ಲೇಸ್ ಅದು ಏನ್ ಮಾಡ್ತೀನಿ ಕೂಡ ಸನ್ಯಾಸಿಯಾಗಿ ಪ್ರೇಯರ್ ಮಾಡ್ತೀನಿ ಅಂದ್ರೆ ನೋಡಿ ಆ ತರ ಎಲ್ಲ ಹೇಳ್ತಾರದು ಅಲ್ವರ ಏನು ಎಷ್ಟು ಶಿಷ್ಯನ ಜೊತೆಗೆ ಇರ್ಬೇಕಾದ್ರು ಕೂಡ ಏನಾಗಿದ್ರು ದೇವ್ರ ಹತ್ರ ಪರ್ಸನಲ್ ಫೆಲೋಶಿಪ್ ಈ ತರ ನಮ್ಮ ಪರ್ಸನಲ್ ಫೆಲೋಶಿಪ್ ದೇವ್ರ ಹತ್ರ ಏನಾಗಿರ್ಬೇಕು ಫಸ್ಟ್ ಇರ್ಬೇಕು ಅಂತ ಹೇಳ್ತಾರೆ. ಅದರ ಆಮೇಲೆ தேவையின் போதான கிருபையை எப்போதும் பெற்றுக்கொண்டவர்களாக இருப்போம். கடுமையான சோதனைகளின் வேலைகளில் நமது கர்த்தருடைய விஷயத்தில் காணப்பட்டது போலவே இருளானது ஆத்மாவை ஆழமாய் சூழ்ந்து கொள்ளுகிறதாய் காணப்படும்.
நம்பிக்கை நட்சத்திரங்கள் அனைத்தையும் மறைத்து போடுகிறதாய் காணப்படும். பயங்கர டார்க்னஸ் வரக்கு சாத்தியம் இது. ಏನಂತ நம்பிக்கைனே ಅಂತ அழுசோகಂತ ಒಂದು ರೀತಿಯಲ್ಲಿ ಏನ್ ಮಾಡ್ತಾರೆ ದೇವರು ನಮಗೆ ಅವಕಾಶಗಳನ್ನ ಕೊಡ್ತಾರೆ. ಆಮೇಲೆ ಇನ್ನೂ ನಾನು ಕರ್ತರೆ ಕೊಂಡ್ರೆ ಯಹೋವಾ ದೇವನಿಗೆ ಸರ್ವ ವಲ್ಲಮೆಯ ಕರತೆ ಪಟ್ಟಿ ಹಿಡಿದುಕೊಂಡು ಆಗಿರುವ என்னுடைய சித்தத்தின் படி ಅಲ್ಲ உம்முடைய சித்தத்தின் படி ಆಗ ಕಡರುತ್ತೆ ಎಂದು ಕೂರುವೆಯಾದಾಲ್ ಅವರದ ಕಿರುಬೆ ಎಪ್ಪೋದಂ ಪೋದಮಾನದಾ ಇರುತ್ತೆ. ನೋಡ್ರ ಅದಕ್ಕೆ ಏನೇ ಆದ್ರೂ ಸರಿ ದೇವರ ಕೈಯಿಂದ ಮಾತ್ರ ಮಾಡಕ ಬಿಡೋ ಬಿಡೋದಿಕ್ಕೆ ಹೋಗ್ಬಾರ್ದು ಅಲ್ಲರ. ಅಂದ್ರೆ ದೇವರ ಅಪ್ಪಿ ತಪ್ಪಿ ನಮಗೆ ಬಿಡೋದಿಲ್ಲ. ಅರೆ ಬಿಡೋ ರೀತಿಲಿ ಅನ್ಸರು ಸರಿ ನಾವೇ ಮಾಡಕೂಡ ಕೈನ ಕೈ ಮಾತ್ರ ಬಿಡಕ್ ಹೋಗ್ಬಾರ್ದು ಅಂತೀವಿ. ಅವ್ರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಅವ್ರ ಗಟ್ ಕೈನ ಮಾಡ್ಬೇಕು ಗಟ್ಟಿಯಾಗಿ ಇಟ್ಕೋಬೇಕು. மற்றும் சங்கீதக்காரனோடு கூட நாமும் மாம்சமும் என் இருதயம் மாண்டு போகிறது. தேவன் என்றென்றைக்கும் என் இருதயத்தின் கண்மலையும் என் பங்குமா இருக்கிறார் என்று கூற முடியும். தேவரே நான் மனசு சொத்த விடுவோம் நிராசை விடு ஃபுல்லு டிஸ்கரேஜ் ஆகிடுவோம். ஆதரவு யாவத்தும் நீன்ரி இவாக யூ ஆர் மை போர்ஷன் ஃபார் எவர் அந்த அம்பிட்டு இது தேவரிந்த மாத்திர என்ன ದೂರ ಮಾತ್ರ ಹೋಗ್ಬಾರ್ದು. ಅದರ ಯೇಸು ಕ್ರಿಸ್ತ ಏನಾಯ್ತು ಅದೇ ಎಕ್ಸ್ಪೀರಿಯನ್ಸ್ ತಾನೆ. ಅದರ ಏನ್ರಿ ಎಲ್ಲಾರು ಇಂದ ಬಿಟ್ಟು ಹೋಗ್ಬಿಟ್ಟ ಅದೇ ಯೇಸು ಕ್ರಿಸ್ತ ಯಾರು ಮಾತ್ರ ಬಿಡ್ಲಿಲ್ಲ ದೇವ್ರು ಮಾತ್ರ ಬಿಡ್ಲಿ ನೋಡ್ತೀನಿ. ಅದೇ ಮೇನ್ ಪಾಯಿಂಟ್. ಅದರ ಅದೇ ನೋಡ್ಬೇಕ್ರೆ ಅದಕ್ಕೆ ಯೇಸು ಕ್ರಿಸ್ತನ ದೇವ್ರೆ ಮಾಡಿದ್ರು ಅವ್ರಿಗೆ ಕೃಪೆ ಕೊಟ್ಟೆ ಮಾಡಿದ್ರೆ ಕೈ ಬಿಡ್ಲಿಲ್ಲ ನಡ್ಕೊಂಡು ಅದೇ ನೋಡಿ ಲಾಸ್ಟ್ ಹೇಳ್ತಾರೆ. ನೋಡ್ರ ಅವಾಗ ಏನಾದ್ರೆ ನಾವು ಯೇಸು ಕ್ರಿಸ್ತ ನಾವು ಕೂಡ ಮಾಡಕ್ಕೆ ಹೇಳಿ ಸದ್ಯ ಅದ್ರೆ ಏನಂತಂದ್ರೆ ದ ಕಪ್ ವಿಚ್ ಮೈ ಫಾದರ್ ಹಸ್ ಗಿವನ್ ಮೀ ಶಾಲ್ ಐ ನಾಟ್ ಡ್ರಿಂಕ್ ಇಟ್ ಅಂತ ಅಂದ್ಬಿಟ್ಟು. ಅದರ ಮುಗ್ದೋಯ್ತಾ ಸರಿ. ಅಲ್ಲೊಂದು ಒಂದು ಪೊಯಮ್ ಹೇಳ್ತಾರೆ ಚೆನ್ನಾಗಿ ಹೇಳ್ತಾರೆ. ಏನು ಇದೆಯಾ ಓದಿ. ಗೆತ್ಸೆಮನೆ ಗೆತ್ಸೆಮನೆ ಯಾರೂ ಇಲ್ಲ ತೋಟತ್ತಿನ ನಿಳಲ್ದನಿಲ್ ಕೀಳಿನಿಲೇ ಉಲಗತ್ತಿನ ಮೀಟ್ಪರ್ ಮಾಡಿನಾರೆ ಅಂದ ಇರಗಿಲೆ ತನಿಮೆಯಾಯ್ ಜಬಿತ್ತಿರ ಸೆಂಡಿಟ್ಟಾರೋ ಅವರ್ ತಮ್ಮ ಪಾತ್ರತ್ತಿನ ಕಡೆಸಿ ತುಳಿದನೈ ಹೊರಗಿಡ ಕಿರುಗೊಯ್ಯ ಬಲಮು ವೀಣಿಡರೆ மாபெரும் ஆத்து மக்கள் துயரமான வேலைகளில் தன்னன் தனிமையாய் நாடுகின்றனரே. அங்கிருந்து அவருக்கு பிரியமான மூவரும் பகிர்ந்து கொள்ளவில்லையே துக்கத்தினையே. ஆம் தெய்வீகமானவரின் அந்த ஆறு துயரத்தையே காத்திருக்க அவரிடம் கூறியே சென்றிட்டாரே. சற்று தொலைவில் விழுந்துட்டாரே முகம் குப்புறாரே. கெச்சமினே தனிமையான இடம் தனித்த இடம் எந்த மனித பாதங்களும் இல்லையே அனுதாபத்துடனே அந்த அடர்ந்த சிவப்பு நிற பூமியை அவரோடு மிதித்திடவே எந்த மனித கரமும் அமைதிப்படுத்திட முடியாதே வேறு எந்த இருதயமும் பகிர்ந்து கொள்ள முடியாதே அவர் துயரத்தையே. தேவனை அல்லாமல் வேறு எந்த குரலும் அங்குள்ள அமைதலை குளித்திட முடியாதே. அவ்விடத்தில் தானே ஒவ்வொரு ஆத்மாவும் பாத்திரந்தனில் தன்னந்தனியாய் பருகிட வேண்டுமே. அவன் பிதாவின் கரம் ஊற்றிய தம் பிள்ளைக்கு கொடுத்ததில்லை. கெச்சமனே வனாந்தரமான தனிமையான இடமோ ஆ இல்லை. கீழே விழும் சிறு குருவியை கூட கவனிப்பவரிடம் துயரும் இருதயம் வீணாய் கூக்கரிடவில்லையே. ஏனெனில் அவர் தம் தூதுவனை அனுப்பிடுவார் செய்தியுடனே பயப்படாதே. நான் உன்னுடன் இருக்கிறேனே. நான் உன்னை ஒருபோதும் கைவிடுவதில்லையே. உன்னை விட்டு விலகினே. எந்த வலக்கரம் உன்னை தாங்கிடுமே. எந்த நன்கு வல்லமை உந்தனை காத்திடுமே. உந்தன் கசப்பான அனுபவ முடிவில் வரையுமே. சரி இங்கிலீஷ் ஓதி. அது தமிழ்ல டோட்டல் டிஃபரெண்ட் இது. இங்கிலீஷ் சின்ன இது அந்தனி. ದುಃಖ ಪಡೋರೆ ಎಲ್ಲಿದ್ರು ಸರಿ ಶಿಲುಬೆ ಹತ್ರಕ್ಕೆ ಇದೆ ಒಂದು ಸ್ಥಳ ಇದೆ. ಟೆಲ್ ದ ಬರ್ಡನ್ ಆಫ್ ದೈ ಹಾರ್ಟ್. ಅದರ ನಿನ್ನ ಹೃದಯದ ಎಲ್ಲ ಭಾರವನ್ನು ಏನ್ ಮಾಡೋ ಅದ ಹತ್ರ ಹೇಳು. ಅಟ್ ದ ಕ್ರಾಸ್ ದೇರ್ ಇಸ್ ರೂಮ್. ಯಾಕೆಂದ್ರೆ ಶಿಲುಬೆ ಹತ್ರ ಇದೆ ಒಂದು ಸ್ಥಳ ಇದೆ. ಟೆಲ್ ಇಟ್ ಇನ್ ದೈ ಸೇವಿಯರ್ಸ್ ಇಯರ್. Cast away thine every fear. ನೋಡ್ರ ಏನ್ತಾರೆ ನೀನ ರಕ್ಷಕನ ಕಿವಿಯಲ್ಲಿ ಹೇಳು ಎಲ್ಲ ಭಯ ಏನ್ ಮಾಡಿದೀನ ಬಿಟ್ಬಿಡು. ಆಮೇಲೆ ಓನ್ಲಿ ಸ್ಪೀಕ್ ಅಂಡ್ ಹಿ ವಿಲ್ ಹಿಯರ್ ಅಟ್ ದ ಕ್ರಾಸ್ ದೇರ್ಸ್ ರೂಮ್. ನೋಡ್ರ ಬರೀ ಮಾತಾಡು ಏನ್ ಹೇಳ್ತಾರೆ. ಓನ್ಲಿ ಸ್ಪೀಕ್ ಅಂಡ್ ಹಿ ವಿಲ್ ಹಿಯರ್. ಅಲ್ಲ ನೀವು ಮಾತಾಡಿ ಅವ್ರು ಏನ್ ಮಾಡ್ತಾರೆ ಅವ್ರು ಕೇಳ್ತಾರೆ. ಯಾಕಂದ್ರೆ ಶಿಲುಬೆ ಹತ್ರ ಏನ್ರಿ ಒಂದ್ ಸ್ಥಳ ಇದೆ. ಆಮೇಲೆ ಹಿಸ್ ದಿ ವಾಂಡರರ್ ಟ್ಯಾರಿ ನಾಟ್ at the cross there is room. ನೋಡ್ರ ಫಾಸ್ಟ್ ಆಗಿ ಬನ್ನಿ ಅದರ ಅಲ್ಲಿ ಇಲ್ಲಿ ತಿರುಗಾಡ್ತಾರೆ ವೇಗವಾಗಿ ಬನ್ನಿ ಅದರ ನಿಧಾನ ಮಾಡಬೇಡಿ ತಡೆ ಮಾಡಬೇಡಿ. ಯಾಕಂದ್ರೆ ಶಿಲುಬೆ ಹತ್ರ ಆಗಿದೆ ಒಂದು ಸ್ಥಳ ಇದೆ. Seek that consecrated spot at the cross there is room. ಅದರ ಅಂದ್ರೆ ಆ ಒಂದು ಪರಿಶುದ್ಧವಾದ ಒಂದು ಸ್ಥಾನ ನೀವು ಮಾಡಿ ನೀವು ಬಂದು ಉಪಯೋಗಿಸಿ. ಯಾಕೆ ಅಂತಂದ್ರೆ ಶಿಲುಬೆ ಹತ್ರ ಆಗಿದೆ ಒಂದು ಸ್ಥಾನ ಇದೆ. Heavy laden, sore oppressed, love can soothe thy troubled breast. In the Savior, find thy rest at the cross there is room. ಅದರ ಹೆವಿ ಲೇಡನ್ ಸೋರ್ ಅಪ್ರೆಸ್ಟ್ ಅದರ ತುಂಬಾ ಭಾರವಾಗಿರೋರೆ ತುಂಬಾ ದುಃಖದಲ್ಲಿರೋರೆ ಅದರ
ಏನ್ರಿ ದೇವರ ಒಂದು ಪ್ರೀತಿ ನಿಮ್ಮ ಒಂದು ಎಂತ ಭಾರವಾಗಿಂತ ಹೃದಯಗಳೇನ್ ಮಾಡ್ತದೆ ಒಂದು ಸಂತೈಸ್ತದೆ ಸಮಾಧಾನ ಪಡಿಸ್ತದೆ ಅದಕ್ಕೆ ಎಂತ ನಿಮ್ಮ ರಕ್ಷಕನ ಹತ್ರ ಏನಿದೆ ಸಮಾಧಾನ ಇದೆ ಒಂದು ವಿಶ್ರಾಂತಿ ಇದೆ ಯಾಕಂದ್ರೆ ಶಿಲ್ಬೆ ತನಗಿದೆ ಒಂದು ಸ್ಥಾನ ಇದೆ ಸ್ಥಳ ಇದೆ ಬನ್ನಿ ಅಂತ ಹೇಳ್ತಾರೆ ಆಮೇಲೆ ಅದರ ಎಂಥ ಒಳ್ಳೆ ಆಲೋಚನೆ ಎಂಥ ಒಳ್ಳೆ ಮಾತು ಪ್ರತಿಯೊಬ್ಬರಿಗೇನೆ ಇದೆ ಒಂದು ಸ್ಥಳ ಇದೆ ಅಂತ ಶಿಲ್ಬೆ ಹತ್ರ ಬನ್ನಿ ಆಮೇಲೆ ಅದರ ಪ್ರೀತಿಯಿಂದ ದೇವ್ರ ಏನ್ ಮಾಡಿದ್ರೆ ನಮ್ಮನ್ನ ಅವ್ರಿಗೆ ಏನ್ ಮಾಡಿದಾರೆ ಇವಾಗ ಒಟ್ಟಿಗೆ ಸೇರಿಸಿ ಅಟೋನ್ಮೆಂಟ್ ಮಾಡಿದ್ದಾರೆ ಅಲ್ಲರ ಅನ್ನ ನೋಡ್ಬೇಕಾದ್ರೆ ಯಾಕಂದ್ರೆ ಶಿಲ್ಬೆ ಹತ್ರ ಇದೆ ಒಂದು ಸ್ಥಳ ಇದೆ ಸ್ಟ್ರೀಮ್ಸ್ ಆಫ್ ಬೌಂಡ್ಲೆಸ್ ಮರ್ಸಿ ಫ್ಲೋ ಫ್ರೀ ಟು ಆಲ್ ಹೂ ದಿದರ್ ಟು ಗೋ ಹೋ ದಟ್ ಆಲ್ ದ ವರ್ಲ್ಡ್ ಮೈಟ್ ನೋ ಅಟ್ ದ ಕ್ರಾಸ್ ದೇರ್ ಇಸ್ ಅಲ್ಲ ಸ್ಟ್ರೀಮ್ಸ್ ಆಫ್ ಬೌಂಡ್ಲೆಸ್ ಮರ್ಸಿ ಫ್ಲೋ ಅದರ ಎಂದರೆ ಭಯಂಕರ ಅಂತ ದೇವರ ಕೃಪೆ ಎಂತ ಒಂದು ನೀರ್ ತರ ಎಂತ ಸಮುದ್ರ ತರ ಸ್ಟ್ರೀಮ್ಸ್ ತರ ಅಳಿತಾರೆ ಅದರ ಯಾಕಂದ್ರೆ ಫ್ರೀ ಟು ಆಲ್ ಓದಿದವ್ರಿಗೋ ಇದೆಲ್ಲರಿಗೆ ಉಚಿತವಾಗಿ ದೇವರು ಕೊಡ್ತಾರೆ ಓದೋರ್ಗೆಲ್ಲರೂ ಕೊಡ್ತಾರೆ ಅದರ ಓ ಇಡೀ ಲೋಕ ಎಲ್ಲ ಇದನ್ನ ತಿಳ್ಕೊಂಡು ಇದತ್ತ ಬಂದ್ರೆ ತುಂಬಾ ಎಂತ ಎಷ್ಟೋ ಒಂದು ಇದು ಅಂತ ಹೇಳ್ತಾ ಇರ್ತಾರೆ ಯಾಕೆಂತಂದ್ರೆ ಶಿಲ್ಬೆ ಅಂತ ಒಂದು ಸ್ಥಳ ಇದೆ ಅಂತ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಅದ್ ನೋಡ್ಬೇಕ್ರೆ ಏನ್ರಿ ಬ್ರದರ್ ರಸಲ್ ಬರ್ದಿರಂತ ಒಂದು ಒನ್ ಆಫ್ ದ ಪೋಯಮ್ಸ್ ಅದರ ಸೊ ನೆಕ್ಸ್ಟ್ ವೀಕ್ ನಾವು ಏನ್ ಮಾಡೋಣ ಬೇರೆ ಒಂದು ಇದನ್ನೇ ಮಾಡೋಣ ನಾವು ಸ್ಟಡಿ ಮಾಡೋಣ ಓಕೆ ಅಂತ ಸೊ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ತೀವಿ.